ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲ ಗೊತ್ತಿರೋ ವಿಷಯ ಏನು ಅಂತ ಅಂದ್ರೆ ಕೆ ಎಸ್ ನೋಟಿಫಿಕೇಶನ್ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗೂ ಗೊತ್ತಾಗಿದೆ ಈಗ ಬಹಳಷ್ಟು ಜನ ಪ್ರಿಪ್ರೇಷನ್ ನ ಶುರು ಮಾಡಿದ್ದಾರೆ ಈಗಾಗ್ಲೇ ಬಹಳ ವಿಡಿಯೋಸ್ ನ ಮಾಡಿದೀವಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಸ್ಟ್ರಾಟಜಿ ಹೆಂಗಿರ್ಬೇಕು ಒಂದು ಕೆ ಎಸ್ ಐ ಪರ್ಸ್ಪೆಕ್ಟಿವ್ ಇಂದ ಹೇಗೆ ಓದ್ಬೇಕು ಮೈನ್ಸ್ ಪರ್ಸ್ಪೆಕ್ಟಿವ್ ಇಂದ ಹೆಂಗ್ ಓದ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸೀರೀಸ್ ನ ಶುರು ಮಾಡಿದೀವಿ ಸೊ ಏನೇನೆಲ್ಲ ಇರುತ್ತೆ ವಿಡಿಯೋದಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಡೆಫಿನೆಟ್ಲಿ ಇವ್ರ ಗೆಟ್ ಲಾಟ್ ಆಫ್ ಇನ್ಪುಟ್ಸ್ ಸೊ ನೀವು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು ಸೊ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ಎಸ್ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಈ ತರ ಸೀರೀಸ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಹಾಗಾದ್ರೆ ಬನ್ನಿ ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಮೊದ್ಲಿಗೆ ನೋಡಿ ಕ್ವಶನ್ಸ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ನ ಮಾಡ್ಬೇಕು ಇದ್ರ ಮೇಲೆ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿದೀವಿ ಯಾವ ತರ ಎಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಫ್ಯಾಕ್ಚುಯಲ್ ಕ್ವೇಶನ್ಸ್ ಅನಾಲಿಟಿಕಲ್ ಕ್ವಶನ್ಸ್ ಓಕೆ ಲೈಕ್ ಕರೆಂಟ್ ಅಫೇರ್ಸ್ ಬೇಸಿಡ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟಾಟಿಕ್ ಬೇಸಿಡ್ ಕ್ವಶನ್ಸ್ ಈ ತರ ಬಹಳಷ್ಟು ಇನ್ಪುಟ್ಸ್ ನ ಕೊಟ್ಟಿರುವಂತ ಒಂದು ವಿಡಿಯೋನ ಆಲ್ರೆಡಿ ಮಾಡಿದೀವಿ ಈ ವಿಡಿಯೋದಲ್ಲಿ ನಾವು ಏನನ್ನ ಮಾಡೋದಕ್ಕೆ ಹೊರಟಿದೀವಿ ಅಂತ ಅಂದ್ರೆ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಕ್ವಶನ್ಸ್ ನ ಹೆಂಗ್ ಸೆಗ್ರಿಗೇಟ್ ಮಾಡಿರ್ತಾರೆ ಪೇಪರ್ ಅಲ್ಲಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಸ್ಟ್ರಾಟಜಿಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಓದೋ ರೀತಿ ಹೇಗೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಓದ್ಬೇಕು ನಾವು ಕಾಂಪಿಟೇಟಿವ್ ಗೆ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇರಬೇಕು ಒಂದು ಬುಕ್ ನ ಓದ್ತಾ ಇದೀವಿ ಅಂತ ಅಂದ್ರೆ ಸೊ ನಮ್ಮ ಸ್ಟ್ರಾಟಜಿ ಹೆಂಗಿರ್ಬೇಕು ಈ ಒಂದು ಟಾಪಿಕ್ ನ ಪ್ರಿಪ್ರೇಷನ್ ಅಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ ಮೊದಲಿಗೆ ನೋಡಿ ಒಂದು ಸಿಕ್ಸ್ ಟೈಪ್ ಆಫ್ ನ ಮಾಡಿದೀವಿ ನಾವು ಸೊ ಯಾವ ತರ ಕ್ವಶನ್ಸ್ ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ಬೋದು ನೀವು ಸೊ ಮೊದಲನೇ ಕೆಟಗರಿ ಕ್ವಶನ್ಸ್ ಏನಿದೆ ಅಂತ ಅಂದ್ರೆ ದ ಫಸ್ಟ್ ಯು ಕ್ಯಾನ್ ಸಾಲ್ವ್ ದಿಸ್ ಓನ್ಲಿ ವೆನ್ ಯು ಹಾವ್ ಎ ಸ್ಟ್ರಾಂಗ್ ನಾಲೆಡ್ಜ್ ಇನ್ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಒಂದು ಸ್ಟಾಟಿಕ್ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ನಾಲೆಜ್ ಇರ್ಬೇಕು ನೀವು ಇನ್ಡೆಪ್ತ ಆಗ ಓದಿದ್ರೆ ಲೈಕ್ ಸಪೋಸ್ ನಾವು ಒಂದು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆಕ್ಟ್ ನ ಓದಿರ್ತೀವಿ ಅಥವಾ ಫಾರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಆಕ್ಟ್ ನ ಓದಿರ್ತೀವಿ ತರ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆಕ್ಟ್ ನ ಮಿನಿ ಕಾನ್ಸ್ಟ್ಯೂಷನ್ ಅಂತ ಓದಿರ್ತೀವಿ ಇತರ ಬಹಳಷ್ಟು ವಿಷಯಗಳನ್ನ ಓದಿರ್ತೀವಿ ಬಟ್ ಯಾವ್ದೋ ಒಂದು ತಿದ್ದುಪಡಿನ ಕೊಡ್ತಾರೆ ಸೊ ಒಂದ್ ತೊಂಬತ್ತೊಂದನೇ ತಿದ್ದುಪಡಿ ಅಂತ ಹೇಳಿ ಕೇಳ್ತಾರೆ ಸೊ ಅವಾಗ ಇನ್ಡೆಪ್ತ ಆಗಿ ಓದಿರಲ್ಲ ನಾವು ಗ್ರೂಪ್ ಸಿ ಗೆ ನಾವೇನ್ ಮಾಡಿರ್ತೀವಿ ಅಂತ ಅಂದ್ರೆ ಮೇಲ್ ಮೇಲ್ಗಡೆ ಸರ್ಫೇಸ್ ಲೆವೆಲ್ ಅಲ್ಲಿ ಓದಿರ್ತೀವಿ ಸೊ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಏನೇನೆಲ್ಲ ಕಾಯ್ದೆಗಳಿದಾವೆ ಏನೇನೆಲ್ಲ ಚೇಂಜಸ್ ನ ಮಾಡಿದ್ದಾರೆ ಅದನ್ನ ಕೇಳ್ತಾರೆ ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ ಸ್ಟಾಟಿಕ್ ಸಬ್ಜೆಕ್ಟ್ಸ್ ನ ಸೊ ಡೆಪ್ತ್ ಆಗಿ ಓದ್ಬೇಕಾಗುತ್ತೆ ಸೊ ಇದಕ್ಕೆ ಕೆಲವಷ್ಟು ಕ್ವಶನ್ಸ್ ಗಳನ್ನ ತಗೊಂಡು ನಿಮ್ ಮುಂದೆ ಡಿಸ್ಕಸ್ ನ ಮಾಡ್ತೀನಿ ನಾನು ಕಮಿಂಗ್ ಸ್ಲೈಡ್ಸ್ ಅಲ್ಲಿ ಬರ್ತಾ ಹೋಗುತ್ತೆ ಸೊ ಮುಂದೆ ವಿಡಿಯೋನ ನೀವು ಕೇರ್ಫುಲ್ ಆಗಿ ನೋಡ್ತಾ ಇದ್ರೆ ಯಾವೆಲ್ಲಾ ಕ್ವಶನ್ಸ್ ಕೇಳಿದಾರೆ ಕೆ ಪಿ ಎಸ್ ಸಿ ನಲ್ಲಿ ಈ ತರ ಡೆಪ್ತ್ ಸ್ಟಾಟಿಕ್ ಟಾಪಿಕ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಸೆಕೆಂಡ್ ಕ್ಯಾಟಗರಿ ಆಫ್ ಕ್ವಶನ್ಸ್ ಹೆಂಗಿರುತ್ತೆ ಅಂದ್ರೆ ನಾರ್ಮಲ್ ಸ್ಟೂಡೆಂಟ್ಸ್ ಕೆನ್ ಆಲ್ಸೋ ಆನ್ಸರ್ ವಿತ್ ಬೇಸಿಕ್ ನಾಲೆಜ್ ಆನ್ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಈ ತರ ಪ್ರಶ್ನೆಗಳನ್ನ ನೋಡಿದಾಗ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತಂದ್ರೆ ಹೇ ಕೆ ಎಸ್ ಬಹಳ ಈಸಿನಪ್ಪ ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳ್ಬಿಟ್ಟು ಏನರ ಇಲ್ಲ ಓಕೆ ಕನ್ನಡ ಸಾಹಿತ್ಯ ಪರಿಷತ್ ಎಷ್ಟನೇ ಎಸ್ ವಿರು ಆಯ್ತು ಅಂತ ಹೇಳಿ ಒಂದು ಕ್ವಶನ್ ನ ಕೊಟ್ಟಿರ್ತಾರೆ ಸಾವಿರದ ಒಂಬೈನೂರ ಹದಿನೈದನೇ ಎಸ್ವಿ ಅಂತ ಹೇಳ್ಬಿಟ್ಟು ನೀವು ಟಿಕ್ ಹಾಕ್ತೀರಾ ನಾನು ಟಿಕ್ ಹಾಕ್ತೀನಿ ನನ್ನ ಪಕ್ಕ ಇರೋರು ಟಿಕ್ ಹಾಕ್ತಾರೆ ಸೊ ದಟ್ ಎಲ್ಲರೂ ಟಿಕ್ ಹಾಕಿದೀವಿ ಅಂತ ಅಂದ್ರೆ ಇಟ್ ಈಸ್ ಓಕೆ ಸೊ ಅಲ್ಲಿಂದ ಮುಂದಕ್ಕೆ ಯಾವ ಕ್ವಶನ್ಸ್ ನ ನೀವು ಆನ್ಸರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಇದರಿಂದ ನಿಮ್ಮ ಕ್ವಾಲಿಫಿಕೇಶನ್ ಅಥವಾ ಸೊ ಕ್ವಾಲಿಫೈ ಆಗುವಂತ ರೇಟ್ ಡಿಸೈಡ್ ಆಗುತ್ತಾ ಅಂದ್ರೆ ನೋ ಈ ಕ್ವಶನ್ಸ್ ನ ಎಲ್ಲರೂ ಮಾಡಿರ್ತಾರೆ ನೀವು ಮಾಡಿರ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥರ್ಡ್ ಕ್ಯಾಟಗರಿ ಆಫ್ ಕ್ವಶನ್ಸ್ ಗ್ರೂಪ್ ಸಿ ನಲ್ಲಿ ಯಾವ ತರ ಕ್ವಶನ್ಸ್ ಗಳು ಕೇಳ್ತಾರಲ್ಲ ಅದೇ ತರ ಗಳು ಕೆಲವಷ್ಟು ಇರುತ್ತೆ ಅದನ್ನ ನೋಡ್ಬಿಟ್ಟು ಓಕೆ ಗ್ರೂಪ್ ಸಿ ಲೆವೆಲ್ ಪ್ರಿಪೇರ್ ಆದ್ರೆ ಸಾಕು ನಾನು ಈಸಿಯಾಗಿ ಕೆ ಎಸ್ ನ ಕ್ಲಿಯರ್ ಮಾಡ್ಬೋದು ಅಂತ ಅಂದ್ರೆ ನೋ ಕೆಲವಷ್ಟು ಕ್ವಶನ್ಸ್ ಗಳನ್ನ ಅಲ್ಲಿ ಆಡ್ ಮಾಡಿರ್ತಾರೆ ಗ್ರೂಪ್ ಸಿ ಟೈಪ್ ಕ್ವೇಶನ್ಸ್ ಗಳನ್ನ ಅವು ಯಾವ ತರ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿದರೆ ಅದನ್ನ ವಿತ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಅದೇ ರೀತಿ ಫೋರ್ತ್ ಕ್ಯಾಟಗರಿ ಕ್ವಶನ್ಸ್ ಏನಿತ್ತಲ್ಲ ಡಿಫಿಕಲ್ಟ್ ಕರೆಂಟ್ ಅಫೇರ್ಸ್ ಇದು ಹೆಂಗೆ ಅಂದ್ರೆ ಬಹಳಷ್ಟು ಕರೆಂಟ್ ಅಫೇರ್ಸ್ ಗಳನ್ನ ಓದಿರ್ತೀರಾ ಬಹಳಷ್ಟು ಮ್ಯಾಗಝಿನ್ಸ್ ಗಳನ್ನ ಓದಿರ್ತೀರಾ ಕೆಲವಷ್ಟು ಕನ್ನಡ ಮೀಡಿಯಂ ಹುಡುಗರು ಪ್ರಜಾವಾಣಿ ನ್ಯೂಸ್ ಪೇಪರ್ ನ ರಿಲಿಜಿಯಸ್ಲಿ ಫಾಲೋ ಮಾಡಿರ್ತೀರಾ ಅದೇ ತರನೇ ಹಿಂದೂ ನ್ಯೂಸ್ ಪೇಪರ್ ಓದಿರುವಂತ ಇಂಗ್ಲಿಷ್ ಮೀಡಿಯಂ ಹುಡುಗರು ಇರ್ತಾರೆ ಬಟ್ ಸ್ಟಿಲ್ ಅವರ ಕಣ್ಣಿಗೆ ಈ ಪ್ರಶ್ನೆಗಳು ಬಿದ್ದಿರಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಪ್ರಶ್ನೆಗಳನ್ನ ನೀವು ಬಲವಂತವಾಗಿ ಅಟೆಂಡ್ ಅಟೆಂಡ್ ಮಾಡ್ಬೇಕು ಹೇಳಿ ಹೋಗ್ತೀರಾ ಆ ಬಲವಂತವಾಗಿ ಅಟೆಂಡ್ ಮಾಡುವಂತ ಏನಾಗುತ್ತೆ ಸೊ ಪ್ರಶ್ನೆ ತಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ಇಂತ ಪ್ರಶ್ನೆಗಳನ್ನ ನೀವು ಬಿಡೋದೇ ಒಳ್ಳೇದು ನೆಕ್ಸ್ಟ್ ಫಿಫ್ತ್ ಕೆಟಗರಿ ಕ್ವಶನ್ಸ್ ಸೊ ಫಿಫ್ತ್ ಕೆಟಗರಿ ಕ್ವಶನ್ಸ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ಅನಾಲಿಟಿಕಲ್ ಬೇಸ್ಡ್ ಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸ್ ಅಂತ ಅಂದ್ರೆ ಇದು ಯಾವಾಗ ಬರುತ್ತೆ ಅಂತ ಅಂದ್ರೆ ನಿಮಗೆ ಲೈಕ್ ಯಾವುದೋ ಒಂದು ಟಾಪಿಕ್ ನ ಓದ್ತಾ ಇರ್ತೀರಾ ನೀವು ಟಾಪಿಕ್ ನ ಓದ್ತಾ ಇರುವಾಗ ಇದು ಯಾಕೆ ಹಿಂಗಾಗುತ್ತೆ ವೈ ವಾಟ್ ವೆನ್ ವೇರ್ ಈ ತರ ಪ್ರಶ್ನೆಗಳನ್ನ ನಿಮ್ ತಲೆಲೇ ನೀವು ಹಾಕೊಂಡಾಗ ಇದಕ್ಕೆ ಆನ್ಸರ್ಸ್ ಗಳು ಸಿಗ್ತಾ ಹೋಗುತ್ತೆ ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ ಇದು ಯಾವಾಗ ಗೊತ್ತಾಗುತ್ತೆ ಸಪೋಸ್ ನೀವೇನಾದ್ರು ಕ್ಲಾಸ್ ರೂಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಕೋಚಿಂಗ್ ಅಂತ ಅಂದ್ರೆ ಯಾರೋ ಫ್ಯಾಕಲ್ಟಿ ಕ್ಲಾಸಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವರಿಗೆ ಕ್ವಶನ್ಸ್ ನ ಮಾಡ್ಬೇಕು ಇನ್ಸ್ಟೆಡ್ ಆಫ್ ಆನ್ಲೈನ್ ಸೊ ಆಫ್ಲೈನ್ ಅಲ್ಲಿ ನೀವು ಬಂದಾಗ ದಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಏನಕ್ಕೆ ಅಂತ ಅಂದ್ರೆ ಸೊ ಲೈಕ್ ಪ್ರಶ್ನೆನ ಏನೋ ಥ್ರೋ ಮಾಡ್ತಾ ಇದಾರೆ ಫ್ಯಾಕಲ್ಟಿ ನಿಮ್ ಮೇಲೆ ಅಂತ ಅಂದ್ರೆ ನೀವು ಅದಕ್ಕೆ ಸಪ್ಲಿಮೆಂಟರಿ ಕ್ವಶನ್ಸ್ ನ ನೀವು ಹಾಕಿದಾಗ ಏನಾಗುತ್ತೆ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ತುಂಬಾ ಕಾಂಪೌಂಡ್ ಆಗಿರುತ್ತೆ ಅಂದ್ರೆ ಆ ಬೇಸ್ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಿಮ್ಗೆ ಯಾವುದೇ ರೀತಿಯಾದಂತ ಈ ತರ ಪ್ರಶ್ನೆಗಳು ಬಂದಾಗ ತುಂಬಾ ಈಸಿಯಾಗಿ ನೀವು ಅನಾಲಿಸಿಸ್ ಮಾಡಿ ಅಲ್ಲೇ ಟಿಕ್ ಹಾಕ್ಬಹುದು ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಕ್ಯಾಟಗರಿ ಕ್ವಶನ್ ತುಂಬಾ ಸಿಂಪಲ್ ಕ್ವಶನ್ಸ್ ಇವೆಲ್ಲ ಅವನು ಹೆಂಗೆ ಅಂತ ಅಂದ್ರೆ ಕ್ವಶನ್ ನೋಡಿದ ತಕ್ಷಣ ಒನ್ ಲೈನರ್ ಏ ಬಹಳ ಈಸಿ ಅಂತ ಅನ್ಸುತ್ತೆ ಬಟ್ ಆಪ್ಷನ್ಸ್ ಹೋದ್ರೆ ಬಹಳ ಟ್ರಿಕಿ ಆಗಿರುತ್ತೆ ಸೊ ಏನು ಅಂದ್ರೆ ಚೈನೀಸ್ ಹೆಣ್ಮಕ್ಳು ತರ ಇರುತ್ತೆ ಸೊ ನೋಡೋದಕ್ಕೆ ಎಲ್ಲಾ ಆಪ್ಷನ್ಸ್ ಒಂದೇ ತರಾನೇ ಕಾಣುತ್ತೆ ಇದ್ರಲ್ಲಿ ಸರಿ ಯಾವುದು ತಪ್ಪೆ ಯಾವ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತೇ ಆಗಲ್ಲ ಸೊ ಹಾಗಾಗಿ ಈ ತರ ಕೆಲವಷ್ಟು ಪ್ರಶ್ನೆಗಳಿರುತ್ತೆ ಸೊ ಈ ಕ್ಯಾಟಗರೀಸ್ ಅಲ್ಲೆಲ್ಲ ಯಾವ ತರ ಪ್ರಶ್ನೆಗಳನ್ನ ಕೇಳಿದಾರೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ದಟ್ ನಿಮ್ಗೂ ಸಹ ಒಂದು ಬ್ರಾಡ್ ಐಡಿಯಾ ಬರುತ್ತೆ ಏನ್ ಈ ತರ ಎಲ್ಲಾ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಸೊ ನ್ಯೂ ಬಿಗಿನರ್ಸ್ ಇರ್ತಾರೆ ಬರೀ ಓದಿರೋರಿಗೆ ಮಾಡೋದಕ್ಕಾಗಲ್ಲ ವಿಡಿಯೋ ಸೊ ಈಗ ತಾನೇ ಸೊ ಡಿಗ್ರಿ ಮುಗಿಸ್ಕೊಂಡು ಅವರು ಪ್ರಿಪ್ರೇಷನ್ ನ ಶುರು ಮಾಡ್ಬೇಕು ಅಂತ ಹೇಳಿ ಬಂದಿರ್ತಾರೆ ಬಹಳಷ್ಟು ಜನ ಹುಡುಗರು ಅವರಿಗೋಸ್ಕರ ಸೊ ಕೆಲವಷ್ಟು ಮಾಹಿತಿನ ಕೊಟ್ಬಿಡ್ತೀನಿ ನಾನು ಅದಕ್ಕಿಂತ ಮುಂಚೆ ಸಿದ್ಧಗಂಗಾ ಅಕಾಡೆಮಿ ನಲ್ಲಿ ಕೆ ಎಸ್ ಬ್ಯಾಚ್ ಶುರು ಆಗ್ತಾ ಇದೆ ಕೆ ಎಸ್ ಮೀನ್ಸ್ ಓನ್ಲಿ ಕೆ ಎಸ್ ಓಕೆನಾ ಸೊ ಕೆ ಎಸ್ ಪಿ ಐ ಪಿ ಸಿ ಎಫ್ ಡಿ ಎ ನೋ ನೋ ಮಿಕ್ಸಿಂಗ್ ಆಫ್ ದ ಬ್ಯಾಚಸ್ ಕೆ ಎಸ್ ಮೀನ್ಸ್ ಕೆ ಎಸ್ ಸೊ ನಿಮ್ಮ ತಿಂಕಿಂಗ್ ಲೆವೆಲ್ ಅದೇ ತರ ಇರಬೇಕು ಸೊ ಇಫ್ ಯು ವಾಂಟ್ ಟು ಬಿಕಮ್ ಎನ್ ಆಫೀಸರ್ ಯು ಶುಡ್ ಥಿಂಕ್ ಲೈಕ್ ಎನ್ ಆಫೀಸರ್ ಓಕೆನಾ ಸೊ ಅದಕ್ಕೋಸ್ಕರ ಕೆ ಎಸ್ ಗೆ ಪರ್ಟಿಕ್ಯುಲರ್ ಬ್ಯಾಚಸ್ ಇದೆ ಸೊ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಕೆಳಗಡೆ ಕಾಣ್ತಾ ಇರುವಂತ ಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಸೊ ನೆಕ್ಸ್ಟ್ ನೋಡಿ ಸೊ ಪ್ರಿಲಿಮ್ಸ್ ಅಂತ ಬಂದಾಗ ಸೊ ನಿಮ್ಗೆ ಏನು ಅಂತ ಅಂದ್ರೆ ಎರಡು ಪೇಪರ್ ಇರುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಟೂ ಪೇಪರ್ಸ್ ಇರುತ್ತೆ ಒಂದು ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್ ಅಂತ ಅಂದ್ರೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಫಸ್ಟ್ ಪೇಪರ್ ಟೂ ಹಂಡ್ರೆಡ್ ಮಾರ್ಕ್ಸ್ ಸೆಕೆಂಡ್ ಪೇಪರ್ ಮಾರ್ಕ್ಸ್ ಗೆ ಇರುತ್ತೆ ಓಕೆನಾ ಸೊ ಎಷ್ಟು ಕ್ವಶನ್ಸ್ ಇರುತ್ತೆ ಸರ್ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಇರುತ್ತೆ ಸೆಕೆಂಡ್ ಪೇಪರ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಾಗಾದ್ರೆ ನಿಮಗೆ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡ್ಕೋಬಹುದು ಮೆಂಟಲ್ ಎಬಿಲಿಟಿ ಈಚ್ ಕ್ವೆಶನ್ ಕ್ಯಾರಿ ಸೊ ಎಷ್ಟು ಮಾರ್ಕ್ಸ್ ಟೂ ಮಾರ್ಕ್ಸ್ ಈಚ್ ಕ್ವೇಶನ್ ಕ್ಯಾರಿ ಟೂ ಮಾರ್ಕ್ಸ್ ಇದು ನಿಮ್ಗೆ ಗೊತ್ತಿರಬೇಕು ಸೊ ನೆಕ್ಸ್ಟ್ ನೋಡಿ ಏನೆಲ್ಲ ಸಿಲೆಬಸ್ ಇದೆ ಅಂತ ಅಂದ್ರೆ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ತಾ ಹೋಗ್ಬಿಡೋಣ ಸೊ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಜನರಲ್ ಸ್ಟಡೀಸ್ ಅಲ್ಲಿ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಗೆ ಎಷ್ಟು ಪ್ರಾಮುಖ್ಯತೆನ ಕೊಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಫಾರ್ಟಿ ಕ್ವೇಶನ್ಸ್ ನ ಕೊಡ್ತಾರೆ ಸೊ ನಂಬರ್ ಆಫ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ಏಟಿ ಅದೇ ತರ ಹ್ಯುಮ್ಯಾನಿಟೀಸ್ ಹ್ಯುಮ್ಯಾನಿಟೀಸ್ ಅಂತಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಏನಿದು ಹ್ಯುನಾನಿಟೀಸ್ ಅಂತ ಅಂದ್ರೆ ಎಸ್ಪೆಷಲಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಹುಡುಗರಿಗೆ ಬಹಳಷ್ಟು ಜನಕ್ಕೆ ಈಗ ಪ್ರಿಪರೇಷನ್ ಮಾಡ್ತಾ ಇರೋರಿಗೆ ಕನ್ಫ್ಯೂಷನ್ ಇರುತ್ತೆ ಅಯ್ಯೋ ಇದರಲ್ಲಿ ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಆಕೆ ಇಲ್ಲ ಅಂತ ಅಂದ್ರೆ ದಿಸ್ ಇಸ್ ವಾಟ್ ಹ್ಯುಮ್ಯಾನಿಟೀಸ್ ಇಸ್ ಆಲ್ ಅಬೌಟ್ ಹ್ಯುಮಾನಿಟೀಸ್ ಅಂದ್ರೆ ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಎಕನಾಮಿ ಇದೆಲ್ಲ ಏನಿದೆಯಲ್ಲ ದೋಸ್ ಆರ್ ಕಾಲ್ಡ್ ಅಸ್ ಹ್ಯುಮಾನಿಟೀಸ್ ಸಬ್ಜೆಕ್ಟ್ಸ್ ಅದರಲ್ಲಿ ಎಷ್ಟು ಪ್ರಶ್ನೆಗಳಿರುತ್ತೆ ಅಂದ್ರೆ ಅರವತ್ತು ಪ್ರಶ್ನೆಗಳಿರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ನೂರ ಮಾರ್ಕ್ಸ್ ಇರುತ್ತೆ ಟೋಟಲ್ ಅವಾಗ್ಲೇ ಹೇಳ್ದಂಗೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೋಡ್ಬೋದು ಅದೇ ತರನೇ ಸೊ ಸೆಕೆಂಡ್ ಗೆ ಬಂದ್ರೆ ಸೊ ಕಾನ್ಸಂಟ್ರೇಟ್ ಕಾನ್ಸನ್ಟ್ರೇಟ್ ಆನ್ ದ ಸ್ಟೇಟ್ ಆಸ್ಪೆಕ್ಟ್ಸ್ ಓಕೆ ಸೊ ಸ್ಟೇಟ್ ಆಸ್ಪೆಕ್ಟ್ಸ್ ಮೇಲೆ ಬಹಳಷ್ಟು ಪ್ರಾಮಿನೆನ್ಸ್ ನ ಕೊಡ್ತಾರೆ ಇಲ್ಲಿ ನೋಡಬಹುದು ಸ್ಟೇಟ್ ಇಂಪಾರ್ಟೆನ್ಸ್ ಕ್ವಶನ್ಸ್ ನ ಬಹಳಷ್ಟು ಕೇಳ್ತಾರೆ ಇದ್ರಲ್ಲಿ ಏನೇನು ಓದಬೇಕು ವಿಲ್ಗನೋ ಡಿಸ್ಕಸ್ ಇಟ್ ಓಕೆ ಸೊ ಇನ್ ಡಿಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಕಮಿಂಗ್ ಸ್ಲೈಡ್ಸ್ ಅಲ್ಲಿ ಇನ್ ಡಿಟೇಲ್ ಆಗಿ ಏನೇನು ಓದಬೇಕು ಸ್ಟೇಟ್ ಇಂಪಾರ್ಟೆನ್ಸ್ ಅಂತಂದ್ರೆ ಸೊ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ ನೋಡಿ ಫಾರ್ಟಿ ಕ್ವಶನ್ಸ್ ಇರುತ್ತೆ ಟೋಟಲ್ ಏಯ್ಟಿ ಮಾರ್ಕ್ಸ್ ಇರುತ್ತೆ ಅದೇ ತರ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಟೆಕ್ನಾಲಜಿ ಸೊ ಎಷ್ಟು ಕ್ವಶನ್ಸ್ ಇರುತ್ತೆ ಥರ್ಟಿ ಮಾರ್ಕ್ಸ್ ಇರುತ್ತೆ ಸೊ ಎಷ್ಟು ಅಂಕಗಳಿರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಅದೇ ತರ ಮೆಂಟಲ್ ಎಬಿಲಿಟಿಗೆ ಬಂದ್ರೆ ಸೊ ನೋಡಿ ಥರ್ಟಿ ಕ್ವಶನ್ಸ್ ಇರುತ್ತೆ ಸೊ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಸೊ ತುಂಬಾ ಟಫ್ ಇರುತ್ತೆ ಅಂದ್ರೆ ನೋ ನೋಡಿ ಎಲ್ಲಾ ಸಬ್ಜೆಕ್ಟ್ ಡಿಗ್ರಿ ಲೆವೆಲ್ ಅಂತ ಮೆನ್ಷನ್ ಮಾಡಿದ್ರೆ ಓನ್ಲಿ ಮೆಂಟಲ್ ಎಬಿಲಿಟಿನ ಟೆಂತ್ ಲೆವೆಲ್ ಅಂತ ಹೇಳಿ ಮೆಂಟೈನ್ ಲೈಕ್ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಹತ್ತನೇ ಕ್ಲಾಸ್ ನ ಮಟ್ಟಿಗೆ ಎಷ್ಟು ಓದ್ತಾರಲ್ಲ ಒಬ್ಬ ಹುಡುಗ ಮೆಂಟಲ್ ಎಬಿಲಿಟಿನ ಅಷ್ಟು ನೀವು ಅರ್ಥ ಮಾಡ್ಕೊಂಡಿದ್ರೆ ಸಾಕು ಸೊ ಅಷ್ಟೇ ಮೆಂಟಲ್ ಎಬಿಲಿಟಿ ಕೇಳೋದು ಬೇರೆ ಎಲ್ಲಾ ಸಬ್ಜೆಕ್ಟ್ಸ್ ಡಿಗ್ರಿ ಲೆವೆಲ್ ಗೆ ಕೇಳ್ತಾರೆ ನೋಡಬಹುದು ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಎಸ್ ಇಟ್ ಇಸ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಲೈಕ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಪ್ರತಿ ಕ್ವಶನ್ ಗೆ ಅಂದ್ರೆ ಇಂಟು ಡಬಲ್ ಮಾಡ್ಬೇಕು ನೀವು ಓಕೆನಾ ಒಂದು ಕ್ವಶನ್ ತಪ್ಪಾಯ್ತು ಅಂತಂದ್ರೆ ಇಂಟು ಡಬಲ್ ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ ನಿಮಗೆ ಸೊ ಅದೇ ತರನೇ ಸೊ ಇಲ್ಲಿ ನೋಡಬಹುದು ಇನ್ ಡೀಟೇಲ್ ಆಗಿ ಸಿಲೆಬಸ್ ಇದೆ ಇದೆ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿದೆ ನಾನು ಆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದೀವಿ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಸೊ ಏನೇನೆಲ್ಲ ಓದಬೇಕು ನಾವು ಅಂತ ಹೇಳ್ಬಿಟ್ಟು ಸೊ ಅದನ್ನ ಓದ್ಬಿಟ್ಟು ನಾನ್ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ನಿಮಗೆ ಸೊ ಏನೇನ್ ಓದ್ಬೇಕು ಅಂತ ಹೇಳ್ಬಿಟ್ಟು ಕಮಿಂಗ್ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ ನಮ್ ನಾನ್ ನಿಮಗೆ ಸೊ ಈ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸಿದ್ಧಗಂಗಾ ಅಕಾಡೆಮಿ ಲಿಂಕ್ ಇರುತ್ತೆ ನಿಮ್ಗೆ ಆಪ್ದು ಸೊ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ನೀವು ಪಡ್ಕೋಬಹುದು ಇನ್ ಡೀಟೇಲ್ ಆಗಿ ಏನೇನೆಲ್ಲ ಇದೆ ಮತ್ತೆ ಈ ಪಿ ಪಿ ಟಿ ನಾವ್ ಏನ್ ಮಾಡಿದೀವಿ ಮತ್ತೆ ಪಿ ಡಿ ಎಫ್ ಏನ್ ಮಾಡಿದೀವಿ ಅಷ್ಟು ನಿಮಗೆ ಈ ಆಪ್ ಅಲ್ಲಿ ಸಿಗುತ್ತೆ ಟೇಪರ್ ಟೂನು ಅಷ್ಟೇ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಡಿಟೇಲ್ ಆಗಿದೆ ಆಪ್ ಅಲ್ಲಿ ನೀವು ಇದನ್ನ ಪಡ್ಕೋಬಹುದು ಓಕೆನಾ ಸೊ ಕ್ವಿಕ್ ಆಗಿ ಮುಂದ್ಕೋಣ ಸೊ ಪ್ರಿಪ್ರೇಷನ್ ಶುಡ್ ಬಿ ವಾಸ್ಟ್ ಅಂಡ್ ಕಾಂಪ್ರೆನ್ಸಿವ್ ಸೊ ಏನ್ ಮಾಡ್ಬೇಕು ತುಂಬಾ ಜಾಸ್ತಿ ಓದೋದಿರುತ್ತೆ ಓಕೆ ಸೊ ಶುಡ್ ಕವರ್ ದ ಬ್ರಾಡ್ ಅರೇನಾ ನಾವು ಅಹ್ ಕೆ ಪಿ ಎಸ್ ಸಿ ಕೆ ಎಸ್ ಸಿ ಪ್ರಿಪೇರ್ ಆಗೋದು ಇಟ್ಸ್ ಬೋರಿಂಗ್ ಬೋರಿಂಗ್ ಅಂತ ಅಂದ್ರೆ ಬೇಜಾರಾಗ್ತಾ ಇರುತ್ತೆ ನಮ್ಗೆ ಇಟ್ಸ್ ನಾಟ್ ಸೋ ಗ್ಲಾಮರಸ್ ಅಷ್ಟೊಂದು ಗ್ಲಾಮರಸ್ ಆಗಿರಲ್ಲ ಇದು ಸೊ ನೋಡೋದಕ್ಕೆ ಓಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಪಕ್ಕದಲ್ಲಿರೋರ್ಗೆ ಅಷ್ಟೇ ನಾನು ಕೆ ಎಸ್ ಸಿ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಯು ಹ್ಯಾವ್ ಟು ಗೋ ಥ್ರೂ ಸೋ ಮಚ್ ಆಫ್ ಆರ್ಟ್ ಶಿಪ್ನಾ ಸೊ ಬಹಳಷ್ಟು ವಿಷಯಗಳನ್ನ ನಿಮ್ಮನ್ನ ನೀವು ಅಳವಡಿಸ್ಕೋಬೇಕಾಗುತ್ತೆ ಸೊ ನಿಮಗ್ ನೀವೇ ಅಳವಡಿಸ್ಕೊಂಡು ಅದನ್ನ ನೀವೇನ್ ಮಾಡ್ಬೇಕು ನಿಮಗ್ ನೀವೇ ಪರಿವರ್ತನೆ ಗೊಳ್ಬೇಕು ಅವಾಗ ಮಾತ್ರನೇ ಕೆ ಸಿ ಕ್ಲಿಯರ್ ಆಗುತ್ತೆ ಕೆ ಎಸ್ ಬಹಳಷ್ಟು ಜನ ಆಸ್ಪಿರಿಯಂಟ್ಸ್ ಇರ್ತಾರೆ ಬಹಳಷ್ಟು ಜನ ಸೊ ಇದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮ ಪ್ರಿಪರೇಷನ್ ಏನಾಗಿರ್ಬೇಕು ಅಂದ್ರೆ ವಾಸ್ಟ್ ಆಗಿರ್ಬೇಕು ಕಾಂಪ್ರಹೆನ್ಸಿವ್ ಆಗಿರ್ಬೇಕು ವಾಸ್ಟ್ ಅಂತಂದ್ರೆ ಬಹಳಷ್ಟು ವಿಷಯಗಳು ಓದೋದಿರುತ್ತೆ ಎಲ್ಲಾದ್ರ ಮೇಲೂ ಸ್ವಲ್ಪ ಸ್ವಲ್ಪ ಐಡಿಯಾ ಇರಬೇಕು ಪಿ ಎಚ್ ಡಿ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆನಾ ನೆಕ್ಸ್ಟ್ ನೋಡಿ ಫ್ರಮ್ ಫ್ಯಾಕ್ಚುಯಲ್ ಟು ಅನಾಲಿಟಿಕಲ್ ಕ್ವಶನ್ ಸರ್ ನಾನು ಇದುವರೆಗೂ ಬರೀ ಫ್ಯಾಕ್ಚುಯಲ್ ಕ್ವಶನ್ಸ್ ಓದಿದಿನಿ ತುಂಬಾ ಚೆನ್ನಾಗಿದ್ದೀನಿ ಕೆ ಪಾಸ್ ಆಗುತ್ತಾ ನೋ ಅನಾಲಿಟಿಕಲ್ ಕ್ವಶನ್ ಸಹ ಓದಿರ್ಬೇಕು ನೀವು ಓಕೆ ಸೊ ಕಾಮನ್ ಸೆನ್ಸ್ ಬೇಸಡ್ ಕ್ವೇಶನ್ ಸಹ ಗೊತ್ತಿರಬೇಕು ನಿಮ್ಗೆ ಈ ತರ ಎಲ್ಲಾ ತರ ಕ್ವೇಶನ್ಸ್ ನೀವು ಟಚ್ ಮಾಡಿದಿರ ಅಂದ್ರೆ ಮಾತ್ರನೇ ಸೊ ಕೆ ಎಸ್ ಕ್ಲಿಯರ್ ಆಗುತ್ತೆ ಅದ್ಮೇಲೆ ಸೊ ಗ್ರೂಪ್ ಸಿ ಎಕ್ಸಾಮ್ಸ್ ಓದ್ತಾ ಇದ್ದೀನಿ ನಾನು ಅದೇ ತರ ಪ್ರಿಪರೇಷನ್ ಸಹ ಶುರು ಮಾಡ್ತಾ ಇದ್ದೀನಿ ಅದೇ ಮೆಟೀರಿಯಲ್ಸ್ ಇಟ್ಕೊಂಡಿದೀನಿ ಕೆ ಎಸ್ ಕ್ಲಿಯರ್ ಮಾಡ್ತೀನಿ ಸೈಲಿ ಡಿಫಿಕಲ್ಟ್ ನೋ ಸೊ ಯು ಆರ್ ಪ್ರಿಪರೇಷನ್ ಶುಡ್ ಬಿ ಸೊ ಬಹಳ ಸತಿ ನೋಡಿರ್ತೀನಿ ಸರ್ ನಾನು ಪ್ರಿಲೀಮ್ಸ್ ಮಾಡಿದ್ರೆ ಸಾಕು ಸರ್ ನಾನ್ ಮೇನ್ಸ್ ಮಾಡಿದ್ರೆ ಸಾಕು ಸರ್ ನೋ ದಟ್ ಈಸ್ ಎ ವೆರಿ ರಾಂಗ್ ವೇ ಆಫ್ ಪ್ರಿಪ್ರೇಷನ್ ಓಕೆ ಸೊ ನೀವು ಯಾವತ್ತು ಕೆ ಎಸ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಿದ್ದೀರಾ ಅಂದ್ರೆ ಮೂರ್ ಅಂತ ಇಟ್ಟಿದ್ದಾರೆ ಸೊ ಅವರಿಗೋಗ್ತು ಕೆ ಎ ಎಸ್ ಆಫೀಸರ್ ಆಗ್ಬೇಕು ಅಂತಂದ್ರೆ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಸುಮ್ನೆ ಇಟ್ಟಿಲ್ಲ ಓಕೆ ಸೊ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ಸುಮ್ನೆ ಇಟ್ಟಿಲ್ಲ ಈಗ ನೀವು ಸಿಪಾಯಿದಂಗೆ ಬಗ್ಗೆ ಇಪ್ಪತ್ತು ನಿಮಿಷ ಮಾತಾಡೋದಕ್ ಬರ್ತಿದೆ ಅಂತ ಅಂದ್ರೆ ಎಂಟು ನಿಮಿಷ ಅದನ್ನ ಬರೀತೀರಾ ಓಕೆ ಫಾರ್ ಒನ್ ಫಿಫ್ಟಿ ವರ್ಡ್ಸ್ ನೂರೈವತ್ ವರ್ಡ್ಸ್ ಬರೆಯೋದಕ್ಕೆ ಬರುತ್ತೆ ಅಂದ್ರೆ ನಿಮ್ಗೆ ಹೇಳೋದಕ್ ಬರ್ತಾ ಇದೆ ಅಂದ್ರೆ ನೂರೈವತ್ತು ವರ್ಡ್ಸ್ ಬರೀತೀರ ಆ ನೂರೈವತ್ ವರ್ಡ್ಸ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತಲ್ಲ ಅದನ್ನ ಮಾರ್ಕ್ ಮಾಡ್ಕೊಂಡ್ರೆ ದಟ್ ಈಸ್ ಯುವರ್ ಪ್ರಿಲಿಮ್ಸ್ ಅಷ್ಟೇನೆ ಸೊ ಅಪ್ರೋಚ್ ಲೈಫ್ ಇನ್ ರಿವರ್ಸ್ ವೇ ಅಂದ್ರೆ ಉಲ್ಟಾ ಬಂದ್ರೆ ಸೊ ನಿಮ್ಮ ಕೆ ಎಸ್ ಎಕ್ಸಾಮು ತುಂಬಾ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇದನ್ನ ತುಂಬಾ ಚೆನ್ನಾಗಿ ತಲೆ ಹಾಕೊಳ್ಳಿ ಸರ್ ನಮ್ ಬರೀ ಪ್ರಿಲಿಮ್ಸ್ ಓದ್ಕೊಂಡ್ಬಿಡ್ತೀನಿ ಸರ್ ನಾಲ್ಕು ತಿಂಗಳಲ್ಲಿ ಸೊ ಮೇನ್ಸ್ ಆಮೇಲೆ ನೋಡ್ಕೊಳ್ಳೋಣ ಸರ್ ನೋ ಆಗಲ್ಲ ಓಕೆನಾ ಸೊ ಕಾಂಪ್ರೆಹೆನ್ಸಿವ್ ಆಗಿ ಪ್ರಿಪ್ರೇಷನ್ ನ ಶುರು ಮಾಡಿ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಪ್ರಿಲಿಮ್ಸ್ ನ ಶುರು ಮಾಡಿ ಓಕೆ ಸೊ ಲೈಕ್ ಫಿಲಿಮ್ಸ್ ಓದ್ತಾ ಇದ್ದೀನಿ ಇದೀನ ಇಟ್ ಶುಡ್ ಬಿ ಫ್ರಮ್ ಮೇನ್ಸ್ ಪರ್ಸ್ಪೆಕ್ಟಿವ್ ಓನ್ಲಿ ನಾಟ್ ಫ್ರಮ್ ದ ಪ್ರಿಮ್ಸ್ ಪರ್ಸ್ಪೆಕ್ಟಿವ್ ಉಲ್ಟಾ ಓದ್ಕೊಂಡ್ ಬರ್ಬೇಕು ಉಲ್ಟಾ ಓದ್ಕೊಂಡ್ ಬಂದಾಗ ಮಾತ್ರ ಕೆ ಎಸ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಾ ಬರೀ ಫಿಲಿಮ್ಸ್ ನ ಓದ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಎಫ್ ಡಿ ಹೆಲ್ಪ್ ಆಗುತ್ತೆ ಅದು ಅಷ್ಟೇ ಓಕೆನಾ ನೆಕ್ಸ್ಟ್ ಡೋಂಟ್ ಮಿಸ್ ಗೈಡ್ ಬೈ ಆನ್ಲೈನ್ ಯೂಟ್ಯೂಬ್ ಚಾನಲ್ಸ್ ತುಂಬಾ ಜನ ಹೇಳ್ತಿರ್ತಾರೆ ಇಷ್ಟು ನೋದಿ ಸಾಕು ಓಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇಷ್ಟು ಓದಿದ್ರೆ ಸಾಕು ನೀವು ಪಾಸ್ ಆಗ್ತೀರಾ ನೋ ಸೊ ಲೈಕ್ ಇನ್ಸ್ಟಿಟ್ಯೂಟ್ ಕ್ಯಾನ್ ಬಿ ಎ ಟಾಸ್ ಟು ಯುವರ್ ಲೈ ಪಾತ್ ಅಂತ ಹೇಳ್ಬಿಟ್ಟು ಅಂದ್ರೆ ನೀವು ಹೋಗುವಂತ ದಾರಿಗೆ ಒಂದ್ ಅಷ್ಟೇ ಹೋಗ್ಬೇಕಾಗಿರೋದು ನೀವೇನೆ ಇನ್ಸ್ಟಿಟ್ಯೂಟ್ ಇಸ್ ಜಸ್ಟ್ ಎಡ್ ಜಿ ಪಿ ಎಸ್ ಅಷ್ಟೇ ಈ ದಾರಿ ಹೋದ್ರೆ ಶಾರ್ಟ್ ಕಟ್ ಸೊ ಲೈಕ್ ನೀವು ಲೈಬ್ರರಿಗೆಲ್ಲ ಹೋದಾಗ ಸೊ ತುಂಬಾ ಜನ ಮಿಸ್ಗೈಡ್ ಮಾಡ್ತಾರೆ ನಾನು ಆ ಬುಕ್ ಓದ್ತಾ ಇದೀನಿ ಈ ಬುಕ್ ಓದ್ತಾ ಇದ್ದೀನಿ ಹಂಗ್ ಓದ್ತಾ ಇದ್ದೀನಿ ಹಿಂಗ್ ಓದ್ತಿದ್ದೀನಿ ಆ ವಿಡಿಯೋ ನೋಡು ಈ ವಿಡಿಯೋ ನೋಡು ಯಾರಿಗೋ ಒಬ್ರಿಗೆ ಒಂದ್ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ಯಾರಿಗೋ ಒಬ್ರಿಗೆ ಒಂದ್ ವಾಯ್ಸ್ ಇಷ್ಟ ಆಗಿರುತ್ತೆ ಯಾರಿಗೋ ಒಬ್ರಿಗೆ ಅವರ ಅಪ್ರೋಚ್ ಇಷ್ಟ ಆಗಿರುತ್ತೆ ಸೊ ಅದನ್ನ ನೀವು ಫಾಲೋ ಮಾಡಿ ಸೊ ಯಾರೋ ನೋಡ್ತಾ ಇದಾರೆ ಅದಕ್ಕೆ ನಾನು ಅದನ್ನ ನೋಡ್ಬೇಕು ನೋ ದಟ್ ಇಸ್ ಅ ವೆರಿ ರಾಂಗ್ ಕನ್ಸಂಪ್ಷನ್ ಸೊ ಲೈಕ್ ಯಾರೋ ಒಬ್ರು ಕೋಚಿಂಗ್ ಹೋಗಿಲ್ಲ ಸುಮ್ಮನೆ ಕುತ್ಕೊಂಡು ಓದ್ತಾ ಇದಾರೆ ಹಂಗೆ ನಾನು ಓದ್ತಾ ಇದ್ದೀನಿ ನೋ ದಟ್ ಇಸ್ ಆಲ್ಸೋ ರಾಂಗ್ ಸೊ ಅವರಿಗೆ ಬೇಕಾಗಿರ್ಲಿಲ್ಲ ಬಟ್ ನನಗ್ ಬೇಕಾಗಿರತ್ತೆ ಅಲ್ವಾ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಸೊ ನೀವ್ ಅರ್ಥ ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರೋದು ನಿಮಿಗೋಸ್ಕರ ಓಕೆ ಪಕ್ಕದಲ್ಲಿ ಇರೋರು ಹೇಳ್ತಾ ಇದಾರೆ ಆತರ ಅಲ್ಲ ಸೊ ನನಗೆ ಎಷ್ಟು ಬೇಕು ನನ್ನ ನಾಲೆಡ್ಜ್ ನನ್ನ ನಾಲೆಜ್ ಎಷ್ಟಿದೆ ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂಡ್ ವಿಟಮಿನ್ ಏನ್ ಗೊತ್ತಿರ್ಬೇಕು ನಿಮ್ಗೆ ವಿಟಮಿನ್ ಏನ್ ಅಂದ್ರೆ ಸೇಯಿಂಗ್ ನೋ ಏನ್ ಅಂದ್ರೆ ನೋ ಅಂತ ಹೇಳ್ಬಿಟ್ಟು ಸೊ ಬಹಳಷ್ಟು ಜನ ಫ್ರೆಂಡ್ಸ್ಗೆ ಅಹ್ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿರ್ತೀವಿ ಸೊ ನಾವ್ ಅವಾಗ್ತಾನೆ ಓದೋದಕ್ಕೆ ಕುತ್ಕೊಂಡಿರ್ತೀವಿ ಫ್ರೆಂಡ್ಸ್ ಬಂದ್ರೆ ಮಚ್ಚ ಬಾರ ಹೋಗೋಣ ಟೀಗ್ ಹೋಗೋಣ ಅಂದಿದ ತಕ್ಷಣ ಹಾ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಮುಚ್ಚಿಟ್ಬಿಟ್ಟು ಎದ್ದೋಗ್ತೀರಾ ಸೊ ನೋ ಅನ್ನೋದನ್ನ ಕಲಿಬೇಕು ಏನ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಆಗ್ಬೇಕು ಅಂತ ಅಂದ್ರೆ ಯು ಶುಡ್ ಬಿ ಸೆಲ್ಫಿಶ್ ಫಾರ್ ಸಮ್ ಡೇಸ್ ಸೊ ಕ್ಲಿಯರ್ ಆದ್ಮೇಲೆ ಸೆಲ್ಫಿಶ್ ಆಗ್ಬೇಡಿ ಕ್ಲಿಯರ್ ಆಗೋದ್ಕಿಂತ ಮುಂಚೆ ನಿಮ್ಗೋಸ್ಕರ ಸ್ವಲ್ಪ ಸೆಲ್ಫಿಶ್ ಆಗ್ರಿ ಸೊ ಪ್ರಯಾರಿಟೀಸ್ ನ ಸೆಟ್ ಮಾಡ್ಕೊಳ್ಳಿ ಓಕೆ ಸೊ ನನಗೆ ಬಹಳ ಇಂಪಾರ್ಟೆಂಟ್ ಏನು ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಸೊ ಈ ಪ್ರಯಾರಿಟೀಸ್ ನ ಸೆಟ್ ಮಾಡ್ಕೊಳ್ಳಿ ನೆವರ್ ಕಂಪ್ಲೇನ್ ಸರ್ ಅವ್ರ ಸರಿಯಾಗಿ ಮಾಡಲ್ಲ ಸರ್ ಇವ್ರು ಸರಿಯಾಗಿ ಮಾಡಲ್ಲ ಸರ್ ನೀವು ಅದಕ್ಕೆ ಹೋರಾಟ ಮಾಡಿ ಸರ್ ಇದು ಹೋರಾಟ ಮಾಡಿ ಸರ್ ಹಂಗ್ ಮಾಡಿ ಸರ್ ಹಿಂಗ್ ಮಾಡಿ ಸರ್ ನಿಮ್ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ನಾ ಮಾಡಿ ನೆವರ್ ಕಂಪ್ಲೇನ್ ನೆವರ್ ಕಂಪ್ಲೇನ್ ಆನ್ ಎನಿಥಿಂಗ್ ಇದನ್ನೊಂದು ನಾವು ಮಾಡಿದ್ರೆ ನೀವು ಡೆಫಿನೆಟ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ ನಾಟ್ ಓನ್ಲಿ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲೋದ್ರು ನೀವು ಸಕ್ಸಸ್ ಆಗ್ತೀರಾ ನೆವರ್ ಕಂಪ್ಲೇನ್ ಆನ್ ಎನಿಥಿಂಗ್ ಏನ್ರ ಬಗ್ಗೆನು ಕಂಪ್ಲೇನ್ ನ ಮಾಡೋಕೋಬೇಡಿ ನಿಮ್ ಕಡೆಯಿಂದ ಹಾರ್ಟ್ ಅಂಡ್ ಸೋಲ್ ಎಷ್ಟಾಗುತ್ತೋ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನ ಕೊಡಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ರೀಡ್ ಕಾಂಪ್ರಿನ್ಸಿವ್ಲಿ ಅಂಡ್ ಫಾಲೋ ಅವರ್ ಚಾನಲ್ ಸೊ ನಮ್ಮ ಚಾನಲ್ ಅಲ್ಲಿ ಪ್ರತ್ಯೇಕವಾಗಿ ಗ್ರೂಪ್ ಸಿಗೂ ಮಾಡಿದೀವಿ ಪಿ ಸಿ ಎಕ್ಸಾಮ್ಗೂ ಮಾಡಿದೀವಿ ಕೆ ಎಸ್ ಸಿಗು ಮಾಡಿದೀವಿ ಕೆ ಎಸ್ ಅಂದ್ರೆ ಕೆ ಎಸ್ ಅಂತಾನೆ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಗ್ರೂಪ್ ಸಿ ಅಂತ ಅಂದ್ರೆ ಗ್ರೂಪ್ ಸಿ ಅಂತಾನೆ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಪರ್ಟಿಕ್ಯುಲರ್ ಆಗಿ ಯಾವ ಎಕ್ಸಾಮಿಗ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಆಗಿರ್ತೀವಿ ಸೊ ಕೆ ಎಸ್ ಸಿಲೆಬಸ್ ನಾವು ಗ್ರೂಪ್ ಸಿ ಹೇಳಕ್ ಹೋಗೋಲ್ಲ ಗ್ರೂಪ್ ಸಿಲೆಬಸ್ ನ ಕೆ ಎಸ್ ಸಿ ಹೇಳಕ್ ಹೋಗಲ್ಲ ಸೊ ಯಾವ್ಯಾವ ಎಕ್ಸಾಮ್ಸ್ ಗೆ ಎಷ್ಟೆಸ್ಟ್ ಹೇಳ್ಬೇಕು ಅಷ್ಟೇ ಹೇಳ್ತೀವಿ ಸೊ ವಿಲ್ ಬಿ ವೆರಿ ಸ್ಪೆಸಿಫಿಕ್ ಸೊ ಇಫ್ ಯು ಆರ್ ಆಲ್ಸೋ ಸ್ಪೆಸಿಫಿಕ್ ಆನ್ ಯುವರ್ ಪ್ರಿಪರೇಷನ್ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಆಂಡ್ಸ್ ವಿತ್ ಅಸ್ ಯು ಕ್ಯಾನ್ ಕೌಂಟ್ ಆನ್ ಅಸ್ ಯು ಕ್ಯಾನ್ ಟ್ರಸ್ಟ್ ಆನ್ ಅಸ್ ಡೆಫಿನೆಟ್ಲಿ ವಿಲ್ ವಿಲ್ಗನೋ ಮೇಕ್ ಶೋರ್ ದಟ್ ಗೆಟ್ ಥ್ರೂ ಎ ರೈಟ್ ಪಾತ್ ಓಕೆ ಸೊ ಕರೆಕ್ಟ್ ದಾರಿಗೆ ಹೋಗೋ ತರ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಓಕೆನಾ ನೆಕ್ಸ್ಟ್ ನೋಡಿ ಡೋಂಟ್ ಗೋ ಅನ್ ಈಸಿ ಓಕೆ ಸೊ ಈಸಿಯಾಗಿ ನಂದು ಆಗೋಗ್ಬಿಡುತ್ತೆ ಅಂತ ಹೇಳೋದು ತುಂಬಾ ತಪ್ಪು ಡೋಂಟ್ ಗೋ ಫಾರ್ ಪ್ರೊಕಾಸ್ಟಿನೇಷನ್ ಪ್ರೊಕಾಸ್ಟಿನೇಷನ್ ಅಂತ ಅಂದ್ರೆ ಇವತ್ತು ಮಾಡೋ ಕೆಲ್ಸನ ನಾಳೆ ಮಾಡ್ತೀನಿ ನಾಳೆ ಮಾಡುವಂತ ನಾಡದ್ ಮಾಡ್ತೀನಿ ಸೊ ಈ ತರ ಪ್ರೊಕಾಸ್ಟಿನೇಷನ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಲೈಕ್ ಕಾಂಪಿಟೇಷನ್ ಎಲ್ಲಿದೆ ಅಂತ ಅಂದ್ರೆ ಆಲ್ರೆಡಿ ಸರ್ವಿಸ್ ಅಲ್ಲಿರೋರೆ ಯಾರೊಬ್ರು ಸಿಟಿವ್ ಆಗಿರ್ತಾರೆ ಅವ್ರಿಗೆ ಎ ಸಿ ರೆವಿನ್ಯೂ ಆಗ್ಬೇಕು ಅಂತ ಇರುತ್ತೆ ಒಬ್ರು ತಹಶೀಲ್ದಾರ್ ಆಗಿರ್ತಾರೆ ಅವರಿಗೆ ಎ ಸಿ ಆಗ್ಬೇಕು ಅಂತ ಇರುತ್ತೆ ಈ ತರ ಕ್ಲಿಯರ್ ಮಾಡಿರೋರೆ ಮತ್ತೆ ಫಿಲ್ಡಿಗ್ ಇಳಿತಾರೆ ಹಳೆ ಹುಲಿಗಳೆಲ್ಲ ಮತ್ತೆ ಬರ್ತವೆ ಫೀಲ್ಡಿಗೆ ಯಾರೋ ತುಂಬಾ ಚೆನ್ನಾಗಿ ಓದ್ಕೊಂಡು ಎಫ್ ಡಿ ಆಗೋಗ್ಬಿಟ್ಟಿರುತ್ತೆ ಲಾಸ್ಟ್ ಟೈಮು ಬಟ್ ಈ ಸತಿ ಅವ್ರು ಕೆ ಎಸ್ ಮಾಡ್ಕೋಬೇಕು ಅಂತ ಹೇಳಿ ಬಂದಿರ್ತಾರೆ ಈ ತರ ಬಹಳಷ್ಟು ಆಸ್ಪಿರೇಷನ್ಸ್ ಇರುವಂತ ಅಭ್ಯರ್ಥಿಗಳಿದ್ದಾರೆ ಅವ್ರ ಜೊತೆ ನೀವು ಓಡಾಡ್ಬೇಕು ಸೊ ಪಕ್ಕದಲ್ಲಿ ನಿಮ್ಮ ಲೈಬ್ರರಿ ಕುತ್ಕೊಂಡು ಓದ್ತಾ ಇರ್ತಾರಲ್ಲ ಫ್ರೆಂಡ್ಸ್ ದೇ ಆರ್ ನಾಟ್ ದ ಓನ್ಲಿ ಕಾಂಪಿಟೇಟರ್ಸ್ ಅವ್ರು ಮಾತ್ರ ಕಾಂಪಿಟೇಟರ್ಸ್ ಅಲ್ಲ ನಿಮ್ಗೆ ಈಗ ಆಲ್ರೆಡಿ ಸರ್ವಿಸ್ ಅಲ್ಲಿ ಇರೋರು ಸಹ ಕಾಂಪಿಟೇಟರ್ಸ್ ನಿಮ್ಗೆ ಅವ್ರು ನಿಮ್ ಎರಡು ಮೆಟ್ಲು ಮೇಲಿರ್ತಾರೆ ಏನೋ ಎರಡು ಮೆಟ್ಲು ಮೇಲಿರ್ತಾರೆ ಅವ್ರ ಜೊತೆ ಪ್ರಿಪ್ರೇಷನ್ ಮಾಡ್ಬೇಕು ಅಂತಂದ್ರೆ ನಿಮ್ದೇ ಆದಂತ ಓನ್ ಸ್ಟ್ರಾಟಜಿಸ್ ಇರ್ಬೇಕು ಆ ಓನ್ ಸ್ಟ್ರಾಟಜಿಸ್ ಇದ್ದಾಗ ಮಾತ್ರನೇ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಸೊ ಕೆ ಎಸ್ ಇಸ್ ಅನ್ ಇಂಡಿವಿಜುವಲ್ ಗೇಮ್ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನನ್ ಫ್ರೆಂಡ್ ಆಗಿಲ್ಲ ಸರ್ ಅದಕ್ಕೆ ನಂದಾಗಲ್ಲ ನೋ ನಿಮ್ ಫ್ರೆಂಡ್ ಆಗಿರ್ಲಿಲ್ಲ ಅಂದ್ರೂ ನಿಮ್ದು ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಯಾಕೆ ಅಂತಂದ್ರೆ ಒಂದ್ ಸಿಂಪಲ್ ಪ್ರಶ್ನೆ ನಾನು ನಿಮ್ಗೆ ಕೇಳ್ಬೇಕು ಅಂತಂದ್ರೆ ಇಷ್ಟು ದಿವಸ ಹೆಣ್ಮಕ್ಳಿಗೆ ಹದ್ನೆಂಟು ವರ್ಷ ಇತ್ತು ಮ್ಯಾರೇಜ್ ಏಜು ಈಗ ಇಪ್ಪತ್ತೊಂದು ವರ್ಷ ಮಾಡಿದರೆ ನಿಮ್ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಅಂದ್ರೆ ಪ್ರತಿಯೊಬ್ರು ಬರೆಯುವಂತ ರೀತಿ ಡಿಫ್ರೆಂಟ್ ಆಗಿರುತ್ತೆ ಒಬ್ಬ ಹೆಣ್ಮಗಳು ಹಳ್ಳಿನಲ್ಲಿದ್ದು ಏನೆಲ್ಲಾ ಕಷ್ಟಗಳನ್ನ ನೋಡಿರ್ತಾರೆ ಅವರು ಬರೆಯುವಂತ ರೀತಿನೇ ಬೇರೆ ಇರುತ್ತೆ ಏನಾ ಸೊ ನೀವು ನಿಮ್ಮ ಅಕ್ಕ ತಂಗಿಯರ್ನ ನೋಡಿ ಸೊ ಬರೆಯುವಂತಹ ರೀತಿನೇ ಬೇರೆ ಇರುತ್ತೆ ಯಾರೋ ಒಬ್ಬ ಕುತ್ಕೊಂಡು ನ ಓದ್ಬಿಟ್ಟು ಬರೆಯುವಂತ ರೀತಿನೇ ಬೇರೆ ಇರುತ್ತೆ ಸೊ ಎವಾಲಿಯೇಟ್ ಮಾಡೋರ್ಗೆ ಎಕ್ಸಾಮ್ ಎವ್ಯಾಲಿಯೇಟ್ ಮಾಡೋರ್ಗೆ ಯಾರದ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ವಿ ಡೋಂಟ್ ನೋ ಅಲ್ವಾ ಸೊ ಹಾಗಾಗಿ ಅವ್ರದ್ದಾಗಿಲ್ಲ ನಂದಾಗಲ್ಲ ಅನ್ನೋದು ತುಂಬಾ ರಾಂಗ್ ಕನ್ಸಂಪ್ಷನ್ ಡೋಂಟ್ ಗೋ ಈಸಿ ಟೇಕ್ ಇಟ್ ಸೀರಿಯಸ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಇಟ್ ನೋಡಿ ಈಗ ಅವಾಗ್ಲೇ ಹೇಳಿದೆ ದೇರ್ ಆರ್ ಸಿಕ್ಸ್ ಕ್ಯಾಟಗರೀಸ್ ಆ ಕ್ಯಾಟಗರೀಸ್ ನ ನೋಡ್ತಾ ಹೋಗೋಣ ಸೊ ಯು ಕ್ಯಾನ್ ಸಾಲ್ವ್ ದಿಸ್ ಓನ್ಲಿ ವೆನ್ ಯು ಹ್ಯಾವ್ ಎ ಸ್ಟ್ರಾಂಗ್ ನಾಲೆಡ್ ಇನ್ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ಸ್ಟಾಟಿಕ್ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಒಂದ್ ಒಳ್ಳೆ ಗ್ರಿಪ್ ಇತ್ತು ಅಂತ ಅಂದ್ರೆ ಮಾತ್ರನೇ ಸೊ ನೀವು ಈಸಿಯಾಗಿ ಇದನ್ನ ಸೊ ಏನ್ ಮಾಡ್ಬೋದು ಆನ್ಸರ್ ಮಾಡ್ಬೋದು ಸರ್ ನಾನು ಪೊಲಿಟಿ ತುಂಬಾ ಚೆನ್ನಾಗಿ ಓದಿದ್ದೀನಿ ಸರ್ ಒಂದ್ ಸತಿ ಓದಿದ್ದೀನಿ ಸರ್ ಗಂಗಾಧರ್ ಬುಕ್ ನ ಒಂದ್ ನಾಲ್ಕೈದು ಸತಿ ಲಕ್ಷ್ಮೀಕಾಂತ್ ಓದಿದ್ದೀನಿ ಸರ್ ಬಟ್ ಸ್ಟಿಲ್ ಯು ವಿಲ್ ಗು ನ ಮೇಕ್ ಫಾಲ್ಟ್ ಇನ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಓಕೆನಾ ತುಂಬಾ ಕೇರ್ಫುಲ್ ಆಗಿರ್ಬೇಕು ಸೊ ಹಾಗಾಗಿ ಡೆಪ್ತ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸ್ಟಾರ್ಟಿಕ್ ಸಬ್ಜೆಕ್ಟ್ ಓದುವಾಗ ಡೆಪ್ ಸಬ್ಜೆಕ್ಟ್ ಡೆಪ್ತ್ ಆಗಿ ಓದ್ಬೇಕು ಬಟ್ ಅದೇ ನೀವು ಕರೆಂಟ್ ಅಫೇರ್ಸ್ ಎಲ್ಲ ಓದ್ತಾ ಇರುವಾಗ ಶಾಲೋ ಆಗಿ ಓದಿದ್ರು ಸಾಕು ಇಲ್ಲಿ ನೋಡಿ ಏನ್ ಕೇಳಿದರೆ ಪ್ರಶ್ನೆ ಓದೋದಕ್ಕೆ ತುಂಬಾ ಟೈಮ್ ಬೇಕು ನಿಮ್ಗೆ ಸೊ ನಾವೇನ್ ಮಾಡ್ತೀವಿ ಈ ತರ ಪ್ರಶ್ನೆಗಳಿಗೆ ಫಾರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸಾರಿ ಸೊ ನಾವೇನ್ ಮಾಡ್ತೀವಿ ಆರ್ಟಿಕಲ್ ಸೆವೆಂಟೀನ್ ಹದಿನೇಳನೇ ವಿಧಿ ಅಂತ ಅಂದ್ರೆ ಏನು ಅಸ್ಪೃಶ್ಯತೆ ಅನ್ಟಚಬಿಲಿಟಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಸೊ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಬಗ್ಗೆ ಹೇಳುತ್ತೆ ಅದೇ ತರನೇ ಹದಿನೆಂಟನೇ ವಿಧಿ ಕೇಳಿದ್ರೆ ಅಬಾಲ್ಯೂಷನ್ ಆಫ್ ಟೈಟಲ್ ಬಿರುದು ಮತ್ತು ಬಾವುಲಿಗಳ ರದ್ದತಿ ಅಂತ ಹೇಳ್ಬಿಟ್ಟು ಈಸಿಯಾಗಿ ಹೇಳ್ತೀವಿ ಸೊ ಇನ್ನೂ ಮುಂದಕ್ಕೆ ಹೋಗಿ ಕೇಳಿದ್ರು ಈಸಿಯಾಗಿ ಹೇಳ್ತೀವಿ ನಲ್ವತ್ನಾಲ್ಕನೇ ವಿಧಿ ಹೇಳಿ ಅಂತ ಅಂದ್ರೆ ಏಕರೂಪ ನಾಗರಿಕ ಸಮಿತಿ ಅಂತ ಹೇಳ್ಬಿಟ್ಟು ಈಸಿಯಾಗಿ ಹೇಳ್ತೀವಿ ಬಟ್ ಅದೇ ವಾಟ್ ಈಸ್ ಆರ್ಟಿಕಲ್ ಟು ಸಿಕ್ಸ್ಟಿ ಏಟ್ ಅಂತ ಹೇಳಿದಾಗ ಒಂದ್ ಎರಡು ನಿಮಿಷ ಯೋಚನೆ ಮಾಡ್ತೀವಿ ಏನಿದು ಆರ್ಟಿಕಲ್ ಟು ಸಿಕ್ಸ್ಟಿ ಏಟ್ ಕ್ಲಾಸ್ ಒನ್ ಅಂತ ಹೇಳ್ಬಿಟ್ಟು ಎರಡು ನಿಮಿಷ ಯೋಚನೆ ಮಾಡ್ತೀವಿ ಟೂ ಸಿಕ್ಸ್ಟಿ ನೈನ್ ಏನು ಟೂ ಸೆವೆಂಟಿ ಏನು ಟು ಸೆವೆಂಟಿ ಒನ್ ಏನು ಈ ತರ ಎಲ್ಲ ಬಂದಾಗ ನಮ್ಗೆ ಏನಾಗುತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಏನ್ ಹೇಳುತ್ತೆ ಇದು ಅಂತ ಹೇಳ್ಬಿಟ್ಟು ನೋಡಿ ಈ ತರ ಸ್ಟಾರ್ಟಿಕ್ ಸಬ್ಜೆಕ್ಟ್ ಹೋದಾಗ ಇವನು ಸಹ ಯಾರು ಇನ್ ಡೀಟೇಲ್ ಆಗಿ ಓದಿರ್ತಾರಲ್ಲ ಅವ್ರದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿಯಾಗಿ ಕ್ಲಿಯರ್ ಆಗುತ್ತೆ ನೋಡಿ ಲೈಕ್ ಹದಿನೇಳನೇ ವಿಧಿ ಏನ್ ಹೇಳುತ್ತೆ ಅಂತ ಅಂತ ಕೇಳಿದಾಗ ಪ್ರಶ್ನೆ ಕೇಳಿರ್ತಾರೆ ಕೇಳಿರಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾಟ್ ಡಿನೈಯಿಂಗ್ ದಟ್ ಕೆ ಎಸ್ ಎಕ್ಸಾಮ್ ಅಲ್ಲಿ ಈ ತರ ಪ್ರಶ್ನೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎರಡ್ ಪ್ರಶ್ನೆ ಈ ತರ ಇರುತ್ತೆ ಓಕೆ ಯಾಕೆ ಎಲ್ಲಾ ಕಷ್ಟನೇ ಕೊಟ್ರೆ ನೆಕ್ಸ್ಟ್ ಸತಿ ಯಾರು ಅಪ್ಲಿಕೇಶನ್ ಹಾಕಲ್ಲ ಸೊ ಹಾಗಾಗಿ ಕೆಲವಷ್ಟು ಪ್ರಶ್ನೆಗಳು ಈಸಿ ಇರುತ್ತೆ ಈ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದ್ರೆ ಅಥವಾ ಹದ್ನಾಕನೇ ವಿಧಿ ಸಮಾನತೆ ಹೇಳುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದ್ರೆ ನಾಟ್ ಎ ಬಿಗ್ ಥಿಂಗ್ ಅಲ್ವಾ ಸೊ ನೀವು ಹಾಕಿರ್ತೀರಾ ನಿಮ್ ಪಕ್ಕದಲ್ಲಿ ಹಾಕಿರ್ತಾರೆ ಸೊ ಝೀರೋ ಬಟ್ ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ ಪಕ್ಕದಲ್ಲಿ ಗೊತ್ತಿರಲ್ಲ ಅಲ್ವಾ ಅವಾಗ ಏನಾಗುತ್ತೆ ನಿಮ್ಮ ಕ್ಲಿಯರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಬೇರೆಯವ್ರೂ ನೀವು ಸಕ್ಸಸ್ ಆಗೋ ರೇಟು ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟಾಟಿಕ್ ಸಬ್ಜೆಕ್ಟ್ ನ ಸ್ವಲ್ಪ ಡ್ವೆಲ್ ಆಗಿ ಓದಿ ಇನ್ ಡೀಟೇಲ್ ಆಗಿ ಓದಿ ಏನೇನ್ ಇದೆ ಬುಕ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಏನ ಸೊ ಇಲ್ಲಿ ನೋಡ್ಬೋದು ಸ್ಟ್ಯಾಂಪ್ ಡ್ಯೂಟೀಸ್ ಆನ್ ಮೆಡಿಕಲ್ ಓಕೆ ಸೊ ಡ್ಯೂಟಿ ಲೇಔಡ್ ಬೈ ಯೂನಿಯನ್ ಗೌರ್ಮೆಂಟ್ ಬಟ್ ಕಲೆಕ್ಟೆಡ್ ಅಂಡ್ ಆಪರೇಟೆಡ್ ಬೈ ಸ್ಟೇಟ್ ಅಂದ್ರೆ ಎಸ್ ಆರ್ಟಿಕಲ್ ಟು ಸಿಕ್ಸ್ಟಿ ಏಟ್ ಕ್ಲಾಸ್ ಒನ್ ಇದೆ ಇದನ್ನ ನೀವು ಓದಿದ್ರೆ ಗೊತ್ತಾಗುತ್ತೆ ಸೊ ಒನ್ ಮೂರಲ್ಲೂ ಇದೆ ಓಕೆ ಬಿಟ್ಬಿಡಿ ನೆಕ್ಸ್ಟ್ ಡ್ಯೂಟೀಸ್ ಆನ್ ಸಕ್ಸೆಷನ್ ಟು ಪ್ರಾಪರ್ಟಿ ಅದರ್ ದೆನ್ ಅಗ್ರಿಕಲ್ಚರ್ ಲ್ಯಾಂಡ್ ಭೂಮಿಯನ್ನು ಹೊರತುಪಡಿಸಿ ಉಳಿದ ಆಸ್ತಿಯ ಮೇಲಿನ ಉತ್ತರಾಧಿಕತ್ವದ ಮೇಲ್ನ ತೆರಿಗೆ ಅಂತ ಹೇಳ್ಬಿಟ್ಟು ನೋಡಿ ಟ್ರಾನ್ಸ್ಲೇಷನ್ ಮಾಡುವಾಗ್ಲೇ ಈ ತರ ತಪ್ಪುಗಳಾಗ್ಬಿಡುತ್ತೆ ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಓದೋದು ಬಹಳ ಮುಖ್ಯ ಸೊ ಕನ್ನಡದಲ್ಲಿ ಓದ್ತಾ ಇದ್ದೀನಿ ಸರ್ ನಂಗೆ ಇಂಗ್ಲಿಷ್ ಮೆಟೀರಿಯಲ್ ಸಿಗ್ತಾ ಇಲ್ಲ ಇಂಗ್ಲಿಷ್ ಅಲ್ಲಿ ಓದ್ತಾ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನೋ ಯು ಶುಡ್ ನಾಟ್ ಸೇ ದಟ್ ಓಕೆ ಇಂಗ್ಲಿಷ್ ಅಲ್ಲೂ ಓದ್ಬೇಕು ಕನ್ನಡದಲ್ಲೂ ಓದ್ಬೇಕು ಕ್ವಶನ್ ಪೇಪರ್ ಓದ್ತಾ ಇದ್ದೀರಾ ಅಂತಂದ್ರೆ ಇಂಗ್ಲಿಷ್ ಅಲ್ಲೂ ಓದಿ ಅರ್ಥ ಮಾಡ್ಕೊಳ್ಳೋದ್ ಇರ್ಬೇಕು ಕನ್ನಡದಲ್ಲೂ ಓದಿ ಅರ್ಥ ಮಾಡ್ಕೊಳ್ಳೋದ್ ಇರ್ಬೇಕು ಯಾರೋ ಒಂದು ಟೆಸ್ಟ್ ಸೀರೀಸ್ ನ ತಗೊತಾ ಇದ್ದೀನಿ ಬರೀ ಇಂಗ್ಲಿಷ್ ಅಲ್ಲಿ ಕೊಟ್ಟಿದರೆ ನಾನು ಕನ್ನಡ ಮೀಡಿಯಮು ಸೊ ನನಗ್ ಇಂಗ್ಲಿಷ್ ಅರ್ಥ ಆಗಲ್ಲ ನಾನು ಮಾಡಲ್ಲ ಬೇಡಪ್ಪ ಟೆಸ್ಟ್ ಸೀರೀಸ್ ಅದ ಹೆಂಗಾದ್ರೂ ಇಲ್ಲಿ ನನಗೆ ಸೊ ನಿನ್ ಫ್ರೆಂಡ್ ಹೇಳಿರ್ತಾರೆ ಇದು ಚೆನ್ನಾಗಿದೆ ಕಣೋ ಟೆಸ್ಟ್ ಸೀರೀಸ್ ಬಟ್ ಇಂಗ್ಲೀಷ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸೊ ನೀವೇನ್ ಮಾಡ್ತೀರಾ ನೆಗ್ಲೆಕ್ಟ್ ಮಾಡ್ತೀರಾ ಏ ನನಗೆ ಇಂಗ್ಲೀಷ್ ಬರಲ್ಲ ಬೇಡ ಬೇಡಪ್ಪ ಅಂತ ಹೇಳ್ಬಿಟ್ಟು ಬಟ್ ಯಾರೋ ಒಬ್ರು ಇಂಗ್ಲಿಷ್ ಮೀಡಿಯಂ ಹುಡುಗ ಇರ್ತಾನೆ ಯಾರೋ ಒಬ್ರು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡಿರ್ತಾರೆ ಅವಾಗ ಕನ್ನಡನೇ ಬರಲ್ಲ ಬಿಡಪ್ಪ ನಾನು ನೋಡೋದೇ ಇಲ್ಲ ಕ್ವೆಶನ್ ಪೇಪರ್ ಅಂತ ನೋ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ನಿಮಗೆ ಒಳ್ಳೆ ಓಲ್ಡ್ ಇರ್ಬೇಕು ಎರಡ್ರಲ್ಲೂ ಸಹ ಸೊ ನೀವು ಆನ್ಸರ್ ಮಾಡುವಂತ ಸಾಮರ್ಥ್ಯನ ಬೆಳೆಸ್ಕೋಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆನಾ ಬ್ಯೂಟಿಸ್ ಅಂಡ್ ಸಕ್ಷನ್ ಟು ಪ್ರಾಪರ್ಟಿ ಅದರ್ ದೇನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಟ್ಯಾಕ್ಸಸ್ ಲೀವಿಡ್ ಅಂಡ್ ಕಲೆಕ್ಟೆಡ್ ಬೈ ದ ಯೂನಿಯನ್ ಬಟ್ ಅಸೈನ್ ಟು ದ ಸ್ಟೇಟ್ ಸೊ ಕಲೆಕ್ಟ್ ಮಾಡೋದ್ ಯೂನಿಯನ್ ಗವರ್ನಮೆಂಟ್ ಅಸೈನ್ ಯಾರಿಗೆ ಸ್ಟೇಟ್ಸ್ ಗೆ ಸೊ ಇದೆಯಾ ಬಿ ಇಸ್ ಟು ಬಿ ಇಸ್ ಟು ಇರೋದು ಒಂದೇ ಆಪ್ಷನ್ ಅಲ್ಲಿ ನೋಡಿ ಇದ್ರಲ್ಲಿ ಎರಡ್ ಆಪ್ಷನ್ ಓದಿದ ತಕ್ಷಣ ನಿಮಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತ ಅಂದ್ರೆ ಟಿಕ್ ಹಾಕ್ಬಿಡ್ಬಹುದು ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಸೊ ಇನ್ ಮಿಕ್ಕಿರೋನೆಲ್ಲ ನಾವು ಓದೋದೇ ಬೇಕಾಗಿಲ್ಲ ತ್ರೀ ಮತ್ತೆ ಫೋರ್ ಆಪ್ಷನ್ ಸಿ ಆಪ್ಷನ್ ಡಿ ನ ಓದೋದೇ ಬೇಕಾಗಿಲ್ಲ ಈಸಿಯಾಗಿ ಟಿಕ್ ಈ ತರ ಕಾನ್ಸೆಪ್ಷಲ್ ಕ್ಲಾರಿಟಿ ಇದ್ರೆ ಈಸಿಯಾಗಿ ನೀವು ಆನ್ಸರ್ ನ ಮಾಡಬಹುದು ಓಕೆನಾ ಯಾವಾಗ್ಲೂ ಕಾನ್ಸೆಪ್ಷಲ್ ಕ್ಲಾರಿಟಿ ನ ಇದೇ ತರ ಕೇಳ್ತಾ ಇರ್ತಾರೆ ನಿಮಗೆ ನೆಕ್ಸ್ಟ್ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ವಿತ್ ರೆಫರೆನ್ಸ್ ಟು ನೈನ್ ನೈನಾರ್ಸ್ ಮತ್ತೆ ಆಳ್ವಾರ್ಸ್ ಬಗ್ಗೆ ಓದಿರ್ತೀರಾ ನೀವು ಅಲ್ವಾ ಮಿಡಿವಲ್ ಇಂಡಿಯಾ ಓದುವಾಗ ಭಕ್ತಿ ಮೂಮೆಂಟ್ ಅಂತ ಹೇಳಿ ಕರಿತೀವಿ ಈ ಭಕ್ತಿ ಮೂಮೆಂಟ್ ನ ಓದುವಾಗ ನೀವು ನೈನಾರ್ಸ್ ಮತ್ತೆ ಆಳ್ವಾರ್ಸ್ ಬಗ್ಗೆ ಓದಿರ್ತೀರಾ ಏನ್ ಹೇಳುತ್ತೆ ಈ ನೈನಾರ್ಸ್ ಮತ್ತೆ ಆಳ್ವಾರ್ಸ್ ಭಕ್ತಿ ಮೂಮೆಂಟ್ ಅಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಏನ್ ಕೇಳ್ತಾ ಇದ್ರೆ ದೇವರ್ ಸಂಗಮ್ ಪೋಯಟ್ಸ್ ಅಂತ ಹೇಳ್ಬಿಟ್ಟು ಅವರು ಸಂಗಮ ಕವಿಗಳಾಗಿದ್ದರು ಭಕ್ತಿ ಮೂವ್ಮೆಂಟ್ ಬೇರೆ ಸಂಗಮ ಏಜೆ ಬೇರೆ ಸಂಗಮ್ ಏಜ್ ಬರೋದು ಸ್ಟಾರ್ಟ್ಸ್ ಫ್ರಮ್ ಬಿ ಸಿ ಬಿ ಸಿ ಶುರು ಆಗುತ್ತೆ ಬಟ್ ಅದೇ ನಾವು ಸೊ ಲೈಕ್ ಭಕ್ತಿ ಮೂಮೆಂಟ್ ನೋಡಿದ್ರೆ ಸಿಕ್ಸ್ ಟು ಏತ್ ಸೆಂಚುರಿ ನಲ್ಲಿ ಬರುತ್ತೆ ಅಲ್ವಾ ಸಿಕ್ಸ್ ಟು ಏತ್ ಸೆಂಚುರಿ ನಲ್ಲಿ ಬರುತ್ತೆ ತುಂಬಾ ಜಾಗ ವ್ಯತ್ಯಾಸ ಇದೆ ಸೊ ಹಾಗಾಗಿ ಇವರೆಲ್ಲ ಸಂಗಮ್ ಪೊಯಟ್ಸ್ ಅಂದ್ರೆ ನೋ ದೇ ಆರ್ ತಮಿಳ್ ಪೊಯಟ್ಸ್ ಆರ್ಸ್ ಅಂತ ಅಂದ್ರೆ ಸೊ ಶಿವನ್ನ ಪೂಜೆ ಮಾಡೋರು ಸೊ ಡಿವೋಷನಲ್ ಟು ಶಿವ ಅದೇ ತರನೇ ಆಳ್ವಾರ್ಸ್ ಅಂತ ಅಂದ್ರೆ ದೇ ಆರ್ ಡಿವೋಷನ್ ಟು ವಿಷ್ಣು ವಿಷ್ಣು ಪೂಜೆ ಮಾಡುವಂಥವ್ರು ಸೊ ಲೈಕ್ ಸಂಗಮ್ ಲಿಟ್ರೇಚರ್ ಅಲ್ಲಿ ಏನಾಗುತ್ತೆ ದೇ ಆರ್ ಸೆಕ್ಯುಲರ್ ಓಕೆ ಸೊ ಅವರು ಬರೀತಾ ಇರೋ ಲಿಟ್ರೇಚರ್ ಏನಿದೆಯಲ್ಲ ಸೊ ಆ ಲಿಟ್ರೇಚರ್ ದಟ್ ಇಸ್ ಸೆಕ್ಯುಲರ್ ಅಂದ್ರೆ ಜಾತ್ಯಾತೀತ ಬಗ್ಗೆ ಮಾತಾಡ್ತಾ ಇದ್ರು ಯಾವುದೋ ಒಂದು ದೇವ್ರ ಬಗ್ಗೆ ಹೇಳ್ತಾ ಇರ್ಲಿಲ್ಲ ಯಾವುದೋ ಒಂದು ರಿಲಿಜನ್ ಬಗ್ಗೆ ಹೇಳ್ತಾ ಇರ್ಲಿಲ್ಲ ದಟ್ ಇಸ್ ವೆರಿ ಸೆಕ್ಯುಲರ್ ಓಕೆನಾ ಸಂಗಮ್ ಲಿಟ್ರೇಚರ್ ಬಟ್ ಅದೇ ನೀವು ಭಕ್ತಿ ಮೂಮೆಂಟ್ ಬಂದ್ರೆ ದಟ್ ಇಸ್ ವೆರಿ ಡಿವೋಷನಲ್ ಸೊ ಪರ್ಟಿಕ್ಯುಲರ್ ಟು ಒನ್ ಗಾಡ್ ಯಾವುದೋ ಒಂದು ದೇವ್ರನ್ನ ನಂಬ್ಬಿಟ್ಟು ಅವ್ರು ಆಡ್ನ ಹೇಳ್ತಾ ಇದ್ರು ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಂಗಮ್ ಪೊಯೆಟ್ಸ್ ಅಂಡ್ ಭಕ್ತಿ ಭಕ್ತಿ ಮೂಮೆಂಟ್ ಗೆ ಎರಡಕ್ಕೂ ಇರುವಂತ ವ್ಯತ್ಯಾಸ ದೇ ಆರ್ ಶೈವಾ ಸೈಂಟ್ಸ್ ಶಿವನ್ನ ಪೂಜೆ ಮಾಡ್ತಾ ಇದ್ರ ಅಂತಂದ್ರೆ ಎಸ್ ಓಕೆ ಇಲ್ಲಿ ಹೇಳ್ದೆ ನೋಡಿ ನೀವು ನಾನು ಸೊ ನೈನ್ ಆರ್ಸ್ ಇಸ್ ನತಿಂಗ್ ಬಟ್ ಶೈವ್ ಇಟ್ ಶಿವನ್ನ ಪೂಜೆ ಮಾಡ್ತಿದ್ರು ಸೊ ಇದನ್ನ ಕನ್ಸಿಡರ್ ಮಾಡ್ಬೋದು ದೆ ಕಂಪೋಸಡ್ ಡಿವೋಷನಲ್ ಪೊಯೆಟ್ರಿ ಈಗ ತಾನೇ ಹೇಳಿದೆ ಸೊ ಡಿವೋಷನಲ್ ಪೊಯೆಟ್ರಿನ ಕಂಪೋಸ್ ಮಾಡ್ತಾರೆ ಅಂತ ಇದು ಸಹ ಸರಿಯಾಗಿದೆ ಪುರಾತನಸ್ ಕಡಿಮೆ ಕೊಟ್ಟಿದ್ದಾರೆ ಅಷ್ಟೇ ಸೊ ಸಿಕ್ಸ್ಟಿ ಅಂದ್ರೆ ಇಲ್ಲ ಸಿಕ್ಸ್ಟಿ ತ್ರೀ ಏನಕ್ಕೆ ಬಹಳ ಇಂಪಾರ್ಟೆಂಟ್ ಡೇಟಾ ಸೊ ಓದಿರ್ತೀರ ಬಾಳ ಸತಿ ಸೊ ಸಿಕ್ಸ್ಟಿ ತ್ರೀ ನಾ ಸಿಕ್ಸ್ಟಿ ಫೋರ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಿರುತ್ತೆ ಬಾಳಸತಿ ನಾವೇನ್ ಮಾಡ್ಬಿಡ್ತೀವಿ ಅವರೇ ಮಿಸ್ ಆಗಿ ನಾನೇ ಓದಿರಲ್ಲ ನಾನು ಓದಿರುವಂತಹ ಬುಕ್ಕಲ್ಲಿ ಒಂದು ಕಡಿಮೆ ಕೊಟ್ಟಿರ್ತಾರೆ ಸಪೋಸ್ ಸೊ ಹಾಗಾಗಿ ಸಿಕ್ಸ್ಟಿ ತ್ರೀ ಅಲ್ಲ ಸಿಕ್ಸ್ಟಿ ಫೋರ್ ಇರ್ಬೋದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಸೊ ನು ಸರಿ ಅಂತ ಹೇಳ್ಬಿಟ್ಟು ಟಿಕ್ ಹಾಕಿರ್ತೀವಿ ಬಟ್ ಡೆಪ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಇದ್ದಾಗ ಕರೆಕ್ಟ್ ಆಗಿ ಟಿಕ್ ಹಾಕ್ತಾರೆ ಯಾಕೆಂದ್ರೆ ಬಹಳಷ್ಟು ಬುಕ್ಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ಕೊಟ್ಟಿರ್ತಾರೆ ತಪ್ಪೇನ್ ಕೊಟ್ಟಿರಲ್ಲ ಸಿಕ್ಸ್ಟಿ ತ್ರೀ ಮೆಂಬರ್ಸ್ ಸಿಕ್ಸ್ಟಿ ಫೋರ್ ಮೆಂಬರ್ಸ್ ಅಲ್ಲ ಸೊ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಎಂಡ್ ಸಿ ಓನ್ಲಿ ಸರಿಯಾದ ಉತ್ತರ ಏನು ಬಿ ಎಂಡ್ ಸಿ ಓನ್ಲಿ ಓಕೆ ಯಾರೆಲ್ಲ ಇಂಪಾರ್ಟೆಂಟ್ ಇದಾರೆ ಅಂತಂದ್ರೆ ತಿರು ನೀಲಕಂಠ ಮೇರುಪಲ್ ಸೊ ವಿರಲ್ ಮಿಂಡಾ ಅಮರ್ನಿಡಿ ಎರಿಪತ ಸೊ ಈ ತರ ಬಹಳ ಜನ ಇದ್ದಾರೆ ಈ ತರ ಕ್ವಶನ್ಸ್ ನಾವು ತಗೊಂಡ್ ಆಲ್ರೆಡಿ ಸಾಲ್ವ್ ಮಾಡಿದೀವಿ ಓಕೆ ಲೈಕ್ ಕ್ಲಾಸ್ ಸತಿ ಕೆ ಎಸ್ ಎಕ್ಸಾಮ್ ಆದಾಗ ಬಹಳಷ್ಟು ಜನ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಔಟ್ಪುಟ್ ಆಗಿದ್ರು ಸೊ ಅಲ್ಲೆಲ್ಲ ನೋಡ್ಬೋದು ನೀವು ಅವಾಗ್ಲೇನೆ ನಾವು ಈ ವಿಡಿಯೋಸ್ ಎಲ್ಲ ಮಾಡಿದೀವಿ ಅವೆಲ್ಲಾನು ನಾವ್ ಏನ್ ಮಾಡಿದೀವಿ ಅಪ್ಲೋಡ್ ಯೂಟ್ಯೂಬ್ ಗೆ ನೀವು ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ನೋಡಬಹುದು ಕೆ ಎಸ್ ಎಕ್ಸಾಮ್ಸ್ ವಿಡಿಯೋಸ್ ನ ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಈ ತರ ಪ್ರಶ್ನೆಗಳನ್ನೆಲ್ಲ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ಯಾಟಗರಿ ಆಫ್ ಕ್ವೆಶನ್ಸ್ ನಾರ್ಮಲ್ ಸ್ಟೂಡೆಂಟ್ ಕ್ಯಾನ್ ಆಲ್ಸೋ ವಿತ್ ಬೇಸಿಕ್ ನಾಲೆಡ್ಜ್ ಆನ್ ಸ್ಟಾಟಿಕ್ ಸಬ್ಜೆಕ್ಟ್ ಸೊ ಆ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು ಅಂತೇ ಟೆರಸಸ್ ಆರ್ ಫಾರ್ಮಡ್ ಬೈ ದ ಡೆಪಾಸಿಟ್ಸ್ ಆಫ್ ಇದೇನಂತಂದ್ರೆ ಕ್ವಶನ್ಸ್ ಇರಲ್ಲ ತುಂಬಾ ಸಿಂಪಲ್ ಒನ್ ಲೈನ್ ಇರುತ್ತೆ ಎಲ್ಲೋ ಒಂದ್ಸತಿ ನೀವು ಕಣ್ಣಾಡ್ಸಿದೀರಾ ಅಂತ ಅಂದ್ರೆ ಈಸಿಯಾಗಿ ಇವು ನೆನ್ಪಿಟ್ಕೊಂಡಿರ್ಬೋದು ನೀವು ಓಕೆನಾ ನೀಚೆ ಗ್ಲೇಷಿಯರ್ ಆಲ್ಫೈನ್ ಗ್ಲೇಷಿಯರ್ ಗ್ಲೇಷಿಯರ್ ಪ್ಲಕ್ಕಿಂಗ್ ವ್ಯಾಲಿ ಗ್ಲೇಷಿಯರ್ ಅಂತ ಹೇಳ್ಬಿಟ್ಟು ಅಂದ್ರೆ ಕಣಿವೆ ಇಮಾ ನದಿ ಅಂತ ಹೇಳ್ಬಿಟ್ಟು ಸೊ ಕಣಿವೆ ಇಮಾ ನದಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಸೊ ವ್ಯಾಲಿ ಗ್ಲೇಷಿಯರ್ ಅಂತ ಹೇಳ್ಬಿಟ್ಟು ಕಂಡು ಬರುತ್ತೆ ಅಂದ್ರೆ ವ್ಯಾಲಿ ಗ್ಲೇಷಿಯರ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ಬೋದು ಮೆಲ್ಟ್ ವಾಟರ್ ಫ್ರಮ್ ಗ್ಲೇಷಿಯರ್ ಇದೊಂಥರ ಲ್ಯಾಂಡ್ ಫಾರ್ಮ್ ಆಗಿದೆ ಗ್ಲೇಷಿಯರ್ಸ್ ಫಾರ್ಮೇಶನ್ ಇಸ್ ಆಲ್ಸೋ ಎ ಲ್ಯಾಂಡ್ ಫಾರ್ಮ್ ಕಾಸ್ಟ್ರೋಪೋಗ್ರಫಿ ಇದೆಲ್ಲ ಓದಿರ್ತೀರಾ ನೀವು ಕೆನಾನ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಓದಿರ್ತೀರಾ ಸೊ ಅದರಲ್ಲಿ ಇದು ಬರುತ್ತೆ ಇಲ್ಲಿ ನೋಡ್ಬೋದು ನೀವು ನಿಚ್ಚೆ ಗ್ಲೇಷಿಯರ್ ರೆಪ್ರೆಸೆಂಟ್ ದ ಅರ್ಲಿ ಸ್ಟೇಜಸ್ ಆಫ್ ಗ್ಲೇಷಿಯರ್ ಡೆವಲಪ್ಮೆಂಟ್ ನಿಚ್ಚೆ ಅಂತ ಅಂದ್ರೆ ಪದ ಏನು ಅಂತಂದ್ರೆ ನಿಶೆ ಅಂತ ಅಂದ್ರೆ ಈಗ ಹುಲಿ ಒಂದು ನಿಶೆನ ಮಾಡ್ಕೊಂಡಿರುತ್ತೆ ಸಿಂಹ ಒಂದು ನಿಶೆನ ಮಾಡಿರುತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನೆಲ್ಲ ತಗೊಂಡ್ಬಂದು ಅದ್ರ ಗುಹೆನಲ್ಲಿ ಇಟ್ಕೊಂಡಿರುತ್ತೆ ದಟ್ ಈಸ್ ಕಾಲ್ಡ್ ಎಸ್ ನಿಶೆ ಅದು ಇರೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳೋಂಥದ್ದು ಅದಕ್ಕೆ ನಾವೆಂತ ಕರಿತೀವಿ ನಿಶೆ ಐ ಹ್ಯಾವ್ ಕ್ರಿಯೇಟೆಡ್ ಎ ನಿಶೆ ಇನ್ ತುಮ್ಕೂರ್ ನಿಶೆ ಇನ್ ತುಮ್ಕೂರ್ ಅಂದ್ರೆ ನಾನು ಇಲ್ಲಿ ನಾನು ನಿಶೆನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಏಕೆನಾ ಆಲ್ಫೈನ್ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಆಲ್ಫೈನ್ ಮೌಂಟೈನ್ಸ್ ಅಂತ ಹೇಳಿ ನೋಡಿರ್ತೀವಿ ಅಂದ್ರೆ ಎತ್ತದರ ಎತ್ತರ ಪ್ಲೇಸ್ ಅಲ್ಲಿ ಇದು ಕಂಡು ಬರುತ್ತೆ ಅಂದ್ರೆ ಹಿಮ ಎಲ್ಲಿ ಬೀಳ್ತಾ ಇರುತ್ತಲ್ಲ ಸೊ ಲೈಕ್ ಮುಳ್ ಮುಳ್ತರ ಗಿಡಗಳೆಲ್ಲ ಇರುತ್ತೆ ಸೊ ಯೂಶಲಿ ನೀವು ಮೌಂಟೇನಸ್ ಹೋದ್ರೆ ಸೊ ಬರೀ ಡೆಸರ್ಟ್ ಅಲ್ಲೇ ಅಲ್ಲ ಈವನ್ ಇನ್ ಆಲ್ಫೈನ್ ಫಾರೆಸ್ಟ್ ಆಲ್ಸೋ ವಿಲ್ ಗುಡ್ ಫೈಂಡ್ ಓಕೆ ಥಾನ್ಸ್ ಟೈಪ್ ಆಫ್ ಟ್ರೀಸ್ ಅಂತದ್ದು ಫಾರೆಸ್ಟ್ ನಾವು ಏನಂತ ಕರಿತೀವಿ ಆಲ್ಫೈನ್ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ ಇದನ್ನ ನಾವೇನಂತ ಕರಿತೀವಿ ಆಲ್ಫೈನ್ ಗ್ಲೇಷಿಯರ್ಸ್ ಮೌಂಟೇನ್ ಗ್ಲೇಷಿಯರ್ಸ್ ಫ್ರಮ್ ದ ಕ್ರೆಸ್ಟ್ ಅಂಡ್ ಸ್ಲೋಪ್ಸ್ ಆಫ್ ಮೌಂಟೇನ್ಸ್ ಅಂಡ್ ಟ್ರಾವೆಲ್ ಥ್ರೂ ವ್ಯಾಲೀಸ್ ಓಕೆ ಸೊ ಅದೇನಾಗುತ್ತೆ ವ್ಯಾಲಿ ಥ್ರೂ ನಾವು ಟ್ರಾವೆಲ್ ಮಾಡ್ತೀವಿ ಸೊ ಇಲ್ಲಿ ನೋಡ್ಬೋದು ಕೆಮೆ ಗ್ಲೇಷಿಯರ್ಸ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ವ್ಯಾಲಿ ಗ್ಲೇಷಿಯರ್ಸ್ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ನೆಕ್ಸ್ಟ್ ವು ಡಿಸ್ಕ್ರೈಬ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ ಕ್ವಾಸಿ ಫೆಡ್ರಲ್ ಕ್ವಾಸಿ ಫೆಡ್ರಲ್ ಅಂತ ಹೇಳ್ಬಿಟ್ಟು ಯಾರು ಕರೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ಕ್ವಶನ್ ಓಕೆ ಸೊ ಸಿಂಪಲ್ ಕ್ವಶನ್ ಇದನ್ನ ನೀವೇನ್ ಮಾಡ್ಬೋದು ಅಂತ ಅಂದ್ರೆ ಸ್ವಲ್ಪ ಓದಿದ್ರೆ ನಾರ್ಮಲ್ ಸ್ಟೂಡೆಂಟ್ಸ್ ಸಹ ಲೈಕ್ ಇದನ್ನ ಆನ್ಸರ್ ಮಾಡಬಹುದು ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ವರ್ಣಿಸಿದವರು ಯಾರು ಅಂತ ಅಂದ್ರೆ ಕೆಸಿ ವೇರ್ ಅಲ್ವಾ ಕೆಸಿ ವೇರ್ ಸೊ ಇಲ್ಲಿ ನೋಡಬಹುದು ಸೊ ಯಾರೆಲ್ಲ ಏನೇನ್ ಕರೆದಿದ್ದಾರೆ ಅಂತ ಅಂದ್ರೆ ಕೆ ಸಿ ವೇರ್ ಪಾಸಿವ್ ಫೆಡರಲಿಸಮ್ ಅಂತ ಹೇಳಿ ಕರೆದಿದ್ದಾರೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿ ಕರೆದವರು ಯಾರು ಅಂತ ಅಂದ್ರೆ ಗ್ರ್ಯಾನ್ ವಿಲೆ ಆಸ್ಟಿನ್ ತುಂಬಾ ಫೇಮಸ್ ಇವರು ಗ್ರ್ಯಾನ್ ವಿಲೆ ಆಸ್ಟಿನ್ ಬಾರ್ಗೇನಿಂಗ್ ಫೆಡರಲಿಸಂ ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಕರೆದವರು ಮಾರಿಸ್ ಜೋನ್ಸ್ ಓಕೆ ಮತ್ತೆ ಫೆಡರೇಷನ್ ವಿತ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಅಂತ ಹೇಳಿ ಕರೆದವ್ರು ಯಾರು ಅಂತ ಅಂದ್ರೆ ಐವರ್ ಜೆನ್ನಿಂಗ್ ಐವರ್ ಜೆನ್ನಿಂಗ್ ಓಕೆ ಅದೇ ತರನೇ ಫೆಡರೇಷನ್ ಗೆ ಒಂದು ಅರ್ಥ ಬಂದಿದ್ದು ಯಾವಾಗ ಅಂತ ಅಂದ್ರೆ ಎಸ್ ಆರ್ ಬೊಮ್ಮಾಯಿ ಅಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಅದನ್ನ ಡಿಫೈನ್ ಮಾಡ್ತಾರೆ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಅಂಡರ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಆಗಲಿ ಪಾರ್ಲಿಮೆಂಟಲ್ ಆಗಲಿ ಯಾವುದೇ ತರದಂತಹ ಅಮೆಂಡ್ಮೆಂಟ್ಸ್ ಗಳನ್ನ ಮಾಡಕ್ ಆಗಲ್ಲ ಅಂತದಕ್ಕೆ ಕೇಶವಾನಂದ ಭಾರತಿ ಅಲ್ಲಿ ಸಹ ಏನ್ ಮಾಡ್ತಾರೆ ಕೆಲವಷ್ಟು ಬೇಸಿಕ್ ಸ್ಟ್ರಕ್ಚರ್ಸ್ ನ ಕೊಡ್ತಾರೆ ಇದೆಲ್ಲ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಅದೇ ತರ ಎಸ್ ಆರ್ ಬೊಮ್ಮಾಯಿ ಕೇಸ್ ರಿಲೇಟೆಡ್ ಟು ಸೊ ಪ್ರೆಸಿಡೆಂಟ್ ಓಕೆ ಸೊ ಅವ್ರೇನ್ ಮಾಡ್ತಾರೆ ಫೆಡರೇಷನ್ ಗೆ ಸೊ ಒಂದು ಅರ್ಥನ ಕೊಡ್ತಾರೆ ಅದನ್ನ ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಆಡ್ ಮಾಡ್ತಾರೆ ಸೊ ಅದನ್ನ ಓಕೆ ಸೊ ತರ್ಡ್ ಕ್ಯಾಟಗರಿ ಆಫ್ ಕ್ವಶನ್ ಏನ್ ಹೇಳುತ್ತೆ ಸೊ ಗ್ರೂಪ್ ಸಿ ಟೈಪ್ ಆಫ್ ಕ್ವಶನ್ಸ್ ಏನು ಫ್ಯಾಕ್ಚುಯಲ್ ಡೇಟಾಸ್ ನ ಓದ್ಕೊಂಡಿರ್ಬೇಕು ಕರೆಂಟ್ ಅಫೇರ್ಸ್ ಅಲ್ಲಿ ಬರೋದಾಗಿರ್ಬೋದು ಸ್ಟಾಟಿಕ್ ಅಲ್ಲಿ ಆಗಿರ್ಬೋದು ಈ ಒಂದು ಸ್ಟಾಟಿಕ್ ಕ್ವಶನ್ಸ್ ಗಳನ್ನ ಓದಬೇಕು ವಿಚ್ ಸ್ಟೇಟ್ ಆರ್ ಯುಟಿಡ್ ಬುಕ್ ಲೆಟ್ ಫಾರ್ ಸ್ಟೂಡೆಂಟ್ಸ್ ಆನ್ ಅಂಬೇಡ್ಕರ್ ಟೀಚಿಂಗ್ಸ್ ಅಂಬೇಡ್ಕರ್ ಟೀಚಿಂಗ್ಸ್ ಮೇಲೆ ಇತ್ತೀಚೆಗೆ ಯಾವ ಗೌರ್ಮೆಂಟ್ ಒಂದು ಬುಕ್ಲೆಟ್ ರಿಲೀಸ್ ಮಾಡಿದೆ ಹೇಳಿ ಕೇಳ್ತಾ ಇದ್ದಾರೆ ಸೊ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಿದ್ದು ಅವಾಗ ಅದು ಡೆಲ್ಲಿ ಬುಕ್ ಅಲ್ಲಿ ಇದನ್ನ ರಿಲೀಸ್ ಮಾಡಿದ್ರು ಅವರ ಸ್ಕೂಲ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರು ಅದನ್ನ ರಿಲೀಸ್ ಮಾಡಿದ್ರು ಏನ ಸೊ ಈಗ ಪ್ರಸ್ತುತ ಪರಿಸ್ಥಿತಿಗೆ ದಟ್ ಕ್ವಶನ್ ಈಸ್ ಔಟ್ ಆಫ್ ದ ಬಾಕ್ಸ್ ಏನ ಔಟ್ ಆಫ್ ದ ಬಾಕ್ಸ್ ಏನಕ್ಕೆ ಅಂತ ಅಂದ್ರೆ ಈಗ ನಮಗೆ ಅದು ಬೇಡ ವೈ ಓಕೆ ಈ ತರ ಕ್ವಶನ್ಸ್ ಗಳು ಬರುತ್ತೆ ಅಂತ ಹೇಳಿ ಗೊತ್ತಿದ್ರೆ ಸಾಕು ನಮ್ಗೆ ಆ ಕ್ವಶನ್ ಮತ್ತೆ ರಿಪೀಟ್ ಆಗಲ್ಲ ನಮಗೆ ಏನಕ್ಕೆ ದಟ್ ಇಸ್ ಕರೆಂಟ್ ಅಫೇರ್ಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಲಾಸ್ಟ್ ಇಯರ್ ಕೇಳಿದಾಗ ಅದು ಚಾಲ್ತಿಯಲ್ಲಿತ್ತು ಈಗ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ ನನ್ನ ಪ್ರಿಪರೇಷನ್ ಹೆಂಗಿರ್ಬೇಕು ಇದನ್ನ ನೋಡ್ಕೊಂಡು ಒಂದ್ ಐಡಿಯಾ ಫಾರ್ಮ್ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಡಿಫಿಕಲ್ಟ್ ಕರೆಂಟ್ ಅಫೇರ್ ಕ್ವಶನ್ ಡೋಂಟ್ ಸ್ಪೆಂಡ್ ಟೂ ಮಚ್ ಟೈಮ್ ಇನ್ ಪ್ರಿಪೇರಿಂಗ್ ಫಾರ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಓಕೆನಾ ಸೊ ಈ ಕ್ವೆಶನ್ಸ್ಗಳೋಸ್ಕರ ನೀವು ತುಂಬಾ ಡೆಪ್ತಾಗಿ ಹೋಗಿ ಕರೆಂಟ್ ಅಫೇರ್ಸ್ ನ ಓದುವಂತ ಅವಶ್ಯಕತೆ ಇಲ್ಲ ಬಟ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ನೀವು ಕರೆಂಟ್ ಅಫೇರ್ಸ್ ನ ಓದಿ ಬಟ್ ಈ ತರ ಕ್ವಶನ್ಸ್ಗಳಿಗೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಬನ್ ಆಗಿರ್ಬೇಡಿ ಸೊ ರಿಜಿಡ್ ಆಗಿರ್ಬೇಡಿ ಸರಿ ಆಗ್ಲಿ ತಪ್ಪಾಗ್ಲಿ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಕ್ ಹೋಗ್ಬೇಡಿ ಮೋಸ್ಟ್ ಆಫ್ ದ ಟೈಮ್ ಟೈಮ್ಸ್ ಕೆಲವಷ್ಟು ಗಳನ್ನ ಬಿಡೋದ್ರಿಂದ ನೀವು ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಟೆಂಡ್ ಮಾಡೋದಕ್ಕಿನ್ನೂ ಕೆಲವಷ್ಟು ಗಳನ್ನ ನೀವು ಆ ನಾಲೆಡ್ಜಲ್ ಆಗಿ ಬಿಟ್ರೆ ಓಕೆ ಇಂಟೆಲಿಜೆನ್ಸ್ ಇಂದ ಬಿಟ್ರೆ ಅಂತ ಕ್ವಶನ್ಸ್ ನೀವು ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲವೂ ಬಿಡಿ ಅಂತ ಅಲ್ಲ ಹಂಗಂತ ಹೇಳ್ಬಿಟ್ಟು ಸರ್ ಹೇಳಿದ್ರು ರಾಜೇಶ್ ಸರ್ ಸೊ ಹಾಗಾಗಿ ಎಲ್ಲವೂ ಬಿಟ್ಬಿಡ್ತೀವಿ ಅಲ್ಲ ಕೆಲವಷ್ಟು ಪ್ರಶ್ನೆಗಳನ್ನ ತುಂಬಾ ಟಫ್ ಆಗಿರುತ್ತಲ್ಲ ಅಂತ ಪ್ರಶ್ನೆಗಳನ್ನ ಬಿಟ್ರೆ ನೀವು ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಕ್ಲೈಮೇಟ್ ಚೇಂಜ್ ಅಂಡ್ ರೈಸಿಂಗ್ ಸಿ ಲೆವೆಲ್ಸ್ ಇವೆಂಚುಲಿ ಮೇ ಔಟ್ ಒನ್ ಆಫ್ ದ ವರ್ಲ್ಡ್ಸ್ ಲಾಸ್ಟ್ ಅಂಡ್ ಲಾರ್ಜೆಸ್ಟ್ ಟೈಗರ್ ಸ್ಟ್ರಾಂಗ್ ಹೋಲ್ಡ್ಸ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಏನಾಗ್ತಾ ಇದ್ರೆ ಸೊ ಸಿ ಲೆವೆಲ್ ಜಾಸ್ತಿ ಆಗ್ತಾ 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 ಸಂದರ್ ಬಂದ್ಸ್ಟ್ ಹೋಗ್ಬಿಡುತ್ತೆ ಮುಳುಗೋಗ್ಬಿಡುತ್ತೆ ಅಲ್ಲಿರುವಂತ ಮ್ಯಾಂಗ್ರೋಸ್ ಎಲ್ಲ ಹೊಲ್ಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೆಲವಷ್ಟು ರಿಪೋರ್ಟ್ಸ್ ಗಳು ಹೇಳಿದ್ರು ಸೊ ಅದನ್ನ ಇಲ್ಲಿ ಮೆನ್ಶನ್ ಮಾಡಿದರೆ ಸೊ ಟೆನ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಮಾರ್ಷಿ ಲ್ಯಾಂಡ್ ಇನ್ ಬಾಂಗ್ಲಾದೇಶ್ ಓಕೆ ಇಂಡಿಯಾ ವಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋ ಫಾರೆಸ್ಟ್ ಅಂಡ್ ರಿಚ್ ಎಕೋಸಿಸ್ಟಮ್ ಅಂಡ್ ಇಟ್ ಆಲ್ಸೋ ಕನ್ಸರ್ನ್ಸ್ ಬೆಂಗಾಲ್ ಟೈಗರ್ ಬೆಂಗಾಲ್ ಟೈಗರ್ ಸಹ ಇಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಮೋಸ್ಟ್ ಆಫ್ ದ ಟೈಮ್ ಸಿಸ್ಟಮ್ ಲೆಂತ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕರೆಕ್ಟ್ ಆಗಿರುತ್ತೆ ಸೊ ಹಾಗಾಗಿ ಸೊ ಆಪ್ಷನ್ ಬಿ ಸಹ ಸರಿಯಾಗಿದೆ ದ ಕ್ಯಾಟ್ಸ್ ಆರ್ ಅಮೌಂಟ್

ಸೊ ಕೋಲ್ ಬಗ್ಗೆ ಕೇಳ್ತಿದ್ದಾರೆ ಕೋಲ್ ಬಗ್ಗೆ ನಮಗೆ ಗೊತ್ತು ಆಂಥ್ರಸೈಟ್ ಅಂತ ಇದೆ ಲಿಗ್ನೈಟ್ ಅಂತ ಇದೆ ಬಿಟಮಿನಸ್ ಅಂತ ಇದೆ ಮತ್ತೆ ಪೀಟ್ ಅಂತ ಇದೆ ಅಲ್ವಾ ಸೊ ಇದರಲ್ಲಿ ಆಂಥ್ರಸೈಟ್ ಮತ್ತೆ ಬಿಟಮಿನಸ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಏನ್ ಹೇಳ್ತಾ ಇದಾರೆ ಸೊ ಆಂಥ್ರಸೈಟ್ ಇಸ್ ದ ಆರ್ಡೆಸ್ಟ್ ಕೋಲ್ ಅಂತ ಹೇಳ್ತಿದ್ದಾರೆ ಆಂಥ್ರಸೈಟ್ ಇಸ್ ದ ಆರ್ಡೆಸ್ಟ್ ಕೋಲ್ ಅಂತ ಅಂದ್ರೆ ನಿಮಗೆ ಗೊತ್ತು ಜಮ್ಮು ಕಾಶ್ಮೀರಲ್ಲೆಲ್ಲ ಸಿಗುತ್ತೆ ಇಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಕೋಲ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಹಾರ್ಡೆಸ್ಟ್ ಕೋಲ ಅಂತಂದ್ರೆ ಎಸ್ ಇಟ್ ಇಸ್ ಬಿಟಲ್ ಆಲ್ಸೋ ನೆಕ್ಸ್ಟ್ ಬಿಟಮಿನಿಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕೋಲ್ ಯೂಸ್ಡ್ ಫಾರ್ ಮೆಟಲರ್ಜಿ ಹೌದು ಬಿಟನಮಿನ್ಸ್ ಬಹಳಷ್ಟು ಕಡೆ ಸಿಗುತ್ತೆ ಸೊ ಹಾಗಾಗಿ ಸೊ ಪಾಪ್ಯುಲರ್ ಕೋಲ್ ಆಗಿದೆ ಇದು ಇಸ್ ನೋನ್ ಎಸ್ ಸಾಫ್ಟ್ ಕೋಲ್ ಅಂತಂದ್ರೆ ಇಟ್ ಸಾಫ್ಟ್ ಕೋಲ್ ಟು ಬಿಟನೈಟ್ ಇಟ್ ಇಸ್ ಎ ಸಾಫ್ಟ್ ಕೋಲ್ ಕೋಕೀಸ್ ಪ್ರಿಪೇರ್ಡ್ ಫ್ರಮ್ ಬಿಟಮಿನಸ್ ಇದನ್ನು ಕಾಂಟ್ರಾಸ್ಟ್ ಆಗಿ ನೋಡಿದ್ರೆ ನೀವು ಸೊ ಇದು ರೈಟ್ ಆಗಿದೆ ಅಂದ್ರೆ ಇದು ಸಹ ರೈಟ್ ಆಗಿದೆ ಸೊ ಹಾಗಾಗಿ ಎ ಬಿ ಸಿ ಅಂಡ್ ಡಿ ಆರ್ ಕರೆಕ್ಟ್ ನಾಲ್ಕು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಏನ ಸೊ ನೆಕ್ಸ್ಟ್ ನೋಡಿ ಸಿಂಪಲ್ ಬಟ್ ಕನ್ಫ್ಯೂಸಿಂಗ್ ಕ್ವಶನ್ ಸರ್ ಆಪ್ಷನ್ ಸೊ ಇನ್ನು ಓದ್ಕೊತಾ ಇದ್ವಿ ಸರ್ ನಾವ್ ಇಲ್ಲಿ ಆಪ್ ಹೋಗಿ ಈ ಮೆಟೀರಿಯಲ್ ಸಿಗುತ್ತೆ ನೀವಲ್ಲಿ ನೋಡ್ಬೋದು ಇದೇ ರೈಟ್ ಆನ್ಸರ್ ಏನಕ್ಕೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು ಸಿಂಪಲ್ ಬಟ್ ಕನ್ಫ್ಯೂಸಿಂಗ್ ಕ್ವಶನ್ ವಿತ್ ಸಿಮಿಲರ್ ಆನ್ಸರ್ ಸಿಂಪಲ್ ಆಗಿದೆ ಬಟ್ ಕನ್ಫ್ಯೂಸ್ ಆಗುತ್ತೆ ನೋಡಿ ಯಾವ ತರ ಅಂತ ಅಂದ್ರೆ ನೇಮ್ ದ ರೀಸೆಂಟ್ಲಿ ಲಾಂಚ್ ಫಸ್ಟ್ ಸ್ಯಾಟಲೈಟ್ ಆಫ್ ಇಥೋಪಿಯಾ ಈಸ್ ಓಕೆ ಇಥೋಪಿಯಾ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರಥಮ ಉಪಗ್ರಹ ಹೆಸರು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಇಲ್ಲಿ ನೀವೇನ್ ನೋಡ್ಕೋಬೇಕು ಇಲ್ಲಿ ಅಂತಂದ್ರೆ ಈ ತರ ಪ್ರಶ್ನೆಗಳು ಈ ಸತಿನೂ ಸಹ ಕೇಳ್ತಾರೆ ನಾನು ಅವಾಗ್ಲೇ ಹೇಳ್ದೆ ನೋಡೋದಕ್ಕೆ ನೋಡಿ ಚೀನೀಸ್ ಹೆಣ್ಮಕ್ಳು ತರ ಇರುತ್ತೆ ಎಲ್ಲಾದ್ರು ಸರಿ ಅಂತ ಅನಿಸ್ತಾ ಇರುತ್ತೆ ಓದಿರ್ತೀರಾ ನೀವು ಓದಿರಲ್ಲ ಅಂತ ಐ ಆಮ್ ನಾಟ್ ಡಿನಯಿಂಗ್ ಇಟ್ ಎಲ್ಲ ಒಂದ್ ಕಡೆ ಕಣ್ಣಾಡ್ಸಿರ್ತೀರಾ ಬಟ್ ನೋಡೋದಕ್ಕೆ ಎಲ್ಲಾ ಸಿಮಿಲರ್ ಆಗಿ ಕಾಣುತ್ತೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಇಟಿ ಆರ್ ಎಸ್ ಎಸ್ ಒನ್ ಇ ಟಿ ಆರ್ ಎಸ್ ಎಸ್ ಒನ್ ಸೊ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಇದನ್ನೆಲ್ಲ ಕೇರ್ಫುಲ್ ಆಗಿ ನೀವು ಅಟೆಂಡ್ ಮಾಡ್ಬೇಕು ಆಗ ಇದ್ದಾಗ ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಬಟ್ ಈಗ ಪ್ರಸ್ತುತ ಸಿಲ್ಸ್ ಪರಿಸ್ಥಿತಿನಲ್ಲಿ ದಿಸ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್ ಓಕೆನಾ ನೆಕ್ಸ್ಟ್ ಇಂಡಿಯಾಸ್ ರಾಂಕಿನ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ನೋಡಿ ಕ್ಲೈಮೆಟ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ನ ಕೇಳ್ತಾ ಇದಾರೆ ಇತರ ಇಂಡೆಕ್ಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ನಿಮಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರ್ಬೋದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆಗಿರ್ಬೋದು ಫಿಸಿಕಲ್ ಸ್ಟೆಬಿಲಿಟಿ ರಿಪೋರ್ಟ್ ಮೇಲೆ ಆಗಿರ್ಬೋದು ವರ್ಲ್ಡ್ ಎಕನಾಮಿಕ್ ಫೋರಂ ಬಹಳಷ್ಟು ರಿಪೋರ್ಟ್ಸ್ ಗಳನ್ನ ಬಿಡ್ತಾರೆ ಅದ್ರ ಮೇಲೆ ಆಗಿರ್ಬೋದು ವರ್ಲ್ಡ್ ಬ್ಯಾಂಕ್ ಗಳು ಬಹಳಷ್ಟು ರಿಪೋರ್ಟ್ಸ್ ನ ಬಿಡುತ್ತೆ ಅದ್ರ ಮೇಲೆ ಕ್ವಶನ್ಸ್ ಗಳಾಗಿರ್ಬೋದು ಸೊ ಐ ಎಂ ಎಫ್ ರಿಪೋರ್ಟ್ಸ್ ನ ಬಿಡುತ್ತೆ ಮೇಲೆ ಯುನೈಟೆಡ್ ನೇಷನ್ ಎನ್ವಿ ಪ್ರೋಗ್ರಾಮ್ ಇವರು ಬಹಳಷ್ಟು ರಿಪೋರ್ಟ್ಸ್ ಗಳನ್ನ ಬಿಡ್ತಾರೆ ಸೊ ಇದ್ರ ಮೇಲೆ ಆಗಿರ್ಬೋದು ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಅವನ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನೀವು ಕೇರ್ಫುಲ್ ಆಗಿ ನೋಡಿ ಏನಕ್ಕೆ ಸರ್ ನೋಡ್ಬೇಕು ಇವನ್ನೆಲ್ಲ ಅಂತಂದ್ರೆ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡ್ತಿರಲ್ಲ ಅವಾಗ ಇಲ್ಲಿ ರಿಪೋರ್ಟ್ ಅಲ್ಲಿ ಏನ್ ಬಂದಿರತ್ತಲ್ಲ ಆ ಡೇಟಾಸ್ ನ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ ಓಕೆ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಈ ಒಂದು ರಿಪೋರ್ಟ್ಸ್ ಓದಿದೀರ ಡೀಟೇಲ್ಡ್ ಆಗಿ ನೀವು ಅದನ್ನ ಏನ್ ಮಾಡ್ಬೋದು ಡೇಟಾನ ಆಡ್ ಮಾಡ್ಕೋಬಹುದು ಒಳ್ಳೆ ವೇಟೇಜ್ ಬರುತ್ತೆ ಸೊ ನಿಮ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುವಂತ ಮಾರ್ಕ್ಸ್ ಫೆಚ್ ಆಗುತ್ತೆ ಇಲ್ಲಿ ನೋಡಬಹುದು ಇಂಡಿಯಾ ವಾಸ್ ಫಿಫ್ತ್ ಮೋಸ್ಟ್ ಕ್ಲೈಮೇಟ್ ಅಫೆಕ್ಟೆಡ್ ಕಂಟ್ರಿ ಇನ್ ಟೂ ತೌಸಂಡ್ ನೋಡ್ಬೋದು ನೀವು ನೆಕ್ಸ್ಟ್ ನೋಡಿ ಏನ್ ಹೇಳ್ತಿದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಏನು ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಇಮಿಗ್ರೇಷನ್ ಆಕ್ಟ್ ದುಬೈ ಅಲ್ಲಿ ಬಹಳಷ್ಟು ಜನ ದುಬೈ ಆಗಿರ್ಬೋದು ಗಲ್ಫ್ ಕಂಟ್ರೀಸ್ ಅಂತ ಏನ್ ಕರಿತೀವಲ್ಲ ನಾವು ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಬಹಳಷ್ಟು ಜನ ಸಿಲುಕೊಂಡು ಅವರಿಗೆ ಕರೆಕ್ಟ್ ಆಗಿ ಸ್ಯಾಲರಿ ಸಿಗ್ತಾ ಇರ್ಲಿಲ್ಲ ಮನೆಗೆ ವಾಪಸ್ ಬರೋದಕ್ ಆಗ್ತಾ ಇರ್ಲಿಲ್ಲ ಕರೆಕ್ಟ್ ಆಗಿ ಅಮೌಂಟ್ ನ ಕರೆಕ್ಟ್ ಆಗಿ ಸೆಂಡ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅವಾಗ ಏನ್ ಮಾಡಿದ್ರು ಒಂದು ತಿದ್ದುಪಡಿನ ತರಬೇಕು ಅಂತ ಹೇಳಿ ತೀರ್ಮಾನನ ಮಾಡಿದ್ರು ಯಾವ ಒಂದು ಕಾಯ್ದೆಗೆ ತಿದ್ದುಪಡಿನ ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅಂತ ಹೇಳ್ಬಿಟ್ಟು ಕ್ವಶನ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ್ದಕ್ಕೆ ಅಂತ ಅಂದ್ರೆ ಇಮಿಗ್ರೇಷನ್ ಆಕ್ಟ್ ಆಫ್ ನೈನ್ಟೀನ್ ಏಟಿ ತ್ರೀ ಇಮಿಗ್ರೇಷನ್ ಆಕ್ಟ್ ಆಫ್ ನೈನ್ಟೀನ್ ಏಟಿ ತ್ರೀ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟ್ರಿ ಆಸ್ ರೀಸೆಂಟ್ಲಿ ಅನೌನ್ಸ್ ಟು ಸೆಟ್ ಅಪ್ ದ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಇತ್ತೀಚೆಗೆ ಯಾವ ಸಚಿವಾಲಯವು ಘೋಷಿಸಿತ್ತು ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲೂ ಗ್ರಾಹಕ ಅಂತ ಇದೆ ಇಲ್ಲೂ ಕನ್ಸ್ಯೂಮರ್ ಅಂತ ಇದೆ ಓಕೆನಾ ಸೊ ಇಲ್ಲೂ ಕನ್ಸ್ಯೂಮರ್ ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿ ಬೇಸಿಕ್ ಪ್ರಿಪರೇಷನ್ ಸ್ಟ್ರಾಟಜಿ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಕೆಲವಷ್ಟು ಅಂಶಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಕ್ವಿಕ್ ಆಗಿ ಸೊ ತುಂಬಾ ಲೆಂತ್ ವಿಡಿಯೋ ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಓಕೆ ಓ ಫಾರ್ ದೆಸ್ಟ್ ಎಂಡ್ ಸೊ ನೀವು ಇದನ್ನ ಕೇರ್ಫುಲ್ ಆಗಿ ನೋಡಿದ್ರೆ ಬಹಳಷ್ಟು ಫಾರ್ಡರ್ ಮೆಟೀರಿಯಲ್ ನ ತಗಬಹುದು ಅಂದ್ರೆ ಸುಮ್ನೆ ವೇಸ್ಟ್ ಮೆಟೀರಿಯಲ್ಸ್ ಏನೇನು ಓದ್ತಾ ಇರ್ತೀರಲ್ಲ ನೀವು ಅದನ್ನೆಲ್ಲ ರಿಮೂವ್ ಮಾಡ್ಬೋದು ಏನೇನು ಓದ್ಬೇಕು ನಾನು ಎಕ್ಸಾಮಿಗೆ ಅಷ್ಟು ಮಾತ್ರ ಒಂದು ಕ್ಲಾರಿಟಿನ ತಗೋಬಹುದು ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇದನ್ನ ಡಿಸ್ಕಸ್ ಮಾಡ್ತೀವಿ ನ್ಯೂಸ್ ಪೇಪರ್ ಓದ್ಬೇಕಾ ಎಸ್ ಅಫ್ ಕೋರ್ಸ್ ಯು ಹ್ಯಾವ್ ಟು ಸೊ ಯಾರು ಹೇಳ್ತಾರೆ ನ್ಯೂಸ್ ಪೇಪರ್ ಓದ್ಲೇ ಬೇಡಿ ನೀವು ಅಹ್ ನಮ್ ವಿಡಿಯೋಸ್ಗಳ್ನ ನೋಡ್ಬಿಡಿ ನಮ್ ವಿಡಿಯೋಸ್ ನೋಡಿದ್ರೆ ಸಾಕು ನೀವು ಸೊ ಇನ್ನೇನು ಓದೋದೇ ಬೇಕಾಗಿಲ್ಲ ಮೇನ್ಸ್ ಪರ್ಸ್ಪೆಕ್ಟಿವ್ ಗೆ ನೀವು ನ್ಯೂಸ್ ಪೇಪರ್ನ ಓದ್ಲೇಬೇಕು ಏನಕ್ಕೆ ಓದ್ಬೇಕು ಅಂತಂದ್ರೆ ಒಬ್ಬ ಆತರು ಒಬ್ಬ ಎಡಿಟರು ಅದ್ರಲ್ಲಿ ಬರಿತಾ ಇದಾರೆ ಅಂತಂದ್ರೆ ಒಂದು ಆರ್ಟಿಕಲ್ ನ ಹೆಂಗೆ ಶುರು ಮಾಡಿದ್ರೆ ಹೆಂಗೆ ಎಂಡ್ ಮಾಡಿದ್ರೆ ಬಾಡಿ ಹೆಂಗ್ ಕೊಟ್ಟಿದ್ದಾರೆ ಓಕೆನಾ ಸೊ ಅಂದ್ರೆ ಬಾಡಿನಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅವ್ರ ಬಾಡಿ ಅಲ್ಲ ಬಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅವ್ರು ಬರ್ದಿರೋಂತ ಆರ್ಟಿಕಲ್ ಅಲ್ಲಿ ಬಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಸೊ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕೇರ್ಫುಲ್ ಆಗಿ ನೋಡಿದಾಗ ಎವ್ರಿ ಡೇ ನೋಡ್ತಾ ಇದ್ರೆ ನನ್ನ ಆನ್ಸರ್ ರೈಟಿಂಗ್ ಇರ್ಬೇಕು ನನ್ನ ಆನ್ಸರ್ ರೇಟಿಂಗ್ ಅಲ್ಲಿ ಏನ್ ಲ್ಯಾಕ್ ಇದೆ ಓಕೆ ನಾನು ಶುರು ಮಾಡ್ತಾ ಇರೋದೇ ಕರೆಕ್ಟ್ ಆಗಿ ಶುರು ಮಾಡ್ತಾ ಇಲ್ಲ ಬಿಟ್ಟಿಂಗ್ ದ ಬುಲೈ ಅಂತ ಹೇಳ್ಬಿಟ್ಟು ಕರಿತೀವಿ ಬಿಟಿಂಗ್ ದ ಬುಲೈ ಅಂತ ಅಂದ್ರೆ ಸುಮ್ನೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದಲ್ಲ ಓಕೆ ಅಂದ್ರೆ ಬಿಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳಿ ಕರಿತೀವಿ ಬಿಟಿಂಗ್ ಅರೌಂಡ್ ದ ಬುಷ್ ಅಂತ ಅಂದ್ರೆ ಸೊ ಸಿಂಪಲ್ ಆಗಿ ಹೇಳುವಂತದ್ನ ಸುತ್ತ ಹಾಕೊಂಡ್ ಸುತ್ತ ಹಾಕೊಂಡ್ ಬಂದೇಳುವಂತದ್ದು ನಾವು ಸೊ ಲೈಕ್ ಏನೋ ಹೇಳ್ತೀವಲ್ವಾ ನಾವು ರಾಮನು ಆ ರಾವಣನನ್ನು ಹೆಂಗೆ ಕೊಂದನು ಅಂತಂದ್ರೆ ರಾಮನು ರಾವಣನು ಗುದ್ದಿ ಗುದ್ದಿ ಬುದ್ಧಿ ಗುದ್ದಿ 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 ಲಾಸ್ಟಿಗೆ ಕೊಂದನು ಅಂತ ಹೇಳ್ಬಿಟ್ಟು ಬರದ್ರೆ ಮಾರ್ಕ್ಸ್ ಬರಲ್ಲ ಓಕೆ ಯು ಹ್ಯಾವ್ ಟು ಬಿ ಸ್ಟ್ರೈಟ್ ಫಾರ್ವರ್ಡ್ ಏನ್ ಹೇಳ್ಬೇಕು ಅಂತ ಅಂತಿದ್ರಲ್ಲ ವರ್ಡ್ಸ್ ವರ್ಡ್ಸ್ಗಳನ್ನ ಚೂಸ್ ಮಾಡಿ ನಿಮ್ಮ ವೆಕ್ಯಾಬುಲರಿ ತುಂಬಾ ಚೆನ್ನಾಗಿರ್ಬೇಕು ಸೊ ಪದಕೋಶ ತುಂಬಾ ಚೆನ್ನಾಗಿರ್ಬೇಕು ಅಂತ ಪದಗಳನ್ನ ಆಯ್ಕೆ ಮಾಡ್ಕೊಂಡು ಸೊ ನೀವೇನ್ ಮಾಡ್ಬೇಕು ಆನ್ಸರ್ ರೈಟಿಂಗ್ ನ ಮಾಡ್ಬೇಕು ಸೊ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದಿರಲ್ಲ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬೇಕು ಸುತ್ತಿ ಬಳಸಿ ಹೇಳೋದಕ್ಕೆ ಹೋಗ್ಬೇಕು ಓಕೆನಾ ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ಇದೆಲ್ಲ ಬಹಳ ಹೆಲ್ಪ್ ಆಗುತ್ತೆ ಸರ್ ಕನ್ನಡ ಓದ್ಬೇಕಾ ಇಂಗ್ಲೀಷ್ ಅಪ್ ಟು ಯು ಇಟ್ಸ್ ಅಪ್ ಟು ಯು ಓಕೆ ವೆದರ್ ಇಫ್ ಯು ವಾಟ್ ಟು ರೀಡ್ ಇನ್ ಇಂಗ್ಲೀಷ್ ರೀಡ್ ಇಟ್ ಇಫ್ ಯು ವಾಂಟ್ ಟು ರೀ ಇಟ್ ಇನ್ ಕನ್ನಡ ರೀಡ್ ಇಟ್ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ಓದ್ತೀವಿ ಅಂತಂದ್ರೆ ಒಂದು ನ್ಯೂಸ್ ಪೇಪರ್ ನ ಕರೆಕ್ಟ್ ಆಗಿ ಓದಿ ರಿಲಿಜಿಯಸ್ ಆಗ ಓದಿ ತುಂಬಾ ಟೈಮ್ ಸಹ ಇಲ್ಲ ನಿಮಗೆ ಸೊ ಹಾಗಾಗಿ ರಿಲೀಜಿಯಸ್ ಆಗಿ ಎಷ್ಟು ಓದ್ಬೇಕು ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ಹೇಳ್ಬಿಟ್ಟು ಲೀಟ್ ಆಗಿ ನೋಡ್ಕೊಳ್ಳಿ ಅದ್ರ ಜೊತೆ ಯಾವ್ದಾದ್ರೂ ಒಂದು ತುಂಬಾ ಚೆನ್ನಾಗಿರುವಂತ ಮ್ಯಾಗ್ಝಿನ್ ನ ತಗೊಂಡು ನೋಡ್ಕೊಳ್ತಾ ಹೋಗಿ ಅದೇ ರೀತಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ತಿಳ್ಕೋಬೇಕು ಅಂತಂದ್ರೆ ಒಂದೊಂದ್ಸತಿ ನಾನು ಕನ್ನಡ ಮೀಡಿಯಂ ಆಗಿದ್ರು ಯಾರಾದ್ರೂ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ರು ಏನ್ ಎಕ್ಸ್ಟ್ರಾ ಓದಿದೆ ನೀನು ಲೈಕ್ ತುಂಬಾ ರಿಸ್ಟ್ರಿಕ್ಟಿವ್ ಆಗಿರಕ್ ಹೋಗ್ಬೇಡಿ ನಾನೊಬ್ಬ ಪಾಸ್ ಆದ್ರೆ ಸಾಕು ಬೇರೆಯವರೆಲ್ಲ ಫೇಲ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೋ ಆ ಮೈಂಡ್ ಸೆಟ್ ಅಲ್ಲಿ ಇರ್ಬೇಡಿ ಓಪನ್ ಮೈಂಡ್ ಸೆಟ್ ಅಲ್ಲಿ ಇರಿ ಸೊ ನನ್ನ ಫ್ರೆಂಡೇ ತಾನೇ ಪಾಸ್ ಆಗೋದು ಸೊ ಅವನು ಪಾಸ್ ಆಗ್ಲಿ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಒಂದು ಬ್ರಾಡ್ ಮೈಂಡ್ ಸೆಟ್ ಅಲ್ಲಿ ಓದಿ ಮುನ್ನೂರ ಎಂಬತ್ನಾಲ್ಕ ಸೀಟ್ ಇದೆ ತ್ರೀ ಏಯ್ಟಿ ಫೋರ್ ಸೀಟ್ಸ್ ಇದೆ ಸೊ ಹಾಗಾಗಿ ನಿಮ್ ಫ್ರೆಂಡ್ ಒಬ್ರು ಆಗೋದ್ರಿಂದ ಏನೂ ಲಾಸ್ ಆಗಲ್ಲ ಇಬ್ರು ಆಗ್ಲಿ ಸೊ ಒಬ್ರು ಸೇರ್ಕೋತಾರೆ ಅಂದ್ರೆ ಇನ್ನೊಬ್ರು ಸೇರ್ಕೊಳ್ಳಿ ಇನ್ನೂ ನಾಲ್ಕು ಜನ ಸೇರ್ಕೊಂತಂದ್ರೆ ನಿಮಗ್ ಗೊತ್ತಿರೋರೇ ಪಾಸ್ ಆಗ್ತಾ ಇದಾರೆ ಅಂತಂದ್ರೆ ಒಳ್ಳೆ ವಿಷಯ ಅಲ್ವಾ ಯಾರ್ಯಾರು ನಿಮ್ಗ್ ಗೊತ್ತಿಲ್ಲದವ್ರು ಆಗೋದಕ್ಕೇನು ನಿಮಗ್ ಗೊತ್ತಿರೋರೆ ನಾಲ್ಕೈದು ಜನ ಆಗ್ತಾ ಇದಾರೆ ಅಂತಂದ್ರೆ ಇಟ್ಸ್ ಗುಡ್ ಥಿಂಗ್ ಇಟ್ಸ್ ಅ ಗುಡ್ ಥಿಂಗ್ ಎಸ್ ಆರ್ ನೋ ಅಲ್ವಾ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಗಳ್ನು ಸಹ ಜೊತೆ ಸೇರಿಸ್ಕೊಂಡು ಓದೋದನ್ನ ಪ್ರಾಕ್ಟೀಸ್ ಮಾಡಿ ನಿನ್ಗೆ ಏನ್ ಅನ್ನಿಸ್ತಾ ಇದೆ ಲೀವ್ ಅಬೌಟ್ ನೆಗೆಟಿವ್ ಕಾಮೆಂಟ್ಸ್ ಓಕೆ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಬಿಟ್ಬಿಡಿ ಅವ್ರು ಸರಿ ಇಲ್ಲ ಕಣೋ ಅವ್ರ್ ಹೆಂಗ್ ಮಾಡ್ತಾರೆ ಗೊತ್ತಾ ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಾ ಎಲ್ಲಾ ಬಿಟ್ಬಿಡಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಬಿ ಸ್ಪೆಸಿಫಿಕ್ ಓಕೆ ಸೊ ತರ ಹೇಳಿದ್ರು ನಿಂಗೆ ಏನ್ ಅನಿಸ್ತಾ ಇದೆ ಓಕೆ ಈ ತರ ಹೇಳ್ಬೋದಾಗಿತ್ತಲ್ವಾ ಅವ್ರು ಸೊ ದಟ್ ಈಸ್ ಪಾಸಿಟಿವ್ ವೇ ಆಫ್ ಥಿಂಕಿಂಗ್ ಈ ತರ ಹೇಳಿದ್ರೆ ಚೆನ್ನಾಗಿತ್ತಲ್ವಾ ಓಕೆ ಸೊ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಿ ಓಕೆ ಅವನು ಇವನು ಅವನ್ ಯಾವನು ಇವ್ನ ಯಾವನು ಇದನ್ನ ಬಿಡಿ ರೆಸ್ಪೆಕ್ಟ್ ಎವ್ರಿ ಒನ್ ಸೊ ರೆಸ್ಪೆಕ್ಟ್ ಕೊಟ್ರೆ ನಿಮ್ಗೂ ಸಹ ರೆಸ್ಪೆಕ್ಟ್ ಬರುತ್ತೆ ಮುಂದೆ ಒಂದ್ ದಿವಸ ಸೊ ಮುಂದೆ ಒಂದ್ ದಿವ್ಸ ನೀವ್ ಆಫೀಸರ್ ಆಗೇ ಆಗ್ತೀರಾ ನಿಮ್ಗೂ ಸಹ ಯಾರೋ ಒಬ್ರು ಹಂಗ ಅಂದೇ ಅಂತಾರೆ ಅವ್ನ್ ಯಾವನು ಇವ್ನ ಯಾವನು ಅಂತ ಹೇಳ್ಬಿಟ್ಟು ಓಕೆನಾ ನೀವು ನಾಲ್ಕ್ ಜನಕ್ಕೆ ರೆಸ್ಪೆಕ್ಟ್ ಈಗ್ಲಿಂದ ಕೊಟ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ ಅದು ಮುಂದೆ ನೀವ್ ಆಫೀಸರ್ ಆದಾಗ್ಲೂ ಅದು ತಂತಾನೆ ಬರುತ್ತೆ ನಿಮಿಗೂ ನಾಲ್ಕು ಜನ ನಿಮ್ ಆಫೀಸರ್ ಕೆಲಸ ಮಾಡ್ತಾರೋರು ರೆಸ್ಪೆಕ್ಟ್ ಕೊಡ್ತಾರೆ ಈಗ ನೀವ್ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಮುಂದೆ ಯಾವತ್ತು ನೀವು ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಸೊ ಇಟ್ಸ್ ಅ ಗಿವನ್ ಟೇಕ್ ಪಾಲಿಸಿ ನೀವೇ ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾರು ಕೊಡ್ತಾರೆ ಅಲ್ವಾ ಸೊ ಸಿಂಪಲ್ ಥಿಂಗ್ ನೆಕ್ಸ್ಟ್ ಸರ್ ಸೈನ್ಸ್ ಓದ್ತೀನಿ ಏನೇನೋ ಓದೋದು ಯಾವ್ದಾದೋ ವೆಬ್ಸೈಟ್ಸ್ ಗಳನ್ನ ನೋಡೋದು ಇನ್ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನ ನೋಡೋದು ಬೇಕಾಗಿಲ್ಲ ಸೊ ಏನ್ ಹೇಳ್ತಾರೆ ನಿಮ್ಮ ಸುತ್ತಮುತ್ತ ಸೈನ್ಸ್ ಏನ್ ನಡೀತಾ ಇದೆಯಲ್ಲ ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸಾಕು ಅಂತಾನೆ ಹೇಳಿದ್ದಾರೆ ನೋಟಿಫಿಕೇಶನ್ ನಿಮ್ ಸುತ್ತಮುತ್ತ ನಡೆಯುವಂತ ಅಂಶಗಳನ್ನ ಕೇರ್ಫುಲ್ ಆಗಿ ನೋಡಿ ಸೊ ಆ ಅಪ್ಲಿಕೇಶನ್ ಪಾರ್ಟ್ಗಳನ್ನ ಕಲ್ತ್ಕೊಂಡ್ರೆ ಇಟ್ಸ್ ಮೋರ್ ದೆನ್ ದನ್ ಫರ್ ಸೈನ್ಸ್ ಅದಕ್ಕೋಸ್ಕರ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿಲ್ಲ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಪ್ ಟು ಟೆಂತ್ ಲೆವೆಲ್ ಹತ್ತನೇ ಕ್ಲಾಸ್ ವರ್ಗುನು ಒಬ್ಬ ಹುಡುಗಂಗೆ ಹತ್ತನೇ ಕ್ಲಾಸ್ ಹುಡುಗಿ ಎಷ್ಟು ಮೆಂಟಲ್ ಎಬಿಲಿಟಿ ಬರುತ್ತೋ ಅಷ್ಟು ಮೆಂಟಲ್ ಎಬಿಲಿಟಿ ಗೊತ್ತಿದ್ರೆ ಸಾಕು ನಿಮ್ಗೆ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಹತ್ರ ನಿಮ್ಮ ಕಾಂಪಿಟೇಷನ್ ಬೇಡ ಓಕೆ ಹತ್ತನೇ ಕ್ಲಾಸ್ ಹುಡುಗ ಒಂದು ಕ್ವಶನ್ ನ ಸಾಲ್ವ್ ಮಾಡ್ತಿದ್ದಾನೆ ಅಂದ್ರೆ ನಿಮ್ಗೂ ಬರ್ಬೇಕು ಅದನ್ನ ಸಾಲ್ವ್ ಮಾಡೋದು ಓಕೆನಾ ಅವನಿಗೆ ಬರ್ತಿದ್ದಾನೆ ನಿಮಗೆ ಬರ್ತಾ ಇಲ್ಲ ಅಂತಂದ್ರೆ ಯು ಶುಡ್ ಸ್ಟ್ಯಾಂಡರ್ಡ್ ಯುವರ್ ಪ್ರಿಪ್ರೇಷನ್ ನೀವ್ ಒಂದ್ ಸ್ವಲ್ಪ ಚೆನ್ನಾಗಿ ಪ್ರಿಪ್ರೇಷನ್ ನ ಮಾಡ್ಕೋಬೇಕು ಸೊ ಎಲ್ಲಾನು ಪ್ರಾಕ್ಟೀಸ್ ಮಾಡ್ಬೇಕು ಆಪ್ಟಿಟ್ಯೂಡ್ ಆಗ್ಲಿ ರೀಸನಿಂಗ್ ಆಗ್ಲಿ ಸೊ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನೆಕ್ಸ್ಟ್ ಟಾಪಿಕ್ಸ್ ಟು ಸ್ಟಡಿ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನೆಲ್ಲ ಓದ್ಬೇಕು ಎಷ್ಟು ಸೋರ್ಸ್ ನ ಓದ್ಬೇಕು ಸ್ಟಿಕ್ ಆನ್ ಟು ಒನ್ ಸೋರ್ಸ್ ಓಕೆ ಒಂದೇ ನ ಓದ್ಬೇಕು ಈ ಬುಕ್ ನಂಗೆ ಚೆನ್ನಾಗಿ ಇಷ್ಟ ಆಗಿದೆ ಒಂದ್ ಬುಕ್ ನೋಡಿ ತಗೊಳ್ಳಿ ಈ ಬುಕ್ ಇಷ್ಟ ಆಗಿದೆ ಎಸ್ ಅಷ್ಟೇ ಓಕೆನಾ ಸೊ ಒಂದು ರೆಫರೆನ್ಸ್ ಬುಕ್ ಬೇಕು ಅಂತಾರೆ ಇಟ್ಕೊಳ್ಳಿ ಓಕೆ ಈಗ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ನಾವು ನೋಟ್ಸ್ ಮಾಡಿದೀವಿ ಇದೊಂದೇ ಓದಿ ಅಂತ ಹೇಳಿ ಆಸ್ ಇಡ್ ರೆಫರೆನ್ಸ್ ಓಕೆ ರೆಫರೆನ್ಸ್ ತಗೊಳ್ಳಿ ಇದನ್ನ ಇದ್ರ ಸ್ಟ್ಯಾಂಡರ್ಡ್ ಬುಕ್ ಓದಿ ಓಕೆ ಸೊ ನಿಮ್ಗೆ ಎರಡರಲ್ಲೂ ಏನಿದೆ ಸೊ ನಾನ್ ನೋಟ್ಸ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ ನಿಮ್ದೇ ಆದಂತ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಸೊ ದಟ್ ಎಕ್ಸಾಮ್ ಇನ್ನೊಂದು ವಾರ ಇದೆ ಅನ್ವಾಗ ಕಂಪ್ಲೀಟ್ ಸಿಲೆಬಸ್ ನವಿಸನ್ ಮಾಡಂಗಿರ್ಬೇಕು ಆ ತರ ಒಂದು ಶಾರ್ಟ್ ನೋಟ್ಸ್ ನ ಮಾಡ್ಕೊಳ್ಳಿ ಸೊ ಒನ್ ಸ್ಟ್ಯಾಂಡರ್ಡ್ ಬುಕ್ ಒನ್ ರೆಫರೆನ್ಸ್ ಬುಕ್ ಐದರ್ ಇಟ್ ಮೇ ಬಿ ಎನಿ ಆಫ್ ದ ಇನ್ಸ್ಟಿಟ್ಯೂಟ್ ಸೊ ನಿಮ್ಗೆ ಬೇಕು ಅಂದ್ರೆ ಸಿದ್ಧಗಂಗಾ ಅಕಾಡೆಮಿ ಸಹ ಮೆಟೀರಿಯಲ್ ಸಿಗುತ್ತೆ ಸೊ ಆ ಮೆಟೀರಿಯಲ್ಸ್ ನ ಬೈ ಮಾಡಬಹುದು ಸ್ಟೋನ್ ಬುಕ್ಸ್ ಗಳು ಎಲ್ಲೂ ಸಿಗಲ್ಲ ನಿಮಗೆ ಕೆ ಎಸ್ ಮೆನ್ಷನ್ ಮಾಡಿರುವಂತಹ ಟಾಪಿಕ್ಸ್ ಗೆ ಎಲ್ಲಾ ಟಾಪಿಕ್ಸ್ ಟಾಪಿಕ್ಸ್ಗೂ ಬುಕ್ಸ್ ಗಳು ಸಿಗಲ್ಲ ಹಾಗಾಗಿ ನೋಟ್ಸ್ ಗಳು ಸಿಗುತ್ತೆ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ಸೊ ಆ ನೋಟ್ಸ್ ಗಳನ್ನ ನೀವು ತಗೊಂಡು ಏನ್ ಮಾಡಬಹುದು ಪ್ರಿಪ್ರೇಷನ್ ನ ಶುರು ಮಾಡಬಹುದು ಸೊ ನೆಕ್ಸ್ಟ್ ನೋಡಿ ಬಿ ಅಪ್ ಟು ಡೇಟ್ ಪಾಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಓದಲೇಬೇಕು ಸರ್ ಕರೆಂಟ್ ಅಫೇರ್ಸ್ ಎಷ್ಟು ಓದ್ಬೇಕು ಸರ್ ನಾಲ್ಕು ವರ್ಷದ ಓದ್ಬೇಕಾ ಐದು ವರ್ಷದ ಓದಬೇಕಾ ಯಾವುದೋ ಒಂದು ಕ್ವಶನ್ ಕೊಟ್ಬಿಟ್ಟಿದ್ದಾರೆ ಸರ್ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿದ ಕ್ವಶನ್ ಕೊಟ್ಬಿಟ್ಟಿದ್ದಾರೆ ಕೊಡ್ಲಿ ಬಿಡಿ ಒಂದ್ ಕ್ವಶನ್ ಹೋದ್ರೆ ಏನು ಆಗಲ್ಲ ಓಕೆ ಸೊ ನೀವು ಔಟ್ ಆಫ್ ಫೋರ್ ಟೇನ್ ತೆಗಿಬೇಕಾಗಿಲ್ಲ ಇನ್ನೂ ತೊಂಬತ್ತೊಂಬತ್ತು ಒಂಬತ್ ಇದಾವೆ ಸೊ ಆ ತೊಂಬತ್ತೊಂಬತ್ ಕ್ವೆಶನ್ಸ್ ಅಲ್ಲಿ ನೀವು ತೆಗಿಬೇಕಾಗಿರೋದು ಸೊ ಲೈಕ್ ಮ್ಯಾಕ್ಸಿಮಮ್ ತಗೋದ್ರೆ ಎಪ್ಪತ್ತು ಕ್ವಶನ್ಸ್ ಅಟೆಂಡ್ ಮಾಡ್ಬೋದು ಮಾಡಿ ನೆಕ್ಸ್ಟ್ ಎಲ್ಲಿಂದ ಓದ್ಬೇಕು ಅಂದ್ರೆ ನಾಟ್ ಫ್ರಮ್ ದ ಡೇಟ್ ಆಫ್ ನೋಟಿಫಿಕೇಶನ್ ನೋಟಿಫಿಕೇಶನ್ ಆಗುತ್ತಲ್ಲ ಅಲ್ಲಿಂದ ಅಲ್ಲ ಫಿಲಿಮ್ಸ್ ಎಕ್ಸಾಮ್ಸ್ ಡೇಟ್ ಅಂತ ಹೇಳ್ಬಿಟ್ಟು ಎಲ್ಲ ಆಗುತ್ತಲ್ಲ ಅದಕ್ಕಿನ್ನೂ ಒಂದ್ ವರ್ಷ ಇನ್ಲೂದು ಒಂದ್ ವರ್ಷ ಇನ್ಲ ನೋಡ್ಬೇಕು ಅಂದ್ರೆ ಎಕ್ಸಾಮ್ ಯಾವತ್ತು ಅಂತ ಹೇಳಿ ಹೇಳ್ತಾರಲ್ವಾ ನಿಮ್ಗೆ ಅದಕ್ಕಿನ್ನೂ ಒಂದ್ ವರ್ಷ ಇನ್ಲೂದ್ನ ಕರೆಂಟ್ ಅಫೇರ್ಸ್ ನ ಓದ್ಬೇಕು ಸೊ ನಿಮ್ಗೆ ಟ್ಯೂಡ್ ತುಂಬಾ ಸ್ಟ್ರಾಂಗ್ ಇರ್ಲಿಲ್ಲ ಅಂತ ಅಂದ್ರೆ ಇವತ್ತಿಂತಪ್ಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ಮೂವತ್ ಕ್ವಶನ್ ಬರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಸಿಕ್ಸ್ಟಿ ಮಾರ್ಕ್ಸ್ ಇಸ್ ಎ ವೆರಿ ಗುಡ್ ಮಾರ್ಕ್ಸ್ ಈಸಿ ಆಗಿ ತಗೋಬಹುದು ನೀವು ಯಾಕೆಂದ್ರೆ ಅಪ್ ಟು ಟೆನ್ ಸ್ಟ್ಯಾಂಡರ್ಡ್ ಲೆವೆಲ್ ಅಷ್ಟೇ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಸೊ ಹಾಗಾಗಿ ಈಸಿಯಾಗಿ ನೀವು ಕ್ಲಿಯರ್ ಮಾಡಬಹುದು ಸರ್ ನಾನು ಗ್ರೂಪ್ ಸಿ ಎಕ್ಸಾಮ್ಸ್ ಓದ್ತಿದ್ದೀನಿ ಸೊ ಅಷ್ಟು ಓದಿದ್ರೆ ಸಾಕ ನೋ ದೇರ್ ಆರ್ ಸೋ ಮೆನಿ ಟರ್ಮಿನಾಲಜೀಸ್ ತುಂಬಾ ಓದೋದಿರುತ್ತೆ ಈಗ ಎಲ್ ನೀನು ಅಂತ ಇದೆ ಲಾ ನೀನು ಅಂತ ಇದೆ ಕಾಸ್ಟ್ ಓಪೋಗ್ರಫಿ ಅಂತ ಇದೆ ಸೈಟ್ ಅಂತ ಇದೆ ಸ್ಟಾಗ್ಲಮೈಟ್ ಅಂತ ಇದೆ ಈ ತರ ಎಲ್ಲವೂ ಟಿಪಿಕಲ್ ಆಗಿರೋ ವರ್ಡ್ಸ್ ಗಳು ಸರ್ ಇದೆಲ್ಲ ಎಲ್ಲಿಂದ ತಗಿತಾರೆ ಅಂತಂದ್ರೆ ಎಸ್ ಬುಕ್ಸ್ ಗಳಲ್ಲ ಇದ್ದಾವೆ ಎನ್ ಸಿಆರ್ ಟಿ ಬುಕ್ಸ್ ಗಳನ್ನ ನೀವು ಓದಿದ್ರೆ ಕೇರ್ಫುಲ್ ಆಗಿ ಜಿಯೋಗ್ರಫಿನ ಆ ಜಿಯೋಗ್ರಫಿ ಬುಕ್ಸ್ ಇದಾವೆ ಇವೆಲ್ಲ ಇವನ್ನ ತೆಗೆದಿ ನಿಮಗೆ ಕ್ವಶನ್ಸ್ ಗಳು ಫ್ರೇಮ್ ಮಾಡಿದಾಗ ಏನಾಗುತ್ತೆ ಆ ಲೈಕ್ ಕ್ವಶನ್ ಪೇಪರ್ ಟಫ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ತರ ಟಾಪಿಕ್ಸ್ ಗಳನ್ನ ಕನ್ಸಿಡರ್ ಮಾಡಿ ಸಪೋಸ್ ಈಗ ಸರ್ ಫಿಲಿಂಗ್ ಪರ್ಸ್ಪೆಕ್ಟಿವ್ ಇಂದ ಎಲ್ಲಿ ಅಂತಂದ್ರೆ ನೋ ಕಾನ್ಸೆಪ್ಷಲ್ ಕ್ಲಾರಿಟಿ ಇರಬೇಕು ನಿಮ್ಗೆ ಈಗ ಎಲ್ಲಿ ಎಲ್ಲಿನೋ ಏರ್ ಆದಾಗ ಏನಾಗುತ್ತೆ ನಮ್ಗೆ ಮಳೆ ಕಡಿಮೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಅಪ್ ವೆಲ್ಲಿಂಗ್ ಮತ್ತೆ ಡೌನ್ ವೆಲ್ಲಿಂಗ್ ಕಾನ್ಸೆಪ್ಟ್ ಗೊತ್ತಿರಬೇಕು ನಮಗೆ ಸೊ ಪೆರು ಹತ್ರ ಸೊ ಅಪ್ ವೆಲ್ಲಿಂಗ್ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಆಸ್ಟ್ರೇಲಿಯನ್ ಕೋಸ್ಟ್ ಗೆ ಮಳೆ ಬರೋದು ಕಡಿಮೆ ಆಗುತ್ತೆ ಅಲ್ಲಿಂದ ಏನಾಗುತ್ತೆ ನಮ್ ಇಂಡಿಯಾಗೂ ಸಹ ಡ್ರಾಟ್ ಸಿಚುವೇಶನ್ ಬರುತ್ತೆ ಈಗ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ನಮಗೆ ಡ್ರಾಟ್ ಬಂದಿದ್ರೆ ಬರಗಾಲ ಬಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಈಗ ಏನಾಗ್ತಾ ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ ಅದ್ರಲ್ಲಿ ಏನಾಗುತ್ತೆ ತುಂಬಾ ಬಫರ್ ಸ್ಟಾಕ್ ಇದೆ ನಮಗೆ ಬಹಳಷ್ಟು ಸ್ಟಾಕ್ ಇದೆ ಒಂದು ವರ್ಷ ಎರಡು ವರ್ಷ ನಮ್ಗೆ ಬರಗಾಲ ಬಂದ್ರು ವಿ ಕ್ಯಾನ್ ಈಸಿಲಿ ಮೇಂಟೈನ್ ಅಲ್ವಾ ಸೊ ಹಾಗಾಗಿ ಪರಿಸ್ಥಿತಿಗಳನ್ನ ನೀವು ಅರ್ಥ ಮಾಡಿಕೊಂಡು ಕಾನ್ಸೆಪ್ಟಲ್ ಕ್ಲಾರಿಟಿಗಳ್ನ ಅರ್ಥ ಮಾಡ್ಕೊಂಡು ಓದೋದ್ರಿಂದ ನಿಮ್ಗೆ ಮೇನ್ಸಿಗೂ ಯೂಸ್ ಆಗುತ್ತೆ ಫಿಲಿಮ್ಸಿಗೂ ಯೂಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಎಕನಾಮಿಕ್ಸ್ ಓದ್ತಿದೀವಿ ಅಂತಂದ್ರೆ ಫಸ್ಟ್ ಗೆ ನೀವೇನ್ ಮಾಡಬೇಕು ನ್ಯೂಸ್ ಪೇಪರ್ ಅರ್ಥ ಮಾಡ್ಬೇಕು ಅರ್ಥ ಆಗ್ಬೇಕು ಅಂತಂದ್ರೆ ಟರ್ಮಿನಾಲಜಿಸ್ ನ ಅರ್ಥ ಮಾಡ್ಕೊಬೇಕು ಜಿ ಡಿ ಪಿ ಅಂದ್ರೇನು ಜಿ ಎನ್ ಪಿ ಅಂದ್ರೇನು ರೆಪೋ ರೇಟ್ ಅಂದ್ರೇನು ಬ್ಯಾಂಕ್ ರೆಪೋ ಬ್ಯಾಂಕ್ ರೇಟ್ ಅಂತ ಅಂದ್ರೇನು ರಿವರ್ಸ್ ರೆಪೋ ರೇಟ್ ಅಂದ್ರೇನು ಸ್ಟಾರ್ಟರಿ ಲಿಕ್ವಿಡ್ ರೇಷಿಯೋ ಅಂತ ಅಂದ್ರೇನು ಇವನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಎಲ್ಲೋ ನ್ಯೂಸ್ ಪೇಪರ್ ಅಲ್ಲಿ ಒಂದು ಕೊಟ್ಟಿರ್ತಾರೆ ಒಂದು ಆರ್ಟಿಕಲ್ ಸಿ ಆರ್ ಆಸ್ ಬಿನ್ ಇನ್ಕ್ರೀಸ್ಡ್ ಅಂತ ಹೇಳ್ಬಿಟ್ಟು ಕ್ಯಾಶ್ ರಿಸರ್ವ್ ರೇಷಿಯೋ ಆಸ್ ಬಿನ್ ಇನ್ಕ್ರೀಸ್ಡ್ ಅಂತ ಹೇಳ್ಬಿಟ್ಟು ಆ ಕ್ಯಾಶ್ ರಿಸರ್ವ್ ರೇಷ್ಯೋ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ ತಲೆಗೆ ತಕ್ಕಂತ ಸ್ಟ್ರೈಕ್ ಆಗ್ಬೇಕು ತಕ್ಕಂತ ಸ್ಟ್ರೈಕ್ ಆದಾಗ ಒಂದ್ಸತಿ ರಿವಿಜನ್ ಮಾಡ್ಕೋಬೇಕು ಓಕೆ ಸಿ ಆರ್ ಸೊ ಇಷ್ಟು ದುಡ್ಡು ಇಟ್ಟಿರ್ತಾರೆ ಎಲ್ಲಿ ಇಟ್ಟಿರ್ತಾರೆ ಆರ್ ಬಿ ಐ ಹತ್ರ ಇಟ್ಟಿರ್ತಾರೆ ಸ್ಟ್ರೈಕ್ ಆಗ್ತಾ ಹೋಗ್ಬೇಕು ಆ ಸ್ಟ್ರೈಕ್ ಆಗ್ತಾ ಹೋದಾಗ ಸೊ ಕರೆಂಟ್ ಅಫೇರ್ಸ್ ಅರ್ಥ ಆಗುತ್ತೆ ಸೊ ಸ್ಟಾಟಿಕ್ ಸಬ್ಜೆಕ್ಟು ಅರ್ಥ ಆಗ್ತಾ ಹೋಗುತ್ತೆ ಓಕೆನಾ ಓಕೆನಾನ್ಮೆಂಟ್ ತುಂಬಾ ಕ್ವಶನ್ಸ್ ಬರ್ತಾ ಇದೆ ಈಗೀಗ ಓಕೆ ಎನ್ವಿರಾನ್ಮೆಂಟ್ ಇಂದ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದೆ ಕೆಲವಷ್ಟು ಟರ್ಮಿನಾಲಜಿಸ್ ಇದೆ ಬೇಸಿಕ್ ಟರ್ಮಿನಾಲಜೀಸ್ ಎನ್ವಿರಾನ್ಮೆಂಟಲ್ ಅಲ್ಲಿ ಕೂಡ ಅವನ್ನೆಲ್ಲ ಓದ್ಕೋಬೇಕು ಯೂಟ್ರಿಫಿಕೇಶನ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಡಿಮ್ಯಾಂಡ್ ಫುಡ್ ವೆಬ್ ಫುಡ್ ಚೈನು ಇದೆಲ್ಲ ಏನಿದೆ ಬೇಸಿಕ್ಸ್ ಆ ಬೇಸಿಕ್ಸ್ ಎಲ್ಲಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ನೆಕ್ಸ್ಟ್ ಏನ್ಷಿಯಂಟ್ ಹಿಸ್ಟ್ರಿ ಸೊ ಲರ್ನ್ ಅಬೌಟ್ ಕಲ್ಚರ್ ಕಾಯಿನ್ಸ್ ಪೊಯೆಟ್ಸ್ ಈ ತರ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಏನಿರುತ್ತಲ್ಲ ಅದನ್ನ ನೋಡ್ಬೇಕು ಆರ್ಟ್ ಅಂಡ್ ಕಲ್ಚರ್ ನ ಇಟ್ಕೊಂಡು ಏನ್ಷಿಯಂಟ್ ಹಿಸ್ಟ್ರಿನ ಸ್ಟಡಿ ಮಾಡೋದನ್ನ ನೋಡ್ಬೇಕು ರೀಡ್ ಆಲ್ ಅಪಾಯಿಂಟ್ಮೆಂಟ್ ಟು ಇಂಪಾರ್ಟೆಂಟ್ ಪೋಸ್ಟ್ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಪೋಸ್ಟ್ ಗೆ ಅಪಾಯಿಂಟ್ಮೆಂಟ್ ಆಗಿದರೆ ಇತ್ತೀಚೆಗೆ ಅವನ್ನೆಲ್ಲ ನೋಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದಿ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಸಾಕು ನಮಗೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಇಂಪಾರ್ಟೆಂಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಅವಾಗ ನಾನು ಹೇಳಿದೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಸ್ ರಿಲೀಸ್ ಮಾಡ್ತಾರೆ ಐ ಎಂ ಎಫ್ ಅವರು ಯು ಎನ್ ಅವರು ಐಪಿಸಿಸಿ ಈ ತರ ಬಹಳಷ್ಟು ಜನ ಆ ರಿಪೋರ್ಟ್ಸ್ ಗಳನ್ನ ರಿಲೀಸ್ ಮಾಡ್ತಾರೆ ಆ ರಿಪೋರ್ಟ್ಸ್ ಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಕಂಟ್ರಿ ರ್ಯಾಂಕಿಂಗ್ಸ್ ಥೀಮ್ಸ್ ರಿಪೋರ್ಟ್ಸ್ ಫ್ಯಾಕ್ಚುಯಲ್ ಡೇಟಾಸ್ ಎಲ್ಲ ಈ ಫ್ಯಾಕ್ಚುಯಲ್ ಡೇಟಾ ಸಹ ನೋಡ್ಕೊಂಡಿರ್ಬೇಕು ನೆಕ್ಸ್ಟ್ ಜಾಯಿಂಟ್ ಮಿಲಿಟರಿ ಆಪರೇಷನ್ ಇತ್ತೀಚೆಗೆ ಆಪರೇಷನ್ ಶೀಲ್ಡ್ ಓಕೆ ಆಪರೇಷನ್ ಶೀಲ್ಡ್ ಇತ್ತೀಚಿಗೂ ನ್ಯೂಸ್ ಅಲ್ಲಿ ಇತ್ತು ಏನಕ್ಕೆ ನ್ಯೂಸ್ ಅಲ್ಲಿತ್ತು ಮ್ಯಾಲ್ಡೀವ್ಸ್ ಇದುವರೆಗೂ ಇಂಡಿಯಾಸ್ ಗುಡ್ ಫ್ರೆಂಡ್ ಓಕೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಒಂದು ಸೇಯಿಂಗ್ ಇದೆ ಕ್ಯಾನ್ ಚೂಸ್ ಅವರ್ ಫ್ರೆಂಡ್ ಬಟ್ ನಾಟ್ ನೈಬರ್ಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿವರೆಗೂ ಲೈಕ್ ಮಾಲ್ಡೀವ್ಸ್ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಟು ಇಂಡಿಯಾ ಬಟ್ ಈಗ ಏನಾಗಿದೆ ಮಾಲ್ಡೀವ್ಸ್ ಟೆಂಡೆನ್ಸಿ ಟೆನ್ ಟುವರ್ಡ್ಸ್ ಚೈನಾ ಚೈನಾ ಜೊತೆ ಒಪ್ಪಂದನ ಮಾಡ್ಕೊಂತ ಇದಾರೆ ಚೈನಾ ಜೊತೆ ಜಾಸ್ತಿ ಒಪ್ಪಂದ ಮಾಡ್ಕೊಂತ ಇರೋದ್ರಿಂದ ಏನಾಗ್ತಾ ಇದೆ ಇಂಡಿಯಾ ಮತ್ತೆ ಮಾಲ್ಡೀವ್ಸ್ ಲೈಕ್ ಒಂದ್ ಸಂಬಂಧ ಏನಿದೆ ಅದು ಸ್ವಲ್ಪ ಹದಗೆಟ್ಟು ಹೋಗ್ತಾ ಇದೆ ಅಂದ್ರೆ ಕೈ ತಪ್ಪು ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ಏನು ಅಂತಂದ್ರೆ ಬಹಳಷ್ಟು ನ್ಯೂಸ್ ಪೇಪರ್ ಅಲ್ಲಿ ಸೊ ನಾವ್ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ವಿ ಮಾಲ್ಡೀವ್ಸ್ಗೆ ಅಂತ ಹೇಳ್ಬಿಟ್ಟು ಸೊ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿರ್ತಾರೆ ಈಗ ಆಪರೇಷನ್ ಶೀಲ್ಡ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಯಾವ ಕಂಟ್ರಿ ಜೊತೆ ಆಪರೇಷನ್ ಶೀಲ್ಡ್ ಅಂತ ಹೇಳ್ಬಿಟ್ಟು ಇಂಡಿಯಾ ಮಾಡತ್ತೆ ಅಂತ ಹೇಳ್ಬಿಟ್ಟು ಸೊ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದ್ದು ಆಪರೇಷನ್ ಶೀಲ್ಡ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೀಗೆ ಕೇಳ್ತಾ ಇದಾರಲ್ಲ ಸರ್ ಅಂತಂದ್ರೆ ಈಗ ಬೇರೆ ಇಶ್ಯೂ ಇರುತ್ತೆ ಬಟ್ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಅದನ್ನು ಸಹ ಮೆನ್ಷನ್ ಮಾಡಿರ್ತಾರೆ ಆಪರೇಷನ್ ದೋಸ್ ಆಪರೇಷನ್ ಎಕ್ವೆರನ್ ಓಕೆ ಈ ತರದೆಲ್ಲ ಮೆನ್ಷನ್ ಮಾಡಿರ್ತಾರೆ ಅವಾಗ ಏನಾಗುತ್ತೆ ಇಷ್ಟೊಂದು ಆಪರೇಷನ್ಸ್ ಮಾಡಿದೀವಿ ಅದ್ರಲ್ಲಿ ಯಾವ್ದೋ ಒಂದ್ ಚೂಸ್ ಮಾಡ್ಕೊಂಡು ಕ್ವಶನ್ ನ ಥ್ರೋ ಮಾಡ್ತಾರೆ ನಿಮ್ದು ಕೆ ಎಸ್ ಅವಾಗ ಏನಾಗುತ್ತೆ ನಿಮ್ಗೆ ಇದು ಹಳೆ ಕರೆಂಟ್ ಅಫೇರ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದ್ದಿದ್ದು ಈಗ ಕೇಳ್ತಾ ಇದ್ರೆ ನಾನು ಎರಡು ವರ್ಷದನ್ನ ಓದ್ಬೇಕು ಅಂತ ಹೇಳ್ಬಿಟ್ಟು ಎರಡು ವರ್ಷದ ಓದೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಅಂದ್ರೆ ಈಗಲೂ ಸಹ ಅದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನ್ಯೂಸ್ ಅಲ್ಲಿ ಇದೆ ಎಲ್ಲೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದರೆ ಅದಕ್ಕೋಸ್ಕರ ಅದನ್ನ ಆಯ್ಕೆ ಮಾಡಿಕೊಂಡು ಕ್ವಶನ್ ನ ಫ್ರೇಮ್ ಮಾಡುತ್ತೆ ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವೆಲ್ಲ ಆರ್ಟಿಕಲ್ಸ್ ನ್ಯೂಸ್ ಅಲ್ಲಿ ಇರುತ್ತಲ್ಲ ಅಂತ ಆರ್ಟಿಕಲ್ಸ್ ಆರ್ಟಿಕಲ್ಸ್ಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಈಗ ಕ್ರಾಸಿಂಗ್ ದೋ ಫ್ಲೋರ್ ಇಲ್ಡಿಂಗ್ ದ ಫ್ಲೋರ್ ಸೊ ಈ ತರದೆಲ್ಲ ಆಗ್ತಾ ಇದೆ ಪಾರ್ಲಿಮೆಂಟರಿ ಡಿಸ್ಪ್ಯೂಟ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಪಾರ್ಲಿಮೆಂಟ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ಕೊಂಡು ಹೋಗ್ಬೇಕು ನೀವು ಅದೇ ರೀತಿ ಫಾರ್ಟಿ ಫೋರ್ ಆರ್ಟಿಕಲ್ ಫಾರ್ಟಿ ಫೋರ್ ಏಕರೂಪ ನಾಗರಿಕ ಸಂಹಿತೆ ಬಹಳ ನ್ಯೂಸ್ ಅಲ್ಲಿ ಇದೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನಿದಾವಲ್ಲ ಅವನ್ನೆಲ್ಲ ಬಾಯ್ಪಾಠ ಮಾಡ್ಕೊಂಡಿರ್ಬೇಕು ಸೊ ನೆಕ್ಸ್ಟ್ ಸ್ಕೀಮ್ಸ್ ಆಫ್ ಡಿಪಾರ್ಟ್ ಡಿಪಾರ್ಟ್ಮೆಂಟ್ ಸೊ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಏನಿದೆ ಏನೆಲ್ಲ ಕೊಟ್ಟಿದ್ದಾರೆ ಯಾವೆಲ್ಲ ನ್ಯೂಸ್ ಅಲ್ಲಿ ಇದೆ ಅದನ್ನ ನೋಡ್ತಾ ಹೋಗ್ಬೇಕು ನೆಕ್ಸ್ಟ್ ಎಕನಾಮಿಕ್ ಬಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಬಗ್ಗೆ ಓದ್ತಾ ಹೋಗ್ಬೇಕು ಡೈರೆಕ್ಟ್ ಟ್ಯಾಕ್ಸ್ ಇನ್ ಡೈರೆಕ್ಟ್ ಟ್ಯಾಕ್ಸು ಜಿ ಎಸ್ ಟಿ ಇದ್ರ ಬಗ್ಗೆ ಎಲ್ಲ ಓದ್ತಾ ಹೋಗ್ಬೇಕು ನೆಕ್ಸ್ಟ್ ಕೆಲವಷ್ಟು ಪ್ರಶ್ನೆಗಳು ಈಗ ಈಗ ಬರ್ತಾ ಇರುವಂತಹ ಎಕ್ಸಾಮ್ಸ್ ಅಲ್ಲಿ ಸೊಸೈಟಿ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದೆ ಸೋಷಿಯಾಲಜಿ ಬಗ್ಗೆ ಬಹಳಷ್ಟು ಗಳು ಬರ್ತಾ ಇದೆ ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಶಾಲೋ ಐಡಿಯಾ ಇರ್ಬೇಕು ಅಂದ್ರೆ ಮೇಲ್ಮೇಲ್ಗಡೆ ನಿಮ್ಗೊಂದು ಐಡಿಯಾ ಇರ್ಬೇಕು ಅಂದ್ರೆ ಸೆಕ್ಯುಲರಿಸಂ ಅಂದ್ರೇನು ಎಕ್ಸ್ಟ್ರೀಮಿಸಮ್ ಅಂದ್ರೇನು ಲೆಫ್ಟ್ ಈಸ್ಟ್ ಅಂದ್ರೆ ಯಾರು ರೈಟ್ ಈಸ್ಟ್ ಅಂತ ಅಂದ್ರೆ ಯಾರು ಲೈಕ್ ಇದ್ರ ಫಿಲಾಸಫಿ ಏನು ಕಮ್ಯುನಲಿಸಮ್ ಅಂದ್ರೇನು ಸೋಷಿಯಲಿಸಮ್ ಅಂದ್ರೇನು ನಾಸಿಸಮ್ ಅಂದ್ರೇನು ಬ್ಯೂರೋಕ್ರೆಟಿಸಮ್ ಅಂದ್ರೇನು ಥಿಯೋಯಿಸಮ್ ಅಂದ್ರೇನು ಸೊ ಇದೆಲ್ಲಾನು ನಿಮ್ಗೆ ಒಂದು ಐಡಿಯಾ ಇರ್ಬೇಕು ಏನ ಸೊ ರಿವರ್ಸ್ ಅಂಡ್ ಟ್ರಿಬ್ಯೂಟರೀಸ್ ಯೂಶಲಿ ಏನು ಅಂತ ಅಂದ್ರೆ ಈ ತರ ಕ್ವಶನ್ಸ್ ಗಳು ಬಂದಾಗ ಮ್ಯಾಥ್ ದ ಫಾಲೋಯಿಂಗ್ ಕೊಡ್ತಾರೆ ಏನ ಕೆ ಎಸ್ ಸಿ ಗೆ ಟಫ್ ಮಾಡೋದು ಹೆಂಗೆ ಅಂತ ಅಂದ್ರೆ ರಿವರ್ಸ್ ಅಂಡ್ ನ ಮ್ಯಾಥ್ ದ ಫಾಲೋಯಿಂಗ್ ಕೇಳ್ತಾರೆ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನೆಕ್ಸ್ಟ್ ಫೇಮಸ್ ಕಮಿಟೀಸ್ ಹತ್ತು ವರ್ಷದಿಂದ ಯಾವೆಲ್ಲ ಕಮ್ಯುನಿ ಕಮ್ಯುನಿಟೀಸ್ ಫಾರ್ಮ್ ಆಗಿದೆಯಲ್ಲ ಅದೆಲ್ಲ ಗೊತ್ತಿರ್ಬೇಕು ಸಪೋಸ್ ಮಣಿಪುರ್ ಡಿಸ್ಟ್ರಪ್ಷನ್ ಗೆ ಒಂದು ಕಮಿಟಿನ ಫ್ರೇಮ್ ಮಾಡಿದ್ರು ಯಾವ ಕಮಿಟಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ನೋಡೋಣ ಅವರ ರೆಕಮೆಂಡೇಶನ್ಸ್ ಏನು ಇದೆಲ್ಲ ಮೇನ್ಸ್ ಪರ್ಸ್ಪೆಕ್ಟಿವ್ ಬಹಳ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನೋಬೆಲ್ ಪ್ರೈಸ್ ವಿನ್ನರ್ಸ್ ಯಾರು ಭಾರತ ರತ್ನ ಅವಾರ್ಡ್ ವಿನ್ನರ್ಸ್ ಯಾರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಯಾವ್ದೆಲ್ಲ ಇದೆ ಹೊಸದಾಗ ಯಾವೆಲ್ಲ ಆಡ್ ಆಗಿದೆ ಸೊ ಇವೆಲ್ಲ ನಾನು ನೋಡ್ಕೋಬೇಕು ಪದ್ಮಾ ಅವಾರ್ಡ್ ವಿನ್ನರ್ಸ್ ಯಾರು ಕರ್ನಾಟಕದಿಂದ ಯಾರಾದ್ರು ಇದಾರ ಸೊ ಇದೆಲ್ಲ ನೋಡ್ಕೋಬೇಕು ನೆಕ್ಸ್ಟ್ ಡಿಸೀಸಸ್ ಅಂಡ್ ಡಿಫಿಷಿಯನ್ಸೀಸ್ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ಡಿಫ್ರೆಂಟ್ ಆಥರ್ಸ್ ಅವಾಗ್ಲೇ ನೋಡಿದ್ವಿ ಅಲ್ವಾ ಒಂದ್ ಪ್ರಶ್ನೆಗಳನ್ನ ಏನಂತ ನೋಡಿದ್ವಿ ಆ ಕ್ವಾಸಿ ಫೆಡರಲ್ ಅಂತ ಹೇಳ್ಬಿಟ್ಟು ಹೇಳದವ್ರು ಯಾರು ಕೆಸಿ ವೇರ್ ಸೊ ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಹೇಳದವ್ರು ಯಾರು ಸೊ ಲೈಕ್ ಫೆಡರೇಷನ್ ವಿತ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಅಂತ ಹೇಳಿದವ್ರು ಯಾರು ಈ ತರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೆಲವಷ್ಟು ಜನ ವಿಶ್ಲೇಷಣೆ ಮಾಡಿದ್ದಾರೆ ಆ ವಿಶ್ಲೇಷಣ ಮಾಡಿರೋರು ಯಾರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಇತ್ತೀಚೆಗೆ ಏನಾಗಿದೆ ಒಂದು ಪೇಪರ್ ಲೀಕ್ ಮೇಲೆ ಒಂದು ಬಿಲ್ ಬಂದಿತ್ತು ಅಲ್ವಾ ಅದು ಪಾಸ್ ಆಯ್ತು ಕೂಡ ಬಿಲ್ ಪಾಸ್ ಆಗಿ ಆಕ್ಟ್ ಆಗಿದೆ ಅದ್ರಲ್ಲಿ ಏನ್ ಹೇಳ್ತಾರೆ ಅದು ಸಹ ನಿಮ್ಗೆ ಗೊತ್ತಿರಬೇಕು ಈ ತರ ಹೊಸ ಹೊಸ ಬಿಲ್ ಇದ್ದು ಆಕ್ಟ್ ಆದಾಗ ಸೊ ನೀವಂತವನ್ನೆಲ್ಲ ನೋಡ್ಕೊಂಡಿರ್ಬೇಕು ಸೊ ಇಂಪಾರ್ಟೆಂಟ್ ತಿದ್ದುಪಡಿ ಸೊ ಎಪ್ಪತ್ಮೂರು ಪಂಚಾಯಿತಿ ಎಪ್ಪತ್ನಾಲ್ಕು ಮುನ್ಸಿಪಾಲಿಟಿ ಸೊ ಫಾರ್ಟಿ ಸೆಕೆಂಡ್ ಮಿನಿ ಕಾನ್ಸ್ಟಿಟ್ಯೂಷನ್ ಫಾರ್ಟಿ ಫೋರ್ತ್ ಗಾಂಧಿ ಚೇಂಜ್ ಮಾಡೋಗಿರೋದು ದೇಸಾಯಿ ಗವರ್ನಮೆಂಟ್ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಬಹಳಷ್ಟು ಅಂಶಗಳನ್ನ ನಲವತ್ನಾಲ್ಕನೇ ವಿಧಿ ಸಹ ಚೇಂಜ್ ಮಾಡ್ತಾರೆ ಈ ತರ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಸಹ ನಾವು ನೋಡ್ಕೋಬೇಕು ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ಸ್ ಅಂಡ್ ಟೈಗರ್ ರಿಸರ್ವ್ಸ್ ಸೊ ಯಾವೆಲ್ಲ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಇದಾವೆ ಟೈಗರ್ ರಿಸರ್ವ್ಸ್ ಅದು ಸಹ ನೋಡ್ಕೋಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಡೇಸ್ ಯಾವ್ದೋ ಒಂದೋ ಎರಡೋ ಪ್ರಶ್ನೆಗಳು ಈ ತರ ಕೊಟ್ಟಾಗ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಡೇಸ್ ಯಾವುದು ಅಂತ ಹೇಳಿ ಕೊಟ್ರೆ ಸೊ ನಿಮ್ಗೆ ಗೊತ್ತಿರ್ಬೇಕು ಇನ್ ಡಿಟೇಲ್ ಆಗಿ ಸೊ ಲೈಕ್ ಎನ್ವಿರಾನ್ಮೆಂಟ್ ಡೇ ಯಾವಾಗ ಗ್ಲೋಬಲ್ ಟೈಗರ್ ಡೇ ಯಾವಾಗ ಸೊ ಈ ತರ ಪ್ರಶ್ನೆಗಳನ್ನೆಲ್ಲ ಕೇಳಿದಾಗ ನಿಮಗೆ ಒಂದು ಐಡಿಯಾ ಇರ್ಬೇಕು ಅದ್ರ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಲೈಮೇಟ್ ನೆಗೋಸಿಯೇಷನ್ ಈಗ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಕ್ಯೋಟೊ ಪ್ರೋಟೋಕಾಲ್ ಕಾಟಿಜಿನ ಪ್ರೋಟೋಕಾಲ್ ಈ ತರ ಪ್ರೋಟೋಕಾಲ್ಸ್ ಇದಾವೆ ಸೊ ಕನ್ವೆನ್ಷನ್ಸ್ ಇದಾವೆ ಸೊ ಯು ಎನ್ ಎಫ್ ಟ್ರಿಪಲ್ ಸಿ ತಗೊಂಡ್ರೆ ನೀವು ಇದ್ರ ಅಂಡ್ರೆನೆ ಯು ಎನ್ ಇ ಪಿ ಅಂಡೇನೆ ಯು ಎನ್ ಎಫ್ ಟ್ರಿಪಲ್ ಸಿ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಯು ಎನ್ ಸಿ ಸಿ ಡಿ ಅಂತ ಹೇಳಿ ಬರುತ್ತೆ ಯು ಎನ್ ಸಿ ಬಿ ಡಿ ಅಂತ ಹೇಳಿ ಬರುತ್ತೆ ಏನ್ ಸರ್ ಇದೆಲ್ಲ ಅಂತಂದ್ರೆ ಯುನೈಟೆಡ್ ನೇಷನ್ ಸೊ ಫ್ರೇಮ್ ವರ್ಕ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಯುನೈಟೆಡ್ ನೇಷನ್ ಕಾಂಬೆಟ್ ಫಾರ್ ಡೆಸರ್ಟಿಫಿಕೇಶನ್ ಯುನೈಟೆಡ್ ನೇಷನ್ ಕನ್ಸರ್ವೇಶನ್ ಆಫ್ ಬಯೋಡೈವರ್ಸಿಟಿ ಬಹಳಷ್ಟು ಅಂಶಗಳು ಬರುತ್ತೆ ಒಂದಕ್ಕೊಂದು ಚೈನ್ ಲಿಂಕ್ ಆಗಿರುತ್ತೆ ಆ ಚೈನ್ ಲಿಂಕ್ ಟಾಪಿಕ್ಸ್ ಗಳನ್ನೆಲ್ಲ ಓದ್ಕೊಂಡು ಹೋಗ್ಬೇಕಾಗಿತ್ತು ನೆಕ್ಸ್ಟ್ ಎಲ್ಲ ಗೊತ್ತಿದೆ ನಿಮ್ಗೆ ಎಕನಾಮಿಕ್ ಸರ್ವೆ ಓದ್ಬೇಕು ಬಜೆಟ್ ಓದ್ಬೇಕು ಸೊ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ರಾಘವೇಂದ್ರ ಸರ್ ಶಿಟ್ಲಘಟ್ಟ ತುಂಬಾ ಒಳ್ಳೆ ಬುಕ್ ಸಹ ಬರ್ದಿದ್ದಾರೆ ಇವರು ಅಹ್ ಗರಣಿ ಸರ್ ಜೊತೆನಲ್ಲಿ ವರ್ಕ್ ಮಾಡಿದಂತವ್ರು ಸೊ ಹಾಗಾಗಿ ತುಂಬಾ ಡೀಟೇಲ್ ಆಗಿ ಇವರು ಡಿಸ್ಕಸ್ ನ ಮಾಡ್ತಾರೆ ನಿಮ್ಗೆ ಎಕನಾಮಿಕ್ ಸರ್ವೆ ಆಗಿರ್ಬೋದು ಅದ್ ಇಂಡಿಯಾ ಪರ್ಸ್ಪೆಕ್ಟಿವ್ ಇಂದ ಆಗಿರ್ಬೋದು ಕರ್ನಾಟಕ ಪರ್ಸ್ಪೆಕ್ಟಿವ್ ಇಂದ ಆಗಿರ್ಬೋದು ಬಜೆಟ್ನು ಅಷ್ಟೇ ಇನ್ ಡೀಟೇಲ್ ಆಗಿ ಡಿಸ್ಕಸ್ ನ ಮಾಡ್ತಾರೆ ನೆಕ್ಸ್ಟ್ ಜಿ ಐ ಟ್ಯಾಕ್ ಯಾವ ಸ್ಟೇಟ್ ಅಲ್ಲಿ ಯಾವ ಒಂದು ವಸ್ತುಗ್ ಬಂದಿದೆ ಅಥವಾ ಯಾವ ಒಂದು ತಿನಿಸು ಬಂದಿದೆ ಸೊ ಇದನ್ನೆಲ್ಲಾನು ನೋಡ್ಕೊಂಡಿರ್ಬೇಕು ಇತ್ತೀಚೆಗೆ ಇರೋ ಕರ್ನಾಟಕದಂತೂ ಎಲ್ಲಾನು ಗೊತ್ತಿರ್ಬೇಕು ನಿಮ್ಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಫ್ ಕರ್ನಾಟಕ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಇದು ಇಂಪಾರ್ಟೆಂಟ್ ಸ್ಕೀಮ್ಸ್ ಆಫ್ ಕರ್ನಾಟಕ ಮೇಲೆ ಅದನ್ನ ಇಂಡೆಪ್ ಆಗಿ ನೋಡಿರ್ಬೇಕು ನೀವು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಮತ್ತೆ ಅದ್ರ ಹೆಡ್ ಕ್ವಾರ್ಟರ್ಸ್ ಏನು ನೋಡಿ ಇಷ್ಟು ಕಾಂಪ್ರಹೆಸಿವ್ ಆಗಿ ನೀವು ಓದಬೇಕು ಇಷ್ಟು ಇನ್ನೂ ಬಹಳಷ್ಟು ಅಂಶಗಳು ಇದಾವೆ ಇನ್ನೂ ಬಹಳಷ್ಟು ಅಂಶಗಳು ಹೇಳಿದ್ರೆ ಟಕ 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 ಅಂತ ಹೇಳ್ಬಿಟ್ಟು ನಿಮಗೆ ಬೇಜಾರಾಗುತ್ತೆ ಏನಪ್ಪ ಇಷ್ಟೊಂದು ಇದಾವೆ ಅಂತ ಹೇಳ್ಬಿಟ್ಟು ಹಾಗಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸೊ ನೆಕ್ಸ್ಟ್ ಏನು ಡೋಂಟ್ ಗೋ ಫಾರ್ ಟೂ ಮಚ್ ಆಫ್ ಸ್ಪೆಷಲೈಸೇಷನ್ ಅದನ್ನು ಓದ್ಬೇಕು ಇದನ್ನ ಓದ್ಬೇಕು ಹಂಗ್ ಓದ್ಬೇಕು ಹಿಂಗ್ ಓದ್ಬೇಕು ಅವ್ರ ಯಾರೋ ತುಂಬಾ ಚೆನ್ನಾಗಿ ಓದ್ ನಮ್ ಸೀನಿಯರ್ ಅವ್ರ ಯಾರೋ ಏನೋ ಹೇಳ್ತಾ ಇದಾರೆ ಅದನ್ನು ಬರ್ಕೊಂಡ್ಬಿಡ್ತೀನಿ ಇವ್ರ ಯಾರೋ ಏನೋ ಸೊ ಸದನ್ನು ಬರ್ಕೊಂಡ್ಬಿಡ್ತೀನಿ ಡೋಂಟ್ ಗೋ ಫಾರ್ ಸ್ಪೆಷಲೈಸೇಷನ್ ಓಕೆನಾ ಟೂ ಮಚ್ ಆಫ್ ಡಿಫಿಕಲ್ಟ್ ಟಾಪಿಕ್ಸ್ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ನನ್ ಕೈನಲ್ಲಿ ಆಗ್ತಾನೆ ಇಲ್ಲ ಯಾವುದೋ ಒಂದ್ ನಾಲ್ಕು ವಿಡಿಯೋಸ್ ನೋಡ್ತೀನಿ ಅವಾಗ ಅರ್ಥ ಆಗುತ್ತೆ ಡೋಂಟ್ ಗೋ ಫಾರ್ ಇಟ್ ಲೀವ್ ಇಟ್ ಓಕೆನಾ ನಂಗೆ ಅರ್ಥ ಆಗ್ತಾ ಇಲ್ಲ ಲೀವ್ ಇಟ್ ಓಕೆನಾ ಜಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಟಾಪಿಕ್ ಅಂಡ್ ಫಾರ್ ರೇರ್ ಫ್ಯಾಕ್ಟ್ಸ್ ಯಾವ್ದೋ ಗೊತ್ತಿಲ್ಲದಿರೋದು ಈಗ ನಾವ್ ಹೇಳ್ತಾ ಇರ್ತೀವಿ ಕ್ಯೂರಿಯಾಸಿಟಿ ಉಟ್ಸೋದಕ್ಕೋಸ್ಕರ ಆ ಏನ್ ಮಾಡ್ತೀವಿ ಕೆಲವಷ್ಟು ರೇರ್ ಫ್ಯಾಕ್ಟ್ಸ್ ಗಳನ್ನ ಹೇಳೋದಕ್ಕೆ ಟ್ರೈ ಮಾಡ್ತೀವಿ ಆ ರೇರ್ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ನೆಲ್ಲಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರ ಅಂದ್ರೆ ಇಲ್ಲ ಸೊ ನಿಮ್ಗೆ ಕ್ಯೂರಿಯಾಸಿಟಿ ಉಟ್ಸೋದಕ್ಕೋಸ್ಕರ ಲೈಕ್ ನಿಮ್ಗೆ ಕ್ಲಾಸಸ್ ಮಾಡುವಾಗ ಸೊ ಆ ರೇರ್ ಫ್ಯಾಕ್ಟ್ಸ್ ಗಳನ್ನ ಹೇಳಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಓಕೆ ಇವ್ರು ತುಂಬಾ ಚೆನ್ನಾಗಿ ಹೇಳ್ತಾರಪ್ಪ ತುಂಬಾ ಇಲ್ದಿರೋದ್ನೆಲ್ಲ ಹೇಳ್ತಾರೆ ಲೈಕ್ ನಮ್ಗೆ ಗೊತ್ತಿಲ್ದಿರೋದೆಲ್ಲ ಹೇಳ್ತಾರೆ ಬೇಕಾಗಿಲ್ಲ ಗೊತ್ತಿರೋದ್ ಮಾತ್ರ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ ಎಷ್ಟೇ ಫ್ಯಾಕ್ಟ್ಸ್ ಬೇಕಾಗಿಲ್ಲ ನಿಮ್ಗೆ ಏನ್ ಇದೆಯೋ ಸಿಲೆಬಸ್ ಅಲ್ಲಿ ಅಷ್ಟನ್ನ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಸಾಕು ಡೆಪ್ ಅನಾಲಿಸಿಸ್ ಇದ್ರೆ ಸಾಕು ಕಾನ್ಸೆಪ್ಷಲ್ ಕ್ಲಾರಿಟಿ ಇರ್ಬೇಕು ನಿಮ್ಗೆ ನೆಕ್ಸ್ಟ್ ಸೊ ಇಟ್ ವಿಲ್ ನಾಟ್ ಕಮ್ ಇನ್ ಎಕ್ಸಾಮ್ಸ್ ಇವೆಲ್ಲ ಅಂಶಗಳು ಎಕ್ಸಾಮ್ಸ್ ಅಲ್ಲಿ ಬರಲ್ಲ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಡೋಂಟ್ ಲೂಸ್ ಕಾನ್ಫಿಡೆನ್ಸ್ ಯಾವತ್ತು ಕಾನ್ಫಿಡೆನ್ಸ್ ನ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಾನು ಯಾವತ್ತು ಒಂದೇ ಹೇಳೋದು ನಿಮಗೆ ಯಾವತ್ತು ಗಿಲ್ಟ್ ಇರ್ಬಾರ್ದು ಎಕ್ಸಾಮ್ ಬಂದ್ ಬರ್ ಬಂದ್ ಆದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಓದಿದ್ರೆ ಪಾಸ್ ಆಗ್ಬಿಡ್ತಿದ್ದೇನೋ ಕಣ ಅಂತ ಹೇಳ್ಬಿಟ್ಟು ನಿಮ್ ಫ್ರೆಂಡ್ಸ್ ಹತ್ರ ಹೇಳ್ತೀರಾ ಆ ಪದನ ನೀವ್ ಯಾವತ್ತೂ ಯೂಸ್ ಮಾಡ್ಬಾರ್ದು ಈಗ ತುಂಬಾ ಟೈಮ್ ಇದೆ ಓದಿ ಕೂತ್ಕೊಂಡು ಓದಿ ಓಕೆನಾ ಸೊ ಆ ಗಿಲ್ಟ್ ನ ಯಾವತ್ತೂನು ಇಟ್ಕೊಳಕ್ ಹೋಗ್ಬೇಡಿ ಯಾಕೆಂತಂದ್ರೆ ನಾನು ಇನ್ನೊಂದ್ ಸ್ವಲ್ಪ ಓದ್ಬೇಕು ಆಗಿತ್ತು ಅಂತ ಅಂದ್ರೆ ನಿಮಗ್ ನೀವೇ ಮಾಡ್ಕೊಂತಿರೋ ಮೋಸ ಅದು ಯಾಕೆ ಅಂತಂದ್ರೆ ಓದ್ಬೋದಾಗಿತ್ತು ಯಾರು ಬೇಡ ಅಂತ ಅಂತಿರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಈಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಓದಿ ಅವಾಗ ನೀವ್ ಈ ಡೈಲಾಗ್ ನ ಹೇಳಲ್ಲ ನೆಕ್ಸ್ಟ್ ನಾಟ್ ಎವ್ರಿ ಒನ್ ನೋಸ್ ಎವ್ರಿಥಿಂಗ್ ಎಲ್ಲಾರ್ಗು ಎಲ್ಲಾನು ಗೊತ್ತಿರಲ್ಲ ಸ್ವಲ್ಪ ಸ್ವಲ್ಪನೇ ಗೊತ್ತಿರೋದು ನೀವು ಓದಿರೋ ಅಷ್ಟೇನೆ ಅವರು ಓದಿರೋದು ಸೊ ಅವ್ರೇನ್ ಬ್ರಹ್ಮಾಂಡವಾಗಿ ಓದಿರಲ್ಲ ಸೊ ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್ ಓಕೆನಾ ಸೊ ಎಲ್ಲಾರು ಎಷ್ಟು ಓದ್ತಾರೋ ಅಷ್ಟೇ ನೀವು ಓದೋದಕ್ಕಾಗೋದು ಸೊ ಹಾಗಾಗಿ ನಿಮ್ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಂಡು ಓದಿ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ ಏನ ಆದಷ್ಟುನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ ಅದನ್ನ ರಿವಿಷನ್ ಮಾಡ್ಕೊಳ್ಳಿ ಸೊ ನಮ್ಮ ಪ್ಲೇ ಲಿಸ್ಟ್ ಅಲ್ಲೂ ಸಹ ನಾವು ಹಾಕಿದೀವಿ ಆಲ್ರೆಡಿ ಕ್ವಶನ್ ಪೇಪರ್ಸ್ಗಳನ್ನ ಡಿಸ್ಕಸ್ ಮಾಡಿ ಅಲ್ಲಿ ನೋಡ್ಬೋದು ನೀವು ಸೊ ಈ ಬರೀ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಸ್ ಲೈಕ್ ಓದ್ತೀನಿ ನಾನು ಲೈಕ್ ಇಷ್ಟೇ ಫ್ಯಾಕ್ಚುಯಲ್ ಡೇಟಾಸ್ ನ ಓದ್ಕೊಂಡ್ಬಿಡ್ತೀನಿ ಆನ್ಲೈನ್ ಕ್ಲಾಸಸ್ ನ ಕೇಳ್ಬಿಡ್ತೀನಿ ಸೊ ಎಲ್ಲೋ ಕುತ್ಕೊಂಡು ಐಸೋಲೇಟ್ ಆಗಿ ಓದ್ತೀನಿ ನೋ ಇಟ್ ನಾಟ್ ಗೋನ್ ಹ್ಯಾಪನ್ ಓಕೆ ಸೊ ಕೆ ಎಸ್ ಅಂದ್ರೆ ಯು ಶುಡ್ ಕಮ್ ಡಿಸ್ಕಸ್ ಓಕೆ ತುಂಬಾ ಡಿಸ್ಕಸ್ ಮಾಡೋದಿರುತ್ತೆ ನಿಮ್ಗೊಂದ್ ಒಳ್ಳೆ ಗ್ರೂಪ್ ಬೇಕು ಡಿಸ್ಕಸ್ ಮಾಡೋದಕ್ಕೆ ಸೊ ತುಂಬಾ ಒಳ್ಳೆ ಫ್ಯಾಕಲ್ಟೀಸ್ ಗೈಡೆನ್ಸ್ ಬೇಕು ಐದರ್ ಇಟ್ ಮೇ ಬಿ ಫ್ಯಾಕಲ್ಟೀಸ್ ಐದರ್ ಇಟ್ ಮೇ ಯುವರ್ ಫ್ರೆಂಡ್ಸ್ ಓಕೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋ ಫ್ರೆಂಡ್ಸ್ ಆಗಿರ್ಬೋದು ಸೊ ಈ ತರ ಫ್ರೆಂಡ್ ಸರ್ಕಲ್ ಇಟ್ಕೊಂಡು ನೀವು ಡಿಸ್ಕಸ್ ಮಾಡಿದಾಗ ಒಂದು ಪಾಸಿಟಿವ್ ಆಟ ಆಪ್ ಅಪ್ರೋಚ್ ಇರುವಂತ ಫ್ರೆಂಡ್ ಸರ್ಕಲ್ ನ ಇಟ್ಕೊಂಡು ನೀವು ಡಿಸ್ಕಸ್ ಮಾಡಿದಾಗ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಆನ್ಲೈನ್ ಇಸ್ ಜಸ್ಟ್ ಅನ್ ಆಪ್ಷನ್ ಆನ್ಲೈನ್ ಏನು ಅಂತ ಅಂದ್ರೆ ಕರೋನಾ ಬಂದಿತ್ತು ಅದಕ್ಕೋಸ್ಕರ ಜಸ್ಟ್ ಅನ್ ಆಪ್ಷನ್ ಓಕೆ ಸೊ ದಟ್ ಈಸ್ ನಾಟ್ ಎ ಮೀನ್ಸ್ ಓಕೆ ಸೊ ದಟ್ ಈಸ್ ನಾಟ್ ದ ಫೈನಲ್ ಸೊಲ್ಯೂಷನ್ ಸೊ ಹಾಗಾಗಿ ನಾವು ಮಾಡ್ತಾ ಇಲ್ವಾ ಅಂತಂದ್ರೆ ಎಸ್ ಮಾಡ್ತಾ ಇದ್ವಿ ಆನ್ಲೈನ್ ಆಫ್ಲೈನ್ ಎರಡೂ ಮಾಡ್ತಾ ಇದ್ವಿ ಯಾರೋ ಒಬ್ಬ ಹುಡುಗ ಸೊ ಲೈಕ್ ಮಂಗಳೂರಿಂದ ಕಾಲ್ ಮಾಡಿ ಸರ್ ನನಗೆ ಆಗ್ತಾ ಇಲ್ಲ ಸರ್ ಬರೋದಕ್ಕೆ ಅಲ್ಲಿವರೆಗೂ ತುಂಬಾ ಕಮಿಟ್ಮೆಂಟ್ ಇದಾವೆ ಸೊ ಮನೆಯಲ್ಲಿ ಸೊ ಹಾಗಾಗಿ ನಾನು ಮಂಗಳೂರಲ್ಲೇ ಕುತ್ಕೊಂಡು ಓದ್ತಾ ಇದ್ದೀನಿ ಅಂತ ಅಂದ್ರೆ ಫೈನ್ ಬಟ್ ನಿಮಗೆ ಯಾವ್ದೇ ಅಂತ ಕಮಿಟ್ಮೆಂಟ್ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಕಮ್ ಟು ಆಫ್ ಲೈನ್ ವಿ ಕ್ಯಾನ್ ಡಿಸ್ಕಸ್ ಸೋ ಮೆನಿ ಥಿಂಗ್ಸ್ ಓಕೆ ಸೊ ಕೆ ಎಸ್ ಅಂತ ಅಂದ್ರೆ ನಿಮಗೆ ಬಹಳಷ್ಟು ಪ್ರಶ್ನೆಗಳು ಬರಬೇಕು ಆ ಪ್ರಶ್ನೆಗಳಿಗೆಲ್ಲಾನು ಉತ್ತರ ಹುಡ್ಕೊಂಡು ಹೋಗ್ಬೇಕು ಸೊ ದಟ್ ಸೊ ಸಿದ್ಧಗಂಗಾ ಅಕಾಡೆಮಿ ಇಸ್ ದೇರ್ ಯು ಕ್ಯಾನ್ ಕೌಂಟ್ ಅನರ್ಸ್ ಡೆಫಿನೆಟ್ಲಿ ಒಂದು ಒಳ್ಳೆ ಕೋಚಿಂಗ್ ನ ಕೊಡ್ತೀವಿ ಸೊ ಲೈಕ್ ಇಷ್ಟ ಆಯ್ತು ಅಂತ ಅಂದ್ರೆ ಎಗೇನ್ ಹೇಳ್ತಾ ಇದೀನಿ ಕೆಳಗಡೆ ಕಾಣ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೋಬಹುದು ಓಕೆನಾ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ಎಸ್ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ನಿಮ್ ಫ್ರೆಂಡ್ಸ್ ಗೆ ಸಹ ಶೇರ್ ಮಾಡಿ ಸೊ ದಟ್ ನಮಗೂ ಒಂದು ಉತ್ತೇಜನ ಸಿಗುತ್ತೆ ಎಸ್ ವಿ ಆರ್ ಎ ರೈಟ್ ಟ್ರ್ಯಾಕ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ದಟ್ ಈ ತರ ವಿಡಿಯೋಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಒಂದೊಂದೇ ಸಬ್ಜೆಕ್ಟ್ ನ ತಗೊಂಡು ಹಿಸ್ಟ್ರಿ ಹೆಂಗ್ ಓದ್ಬೇಕು ಪೊಲಿಟಿ ಹೆಂಗ್ ಓದ್ಬೇಕು ಜಿಯೋಗ್ರಫಿ ಹೆಂಗ್ ಓದ್ಬೇಕು ಏನೇನೆಲ್ಲ ಓದ್ಬೇಕು ಇದರಲ್ಲಿ ಓಕೆ ಯಾವ ಯಾವ ಅಂಶಗಳೆಲ್ಲ ಇಂಪಾರ್ಟೆಂಟ್ ಎಷ್ಟೆಷ್ಟು ಓದ್ಬೇಕು ಯಾವ ಯಾವ ಸಿಲೆಬಸ್ ಇದೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ತರನೇ ಡೀಟೇಲ್ಡ್ ಆಗಿ ಒಂದೊಂದು ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತಿವಿ ಓಕೆನಾ ಇಲ್ಲಿ ನೋಡ್ಬೋದು ಇದೆಲ್ಲ ಏನು ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮಾಡ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಓಕೆ ಇಟ್ ಕ್ಲಾಸಸ್ ಮೋರ್ ಓನ್ಲಿ ವಿಲ್ ಗೊ ಕಂಟಿನ್ಯೂ ದಿಸ್ ಸೀರೀಸ್ ಓಕೆ ಇಲ್ಲ ಅಂದ್ರೆ ನಮಗೆ ಗೊತ್ತಾಗುತ್ತೆ ಓಕೆ ಸೊ ದಿಸ್ ವಿಲ್ ಗೋನಾ ರೀಚ್ ಟು ಮೆನಿ ಪೀಪಲ್ ಸೊ ದಟ್ ವಿ ಶುಡ್ ಎನ್ ಇಟ್ ಇಯರ್ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲೇ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಸೊ ನೆಕ್ಸ್ಟ್ ಒಂದು ಫೇಮಸ್ ಕೋರ್ಟ್ ಇದೆ ರವೀಂದ್ರನಾಥ್ ಟ್ಯಾಗೋರ್ ಅವರದು ಯು ಕಾಂಟ್ ಕ್ರಾಸ್ ದ ಸಿ ಓಕೆ ಜಸ್ಟ್ ಬೈ ಂಗ್ ಇಂಟು ದ ಸ್ಟೇರಿಂಗ್ ಇಟ್ ಯು ಕಾಂಟ್ ಕ್ರಾಸ್ ದ ಸಿ ಅಂತ ಹೇಳ್ಬಿಟ್ಟು ಸುಮ್ನೆ ನಾನು ನೀರು ನೋಡ್ತಾ ಇದ್ದೀನಿ ಅಂತ ಅಂದ್ರೆ ಸೊ ನದಿನ ದಾಟಿ ಹೋಗೋದಕ್ಕಾಗಲ್ಲ ಸೊ ನೀವು ಕಷ್ಟ ಪಡ್ಲೇಬೇಕು ಸೊ ಲೈಕ್ ಕಷ್ಟ ಪಟ್ಟಾಗ ಮಾತ್ರ ನದಿನ ದಾಟಿ ಆ ಕಡೆ ಹೋಗ್ತೀರಾ ಸೊ ಹಾಗಾಗಿ ಕೀಪ್ ಯುವರ್ ಪ್ರಿಪ್ರೇಷನ್ ಕೀಪ್ ಯುವರ್ ಎಡ್ ರೈಟ್ ಓಕೆ ಸೊ ಲೈಕ್ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸ್ ನ ತುಂಬಿಕೊಳ್ಳಿ ಹಾಗೆ ಆಗುತ್ತೆ ಸಹ